ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಸ್ಕರಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಮುಂಡುಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮವೃಂದಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಎರಡನೇ ಮುಂಡಕ, ಒಂದನೇ ಖಂಡ, ಎಂಟನೇ ಮಂತ್ರ. ಅಕ್ಷರದಿಂದ ಅಧ್ಯಾತ್ಮ ಪ್ರಾಣಗಳ ಸೃಷ್ಟಿ. ಹಿಂದಿಂದಲ್ಲ ಆಗಿತ್ತಮ್ಮ. ಸಪ್ತ ಪ್ರಾಣಾಃ, ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್, ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷಃ ಸಮಿದಃ, ಸಪ್ತಾರ್ಚಿಷಃ ಸಮಿದಃ ಸಪ್ತ ಹೋಮಾಃ, ಸಪ್ತ ಹೋಮಾಃ ಸಪ್ತ ಇಮೇ ಲೋಕಾ, ಸಪ್ತ ಇಮೇ ಲೋಕಾ ಯೇಷು ಚರಂತಿ ಪ್ರಾಣಾ, ಯೇಷು ಚರಂತಿ ಪ್ರಾಣಾ ಗುಹಾಶಯಾ ನಿಹಿತಾಃ, ಗುಹಾಶಯಾ ನಿಹಿತಾಃ ಸಪ್ತ ಸಪ್ತ, ಸಪ್ತ 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 ಪ್ರಾಣಾಃ, ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್, ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷಃ ಸಮಿದಃ, ಸಪ್ತಾರ್ಚಿಷಃ ಸಮಿದಃ ಸಪ್ತ ಹೋಮಾಃ, ಸಪ್ತ ಹೋಮಾಃ ಸಪ್ತ ಇಮೇ ಲೋಕಾಯೇಷು, ಸಪ್ತ ಇಮೇ ಲೋಕಾಯೇಷು ಚರಂತಿ ಪ್ರಾಣಾ, ಚರಂತಿ ಪ್ರಾಣಾ ಗುಹಾಶಯ, ಗುಹಾಶಯ ನಿಹಿತ ಸಪ್ತ ಸಪ್ತ, ನಿಹಿತ ಸಪ್ತ ಸಪ್ತ. ಸಪ್ತ ಅನ್ನೋದು ಇವಾಗ ಅನುಮಾನ ಬರಕ್ಕೆ ಅಲ್ವಾ, ಸಪ್ತ ಪ್ರಾಣ ಎಲ್ಲಿ, ನಾವೆಲ್ಲ ಪಂಚಪ್ರಾಣ ಕೇಳಿದ್ವಿ ಅಂತ ತಾನೇ ಬರುತ್ತೆ. ಆದರೆ ಉಪನಿಷತ್ತಲ್ಲಿ ಏನಿದೆ ಅಂದರೆ, ಯಾವ ಒಂದನ್ನು ಹೇಳಿದ್ರೆ ಅದನ್ನು ತತ್ವ ಮಾಡಿದಾಗ ಅದರ ವಿಸ್ತಾರದ ಪೂರ್ತಿಯನ್ನು ಹೇಳುತ್ತದು. ಅಂದ ಅರ್ಥ ಏನು ಅಂದರೆ, ಪಂಚಪ್ರಾಣಕ್ಕೆ ಯಾವ ವಿಶೇಷಣಗಳಿದೆಯೋ ಅದೇ ವಿಶೇಷಗಳನ್ನು ಈ ಸಪ್ತ ಅನ್ನೋದಕ್ಕೂ ಉಪಯೋಗಿಸ್ಬೇಕು. ಪ್ರಾಣ ಅಂದರೆ ಏನು, ಇದು ಮೊದಲು ನಿಮಗೆ ಟ್ವೀಟಿಂಗಲ್ಲಿ ಒಂದು ಸೆಂಟೆನ್ಸ್ ಹೇಳಿರ್ತೀನಿ, ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಪ್ರಾಣ ಅಂದರೆ ಶಕ್ತಿ, ಅದು ಇಲ್ವಾ? ಈ ಪ್ರಾಣ ಅನ್ನೋದು ವಾಯುವಿನ ಶಕ್ತಿ, ಕರೆಕ್ಟಾ? ಶಕ್ತಿ ಅನ್ನೋದು ಒಂದೇ, ಶಕ್ತಿ ಅನ್ನೋದು ಒಂದೇ, 28 ಇರೋದಿಲ್ಲ. ಅದರ ಸಂಚಾರ ಇದೆಯಲ್ಲ, ಅದರ ವಿಸ್ತಾರ ಇದೆಯಲ್ಲ, ಅದರ ಕ್ರಮ ಇದೆಯಲ್ಲ, ಅದು ಮಾಡತಕ್ಕಂಥ ವಿಸ್ತಾರವಾಗಿರೋ ಬೇರೆ ಬೇರೆ ಜಾಗದ ಕಾರ್ಯಗಳಿದೆಯಲ್ಲ, ಅದರಿಂದ ಅದನ್ನ ಪಂಚ ಸಪ್ತಮ ಅಂತೆಲ್ಲ ಕರೀತಾರೆ, ಅದಲ್ವಾ? ಈ ಪ್ರಾಣಕ್ಕೆ ಸಂಚಾರ ಇಲ್ಲದಿದ್ದರೆ ಎಲ್ಲದಕ್ಕೂ ಸಂಚಕಾರ, ಅದಲ್ವಾ? ಈ ಪ್ರಾಣ ಅನ್ನೋದನ್ನ ಶಕ್ತಿ ಅಂತಲೇ ನೀವು ಆರಾಧನೆ ಮಾಡಿ, ಇಲ್ಲಿಂದ ತಗೋಬೇಕು. ಯಾವುದಕ್ಕಾದರೂ ಏನಾದರೂ ಒಂದು ಅದು ಕಾಣ್ತಾ ಇದೆ, ಕೇಳ್ತಾ ಇದೆ, ನೋಡ್ತಾ ಇದೆ ಅಂದರೆ ಅದಕ್ಕೆ ಆ ಶಕ್ತಿ ಇರಬೇಕು. ಆ ಶಕ್ತಿಯನ್ನು ಮೂಲದಲ್ಲಿ ಪ್ರಾಣ ಎಂದು ದರ್ಶನ ಮಾಡಿರ್ತಕ್ಕಂಥ ಉಪನಿಷತ್ಕಾರರು ಪ್ರತಿಯೊಂದನ್ನು ಕೂಡ ಹಾಗೆ ನೋಡಿದ್ದಾರೆ. ಅಂದರೆ ಕರಣಗಳಲ್ಲಿ, ನಮಗಿರುವ ಉಪಕರಣಗಳಲ್ಲಿ, ಅದಾಗತಕ್ಕಂಥ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಪ್ರಾಣವನ್ನು ಸಂಚಾರದಂತೆ, ಸಂಚಯನದಂತೆ ವಿಸ್ತಾರ ಮಾಡ್ತಾ ಅದರ ವಿಶೇಷಗಳನ್ನು ಎಲ್ಲದಕ್ಕೂ ಹೊಂದಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಮ್ಮ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ನಾವು ಕೂಡ ಮೊದಲು ನಮ್ಮಲ್ಲಿರ್ತಕ್ಕಂಥ ಸಪ್ತ ರೀತಿಯಲ್ಲಿರುವ ಶರೀರದಲ್ಲಾಗಿರುವ ಎಲ್ಲ ಸಂಚಾರಗಳನ್ನು ಗುರುತಿಸಿಕೊಂಡರೆ ಬ್ರಹ್ಮಾಂಡದಲ್ಲೂ ಅದೇ ಥರ ಇರೋದು ಅಂತ ಇಲ್ಲಿಂದಲೇ ನೀವು ಅಭ್ಯಾಸ ಮಾಡ್ಕೋಬೇಕು. ಉಪನಿಷತ್ ಸುಲಭ ಆಗೋದಕ್ಕೆ, ಉಪನಿಷತ್ತಿನ ಅದೇ ಕಾಲದಲ್ಲಿ ಹಾಗೆ ಕೂತ್ಕೊಂಡು ಮಾಡ್ಕೊಡ್ತೀವಿ ಅನ್ನೋದಕ್ಕಿಂತ ಅದರ ವಿಸ್ತಾರ ಅಂದರೆ ಆ ಉಪನಿಷತ್ತಿನ ಏನಿದೆ ಅದು ಜ್ಞಾನದ ವಿಜ್ಞಾನ ಭಾಗ ಏನಿದೆ, ಬರ್ತಾ 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 ಈಗಿನ ಕಾಲದ ತನಕ ವೇದಾಂತ ವಿಜ್ಞಾನವು ತುಂಬ ವಿಸ್ತಾರದಲ್ಲಿ ಬೆಳೆದಿದೆ. ಅದರಿಂದ ಇದನ್ನು ಗುರುತು ಮಾಡಿಕೊಳ್ಳುವ ಮೂಲ ಒಂದಿರುತ್ತೆ. ಆ ಮೂಲ ಅನ್ನೋದು ಹೋಗುವಾಗ ನಾವು ಯಾವುದರಿಂದ ಹೋಗಬೇಕು ಮೂಲಕ್ಕೆ, ಹೌದಲ್ವ? ಮೂಲದಿಂದ ಬಂದದ್ದು ಅನೇಕವಾಗಿದೆ, ಹೌದಲ್ವ? ಈ ಅನೇಕವಾಗಿದ್ದರ ಮೂಲ ನಮಗೆ ಗೊತ್ತಾಗಬೇಕಾದ್ರೆ ಈ ಅನೇಕಗಳನ್ನು ಪರಿಚಯ ಮಾಡಿಸ್ತಾರೆ ಉಪನಿಷತ್ಕಾರರು, ದರ್ಶನ ಮಾಡಿಸ್ತಾರೆ. ಇದು ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಾಗ, ಇವಾಗ ಈ ಭಾಗಗಳೆಲ್ಲ ಇಲ್ಲಿ ಬರೋ ಇನ್ನೊಂದು 2-3 ಮಂತ್ರಗಳೆಲ್ಲ ನಿಮಗೆ ತುಂಬ ಬಾಲಿಶವಾಗಿ ಕಾಣುತ್ತೆ, ಚಿಕ್ಕದಾಗಿ ಕಾಣುತ್ತೆ, ಎಲಿಮೆಂಟ್ರಿ ಪಾಠ ಥರ ಕಾಣುತ್ತೆ. ಆದರೆ ಉಪನಿಷತ್ತುಗಳಲ್ಲಿ ಇದು ತುಂಬ ವಿಶೇಷವಾದ, ನಿಗೂಢವಾದ ಅರ್ಥವನ್ನು ಕೊಟ್ಟಿರುತ್ತೆ. ಅಂದರೆ ಪರವಿರೋಧವಾದ ಎರಡನ್ನು ಸೇರಿಸಿ ಪರ ಮತ್ತು ಅಪರವಾಗಿರುವ ವಿದ್ಯೆಗಳನ್ನು ಮೇಲಿಂದನ್ನು ನಿಮಗೆ ದರ್ಶನ ಮಾಡತಕ್ಕಂಥ ಪರಮ ಶಕ್ತಿಯನ್ನು ಕೊಡುತ್ತೆ. ಅದರಿಂದ ಇಲ್ಲಿ ಮಧ್ಯದಲ್ಲಿ ಬರುವ ವ್ಯಾಖ್ಯಾನವನ್ನು ನೋಡಿ ಹೇಗಿರುತ್ತೆ ಅನ್ನೋದನ್ನು ಈ ಅರ್ಥ ನೋಡಿಬಿಟ್ಟು ಆಮೇಲೆ ಭಾವಕ್ಕೆ ಹೋಗೋಣ. ಸಪ್ತ ಪ್ರಾಣಾಃ, 7 ಪ್ರಾಣಗಳು ಕರಣಗಳು. ಸಪ್ತ ಅರ್ಚಿಶಃ, 7 ಅರ್ಚಿಗಳು, ತಮ್ಮ ತಮ್ಮ ವಿಷಯಗಳನ್ನು ಬೆಳಗುವ ಶಕ್ತಿ ವಿಶೇಷಗಳು. ಸಪ್ತ ಸಮಿದಃ, 7 ಸಮಿತ್ತುಗಳು, 7 ವಿಷಯಗಳು. ಸಪ್ತ ಹೋಮಾಃ, 7 ಹೋಮಗಳು, 7 ವಿಷಯಗಳ ಜ್ಞಾನಗಳು. ಯೇಷು, ಸಕಲ ಪ್ರಾಣಿಗಳಲ್ಲಿಯೂ
ಸಪ್ತ ಸಪ್ತ ಏಳೇಳಾಗಿ ನಿಹಿತಾಹ ಇಟ್ಟಿರುವ ಗುಹಾಶಯ ಹೃದಯದಲ್ಲಿರುವ ಪ್ರಾಣಾಹ ಪ್ರಾಣಗಳು ಚರಂತಿ ಸಂಚರಿಸುವವೋ ಇಮೇ ಸಪ್ತಲೋಕಾಹ ಈ ಸಪ್ತ ಏಳು ಲೋಕಗಳು ಇಂದ್ರಿಯ ಸ್ಥಾನಗಳು ತಸ್ಮಾತ್ ಈ ಪುರುಷನಿಂದಲೇ ಪ್ರಭವಂತಿ ಉಂಟಾಗುತ್ತದೆ. ನೋಡಿ, ಅಕ್ಷರ ಅಂದರೆ ಪುರುಷ ಅಂತಾಯ್ತು ಅಲ್ವಾ. ಪುರುಷನಿಂದಲೇ ಇಲ್ಲಿವರೆಗೂ ಏನೇನು ನೋಡಿದೀವೋ, ಏನೇನು ಉಪನಿಷತ್ ನಮಗೆ ಪಾಠ ಹೇಳಿದೆಯೋ ಎಲ್ಲವೂ ಕೂಡ ಅದರಿಂದಲೇ ಬಂದಿರುವುದು ಹೌದಲ್ವ. ಅಂದರೆ ಅದೇ ಇದು ಉತ್ಪತ್ತಿಗೆ ಕಾರಣವಾಗಿರುವುದು ಅಂತ ಹೇಳಿದ್ವಿ. ಇನ್ನು ಮುಂದಕ್ಕೆ ನಮ್ಮ ಅನುಭವಗಳೇನಿದೆ ಅದು ಕೂಡ ಅದರಿಂದನೇ ಬಂದಿರೋದು. ಏನಾಗಂತ ಅರ್ಥ ಅಂದರೆ, ಇದೆಲ್ಲಿಗೆ ಹೋಗ್ತಾ ಇದ್ದಾಗಾರೆ ಮೂಲ ಇರುವುದು ಒಂದೇ ಅನ್ನುವುದರತ್ತ ನಮ್ಮ ಗಮನವನ್ನು ಸೆಳೆಯುತ್ತದೆ. ನಾನತ್ವದಿಂದ ಏಕತ್ವದ ಕಡೆ ಹೋಗುವ ಪ್ರಯಾಣದಲ್ಲಿ ನಾವು ಕಂಡುಕೊಳ್ಳುವ ಈ ಅರವಂಟಿಕೆಗಳ ವಿಷಯಗಳನ್ನು ಈ ಉಪನಿಷತ್ಕಾರರು ಇಷ್ಟು ಚಂದದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ಹೇಳ್ಕೊಡುವ ನಾವು ಎರಡು ರೀತಿಯಲ್ಲಿ ಇದನ್ನು ನಾವು ನೋಡ್ತಾ ಹೋಗಬೇಕು. ಹೇಗೆ ನೋಡಬೇಕು ಅಂದರೆ, ನಮ್ಮ ಪಿಂಡಾಂಡದಲ್ಲೇ ನೋಡಿ, ಐದು ಪ್ರಾಣಗಳು ಹೌದಲ್ವ. ಐದು ಪ್ರಾಣಗಳು ಅಂತ ನಮ್ಮ ಒಳಗಡೆ ಆಗತಕ್ಕಂತಹ ಸಂಚಲನ ಹೇಳಿದ್ವಿ. ಐದು ಕರ್ಣಗಳಿಗೆ ಹೇಳಿಯಾರಿದು, ಐದು ಕರ್ಣಗಳಲ್ಲಿ ಏನೇನೋ ನಿಮಗೆ, ಐದು ಕರ್ಣಗಳಲ್ಲಿ ನಿಮಗೆ ಜ್ಞಾನೇಂದ್ರಿಯಗಳು ಐದು ಹೌದಲ್ವ. ಆ ಜ್ಞಾನೇಂದ್ರಿಯಗಳ ಐದು ಅದನ್ನು ಪ್ರಶ್ನಾರ್ಥಕವಾಗಿ ಸಂಶಯಾತ್ಮಕವಾಗಿ ತುಲನಾತ್ಮಕವಾಗಿ ನೋಡುವ ಮನಸ್ಸು ಒಂದು, ಅದನ್ನು ನಿಶ್ಚಯಾತ್ಮಕವಾಗಿ ನಿಶ್ಚಯ ಮಾಡಿಕೊಳ್ಳುವ ಬುದ್ಧಿ ಒಂದು. ಎಷ್ಟಾಯ್ತು? ಐದು ಎರಡು ಏಳು. ಇದೆಲ್ಲದಕ್ಕೂ ಕೂಡ ಶಕ್ತಿ ಬೇಕು ಹೌದಲ್ವ, ಪ್ರಾಣ ಬೇಕು, ಅದಕ್ಕೆ ತ್ರಾಣ ಬೇಕು ಹೌದಲ್ವ. ಅದೆಲ್ಲವನ್ನ ಈ ಪಂಚಪ್ರಾಣಗಳಿರುವ ವಿಶೇಷಣಗಳನ್ನೇ ಅದಕ್ಕೆ ಹೊಂದಿಸಿ ಹೇಳ್ತಾ ಇದ್ದಾರೆ. ಸೊ ಒಂದನ್ನು ನೋಡಿದಾಗ ಇನ್ನೊಂದು ನಿಮಗೆ ಗೊತ್ತಾಗತ್ತೆ ಅಂತ ಅರ್ಥ, ಗೊತ್ತಾಗಬೇಕು ಅಂತ ಇಂಗಿತ. ಅದಕ್ಕೆ ಹೇಗೆ ಇದನ್ನು ನಮ್ಮ ಭಾಷ್ಯಕಾರರು ಹೇಳ್ತಾರೆ, ಆ ಶ್ಲೋಕದ ಅರ್ಥವನ್ನು ಹೇಳಿ ತದನಂತರ ಭಾವವನ್ನು ನೋಡಿ. ಅದಕ್ಕೆ ಒಂದು ಪುಟ್ಟ ಉದಾಹರಣೆ ನಾವೆಲ್ಲ ಹೇಳ್ತೀನಿ, ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಅವರು ಏಳು ಪ್ರಾಣಗಳು, ಏಳು ಅರ್ಚಿಗಳು, ಏಳು ಸದಸ್ಯಗಳು, ಏಳು ಹೋಮಗಳು, ಯಾವುವುಗಳಲ್ಲಿ ಏಳೇಳಾಗಿಟ್ಟಿರುವ ಗುಹಾಶಯಗಳಾದ ಪ್ರಾಣಗಳು ಸಂಚರಿಸುತ್ತಿರುವವೋ ಆ ಈ ಏಳು ಲೋಕಗಳು. ಇವಾಗ ನಮ್ಗೆಲ್ಲನೂ ಈ ಲೋಕಗಳು ಅಂದ್ರೆ ನಮ್ಮಿಂದ ಆಚೆಗೆ ಹೌದಲ್ವಾ, ಗುಹೆ ಅಂದ್ರೆ ಬೇರೆ ಕಡೆ ಇರೋದು ಅದೆಲ್ಲ ಅನ್ಕೋತಾ ಇದೀವಲ್ಲ, ಅದೆಲ್ಲವನ್ನ ಉಪನಿಷತ್ಕಾರರು ತಮ್ಮಲ್ಲಿಯೇ ತಾವೇ ಮಾಡಿರುವ ದರ್ಶನ ಉಪನಿಷತ್ತು. ತಮ್ಮ ಈ ಪಿಂಡಾಂಡದ ಒಳಗಡೆಯೇ ನೋಡಿ ಅದರ ವಿಸ್ತಾರವನ್ನ ಹೊಂದುಗಡೆ ಮಾಡುವಾಗ ಇದೊಂದು ವ್ಯಾಸಭಾವ, ಇದೊಂದು ಸಮನ್ವಯ ತತ್ವ. ಈ ಸಮನ್ವಯ ಮಾಡಿಕೊಳ್ಳೋದಕ್ಕೆ ನೀವು ಬರಬೇಕಾದ್ರೆ ಮೊದಲು ನಿಮ್ಮನ್ನು ನೀವು ಸಂಶ್ಲೇಷಿಸಿಕೊಳ್ಳಬೇಕು, ಬೇರೆ ಏನಿಲ್ಲ. ನಿಮ್ಮಲ್ಲಿ ಏನಾಗ್ತಾ ಇದೆಯೋ ಅದೇ ಹೊರಗಿನ ಪ್ರಪಂಚ. ದಿ ಆಫ್ಟರ್ ಆಲ್ ದಿ ವರ್ಲ್ಡ್ ಈಸ್ ಯುವರ್ ಓನ್ ಎಕ್ಸ್ಟೆನ್ಷನ್. ನಮ್ಮಿಂದ ಆಗತಕ್ಕಂಥದ್ದೇ ನಮ್ಮಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅದೇ ಪ್ರಪಂಚ. ನಮ್ಮಲ್ಲಿ ಏನೇನು ಆಗೋದಕ್ಕೆ ಯಾವ್ಯಾವುದು ಕಾರಣಗಳಿದೆಯೋ ಅದೆಲ್ಲವನ್ನು ಕೂಡ ಆಪಾದಿತವಾಗಿರುವ ಇದ್ದಂತೆ ಕಾಣುತ್ತಿರುವ ಲೋಕದ ಮೇಲೂ ಅದೇ ಆಪಾದನೆ, ಬೇರೆ ಇಲ್ಲವೇ ಇಲ್ಲ ಹೌದಲ್ವಾ. ಹೊರಗಡೆ ಏನು ನೋಡ್ತೀರೋ ಅದೇನೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಪಂಚಭೂತಗಳನ್ನು ನಿಮ್ಮಲ್ಲಿ ನೋಡ್ಕೋತೀವಿ ಅಲ್ವಾ. ಪಂಚಭೂತಗಳಿಂದ ಶರೀರ ಆಗಿದೆ, ಬ್ರಹ್ಮಾಂಡ ಯಾವುದರಿಂದ ಆಗಿದೆ, ಸೇಮ್ ಡಿಟೋ ಹೌದಲ್ವಾ. ಇದು ಅದ್ರ ಮಿನಿಯೇಚರ್, ಇದು ಮಾಡೆಲ್. ಇದು ಈ ಮಾಡೆಲ್ ಅಂತಾನೆ ತುಂಬ ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವಾಗಿರೋ ಇದು ಇದೆ. ಅದರಿಂದ ಗೊತ್ತಾಗುವಾಗ ಇದನ್ನು ರಿವರ್ಸ್ ಆಗಿ ಕೆಲವು ವಿಚಾರಗಳಲ್ಲಿ ಹೇಳಬೇಕಾಗಿದೆ. ಹೇಗೆಂದರೆ ನೋಡಿ, ಮತ್ತೆ ನಾನು ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ದೀನಿ. ಹೇಗೆ ಕರ್ಣಗಳು ಅದು ಇದು ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂತ. ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ಬಂದಾಗ ಮೇಷ್ಟ್ರು ತೋರಿಸ್ತಾರೆ, ಏನು ಹೇಳ್ತಾರೆ ನೋಡಪ್ಪ, ಇದು ಇದು ಪುಸ್ತಕ, ಇದು ಸ್ಲೇಟು, ಇದು ಬಳಪ, ಇದು ಖರ್ಚೀಫು, ಇದು ಊಟದ ಡಬ್ಬಿ ತೋರಿಸ್ತಾರೆ. ಇದು ಯಾರದು ಅಂತಾರೆ. ಹುಡುಗ ಏನು ಮಾಡ್ತಾನೆ, ನಂದೆ, ಇಲ್ಲಿ ಬಿಟ್ಟೋಗಿದ್ದು ಮರೆತು ಹೋಗಿದ್ದು ಅಂತಾನೆ. ಇವಾಗ ಹೇಳು ಅಂದಾಗ ಅವನೇನು ಮಾಡ್ತಾನೆ, ತನ್ನದೇ ಆ ದಾಟಿಲಿ ಹೇಳ್ತಾನೆ, ನನ್ನ ಪುಸ್ತಕ. ನೋಡಿ, ಇದಕ್ಕೆ ಸ್ವಲ್ಪ ಡಿಫರೆನ್ಸ್ ಇದೆ. ಡಿಫರೆನ್ಸ್ ಇಲ್ಲ, ಡಿಫರೆನ್ಸ್ ಇದೆ. ನನ್ನ ಈ ನನ್ನ ಸೇರಿಸ್ತಲ್ವಾ, ನನ್ನ ಪುಸ್ತಕ, ನನ್ನ ಬಳಪ, ನನ್ನ ಸ್ಲೇಟು, ನನ್ನ ಊಟದ ಡಬ್ಬಿ ಅಂತ ಹೇಳ್ದ. ಹಾಗಾದ್ರೆ ಅದೆಲ್ಲ ಎಲ್ಲಿಂದ ಬಂದಿತ್ತು? ನನ್ನಿಂದ, ನಾನು ಅನ್ನುವುದರಿಂದ ಬಂದದ್ದು. ಅದು ಅಲ್ಲಿರುವುದು ಬಿಡಿ ಬಿಡಿಯಾಗಿ ಕಾಣ್ತಾ ಇದೆ, ಆದರೆ ಎರಡೂ ಕೂಡ ನೀವು ಹೇಳುವಾಗ ವಿಧದಲ್ಲಿ ಬೇರೆ ರೀತಿ ಕಾಣುತ್ತೆ. ಮೇಷ್ಟ್ರು ಹೇಳುವಾಗ ಒಂದೊಂದು ಪದಾರ್ಥವನ್ನು ಗುರುತಿಸಿ ಇದನಿಂದಲ್ವೇ ಅಂತ ಕೇಳಿದ್ದ ಅರ್ಥ ಅದು. ಉಪನಿಷತ್ಕಾರರ ಭಾಷೆನೇ ಹೀಗೆ ಹೌದಲ್ವ, ಒಂದೊಂದಾಗಿ ಹೇಳುತ್ತಾರೆ. ಇದೆಲ್ಲವೂ ನೀನೇನು ಬಿಡ್ತಾರೆ ಕೊನೆಯಲ್ಲಿ, ನಾನೇನಾ ಅಂತ. ಅದರ ಅರ್ಥ ಏನು, ನಾನೇ ಅದಕ್ಕೆ ನನ್ನನ್ನು ನಾನು ಲಗತ್ತಿಸಿಕೊಂಡಾಗ ಅದಕ್ಕಿಟ್ಟಿರುವ ನಾಮರೂಪಾತ್ಮಕ ಜಗತ್ತು ನನ್ನಿಂದಲೇ ಪ್ರಕಟವಾದದ್ದು. ಹಾಗಾದರೆ ಈ ಪ್ರಪಂಚದ ಪೂರ್ಣ ಕೋಶ ಯಾರು? ನಾನು. ಆ ಪೂರ್ಣ ಕೋಶವನ್ನು ಭಾಗ ಮಾಡಿದಾಗ ಪಂಚಕೋಶ ಗೊತ್ತಾನೆ. ಆ ಪಂಚಕೋಶದಲ್ಲಿ ಅನ್ನಮಯ ಕೋಶ, ಆ ವಿಸ್ತಾರ ಮಾಡಿ ಅಂದ್ರೆ ಏನು ಮಾಡ್ತೀರಿ, ಏನದು ಬ್ರಹ್ಮಾಂಡ ಹೌದಲ್ವಾ. ಅದಕ್ಕೆ ಯಾವುದು ಸಂಕ್ಷಿಪ್ತವಾಗುತ್ತಾ ಬರುತ್ತದೋ ಹಾಗೆಯೇ ವಿಸ್ತಾರ ಮಾಡುತ್ತಾ ಹೋದಾಗಲೂ ಹಾಗೆ ವಿಸ್ತಾರ ಆಗುತ್ತೆ. ಇದು ಉಪನಿಷತ್ಕಾರರು ಕಂಡ ದರ್ಶನ. ಅದಕ್ಕೆ ನಾವು ನಾನತ್ವದಿಂದ
ಆ ಏಕತ್ವವನ್ನು ನೋಡೋದಕ್ಕೆ ಬೇಕಾದಾಗ ಎಲ್ಲವನ್ನ ಚಿಕ್ಕದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಮೂಲದ ಕಡೆಗೆ ಹೋಗುವಾಗ. ಇದು ಅಧ್ಯಯನದ ಕ್ರಮ. ಸೊ ಮೂಲದಿಂದಲೂ ನಾವು ಮೂಲದ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಕೂಡ ತನ್ನಲ್ಲೇ ಇರುವಂಥ ಪರಿಪೂರ್ಣ ದರ್ಶನ. ಆಗ ಏನಾಗುತ್ತೆ, ಏಕತ್ವದಲ್ಲಿ ನಿಂತುಕೊಳ್ಳುವ ಆ ಪರಮವಾಗಿರತಕ್ಕಂಥ ಭಾವ ನೆಲೆಗೆ ಹೋಗತಕ್ಕಂಥದ್ದು, ಅದು ಸ್ವರೂಪ ದರ್ಶನ. ಅದಕ್ಕೆ ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಇದು ಏಳು ಅನ್ನೋದು ಏಳು ಲೋಕ ಇದೆಯಾ ಅಲ್ವಾ ಇದೆ ಅಂತನ್ನುವಾಗ ಒಂದೊಂದಕ್ಕೆ ಒಂದೊಂದು ಕೊಡ್ತಾರೆ, ಟಿಪ್ಪಣಿಗಳೇನೇನು ಕೊಡ್ತಾರೆ ನೋಡಿ, ಯಾಕೆ ಅದನ್ನು ಬರೆದಿದ್ದಾರೆ ಅನ್ನೋದು ಶಂಕರ ಭಗವತ್ವ ಆದರು ವ್ಯಾಖ್ಯಾನದಲ್ಲಿದೆ. ಮತ್ತು ತಲೆಯಲ್ಲಿರುವ ಏಳು ಪ್ರಾಣಗಳು ಅದೇ ಪುರುಷನಿಂದ ಉಂಟಾಗುತ್ತವೆ. ತಲೆಯಲ್ಲಿರುವ ಏಳು ಪ್ರಾಣ, ತಲೆಯಲ್ಲಿ ಏಳು ಯಾವ್ದಿದೆ ಅಂತನ್ನುವಾಗ ಉಪನಿಷತ್ಕಾರರು ಕಂಡ ದರ್ಶನ ಎಂದರೆ ಎರಡು ಕಣ್ಣು, ಎರಡು ಮೂಗು, ಎರಡು ಕಿವಿ, ನಾಲಿಗೆ ಒಂದು, ಎಷ್ಟಾಯ್ತು, ಎರಡು ಎರಡು ನಾಲ್ಕು ಎರಡು ಆರು ಒಂದು ಏಳು. ಇದನ್ನ ಏಳು ಅಂತ ಕನ್ಸಿಡರ್ ಮಾಡ್ಯಾರೆ, ಕನ್ಸಿಡರ್ ಮಾಡ್ಯಾರೆ ಭಾಷೆಯಲ್ಲಿರೋದು ಅರ್ಥ ಆಯ್ತಾ. ಇದು ಹೇಗೆ ಅಂದರೆ, ಇದರ ವಿಸ್ತಾರ ನೀವು ಕೂತ್ಕೊಂಡು ಏನಾದರೂ ಮಾಡಿದ್ರೆ ಉಪನಿಷತ್ ಅನ್ನೋದು ನಿಮ್ಮದೇ ವಿಚಾರ ಆಗುತ್ತೆ ಅಂತ ಅನ್ನುವಾಗ ಒಬ್ಬೊಬ್ಬರು ಕಂಡ ದರ್ಶನವು ಒಂದಕ್ಕೊಂದತ್ತು ಬೇರೆ 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 ವಿಸ್ತಾರ ಕಾಣ್ತಾ ಇರುತ್ತೆ, ವಿಸ್ತಾರ ಕಾಣ್ತಾ ಇರುತ್ತೆ, ಆದರೆ ಯಾವುದರಲ್ಲೂ ಭಾವಭೇದ ಇರೋದಿಲ್ಲ. ಅದಕ್ಕೋಸ್ಕರ ಏನಂದರೆ, ಈ ಉಪನಿಷತ್ತಲ್ಲಿ ಬಂದದ್ದು ಇನ್ನೊಂದು ಉಪನಿಷತ್ತಲ್ಲಿ ಬಂದಾಗ ಇದರ ಕೆಲವು ಪ್ರಮಾಣಗಳಲ್ಲಿ ಸಿಗುತ್ತೆ ಪ್ರಮಾಣಗಳನ್ನು. ಇದನ್ನ ಹೇಗೆ ಇದು ಏಳು ಆಯ್ತು ಅಂತ ನೀವು ಅನ್ನೋದಕ್ಕೆ ಪ್ರಮಾಣ ಇನ್ನೊಂದು ಕಡೆ ಸಿಗುತ್ತೆ, ತೈತ್ತರಿಯದಲ್ಲಿ ಸಿಗುತ್ತೆ, ಬೃಹದಾರಣ್ಯದಲ್ಲಿ ಸಿಗುತ್ತೆ, ಅದು ಮೊದಲ ಭಾಗಗಳಲ್ಲೆಲ್ಲ ಇದಕ್ಕೆ ಪ್ರಮಾಣ ಸಿಗುತ್ತೆ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಇದನ್ನು ಕುರಿತು ಹೇಳ್ತಾ ಇದ್ದಾರೆ ಅಂತ ಶಂಕರ ಭಾಷ್ಯದಲ್ಲಿ ಉಲ್ಲೇಖ ಆಗಿದೆ. ಅದರಿಂದ ನಾವು ಇಲ್ಲಿ ನೋಡಿ, ಮೇಲಿನ ಹೊದಿಕೆಯನ್ನು ಬಿಟ್ಟು ಚರ್ಮವನ್ನು ಬಿಟ್ಟು ಅದು ಇಲ್ವ ಹೇಳುವಾಗ, ನಾವು ಪಂಚ ಅನ್ನುವಾಗ ಚರ್ಮ ಸೇರಿಸು ಪಂಚ ಅದು ಪೆಳಸು ಎರಡು ಅನ್ನುವಾಗ ನಾವೇನು ಮಾಡಿದ್ವಿ, ನಾನು ನಿಮ್ಗೆ ಹೇಳುವಾಗ ಮನಸ್ಸು ಮತ್ತು ಬುದ್ಧಿ ಅಂತ ಹೇಳಿದೆ. ಯಾಕೆಂದರೆ ಇದರ ಅನುಭವ ಆಗೋದು ಮನಸ್ಸಿನಲ್ಲಿ, ಸಂಶಯ ಉಂಟಾಗೋದು ಅದು ನಿಶ್ಚಯ ಆಗೋದು ಬುದ್ಧಿನಲ್ಲಿ, ಅದರಿಂದ ಅದನ್ನು ಕರ್ಣ ಅಂತ ಸೇರಿಸ್ಕೊಂಡಿರೋದು ಹೌದಲ್ವ. ಸೊ ಇದು ನಮಗೆ ಈ ಕರ್ಣಗಳ ವಿಸ್ತಾರ ಇದೆಯಲ್ಲ, ಇದು ಅಲ್ಲಲ್ಲಿ ಇರತಕ್ಕಂಥ ನಮಗಾಗತಕ್ಕಂಥ ಉಪಕರಣದಲ್ಲಿ ಉಪರೀತಿಯಲ್ಲಿ ಉಪಕಾರ ಆಗತಕ್ಕಂಥ ರೀತಿಯಲ್ಲಿ ಇರತಕ್ಕಂಥ ಕರ್ಣಗಳನ್ನು ಉಪಕರಣವೆಂದು. ಅದಕ್ಕೋಸ್ಕರ ನೋಡಿ, ಪಂಚ ಪ್ರಾಣ ಹೇಳುವಾಗ ಉಪಪ್ರಾಣಗಳು ಅದಲ್ವ, ಈ ಕರ್ಣಗಳು ಉಪಕರಣಗಳು ಅಂತ ಉಪ ಅಂತ ಕಳೆದಿದೆ. ಯಾಕೆಂದರೆ ಅದಕ್ಕೆ ಹೊಂದಿಸಿಕೊಂಡಂತೆ ಇರುವ ಕೆಳಗಿನ ಭಾಗಗಳು, ಬೇರೆ ಭಾಗಗಳು ಅಂತ ಅರ್ಥ. ಜ್ಞಾನೇಂದ್ರಿಯಗಳನ್ನು ಪ್ರಧಾನವಾಗಿ ಹೇಳಿ ಕರ್ಮೇಂದ್ರಿಯಗಳನ್ನು ತದನಂತರ ಹೇಳೋದಾಗೆ, ಮೊದಲು ಜ್ಞಾನದಿಂದ ಗೊತ್ತಾದದ್ದನ್ನು ತದನಂತರ ಕ್ರಿಯೆಗೆ ಇಳಿಸತಕ್ಕಂಥ ಕ್ರಮ ಇದೆಲ್ಲವೂ ಕೂಡ ಕರ್ಮದ ರೀತಿ ಅಂದರೆ ಆಲೋಚನೆ, ವಾಣಿ ಮತ್ತು ಕ್ರಿಯೆ, ಕಾಯಾವಾಚ ಮನಸ್ಸನ್ನು ಕೊನೆಗೆ ಮಾಡಿರತಕ್ಕಂಥ ಸಮೂಹ ಅದು. ಅದನ್ನು ಇಲ್ಲಿ ವಿಸ್ತಾರದಲ್ಲಿ ಹೇಳ್ತಾ ಇರೋ ಉಪನಿಷತ್ಕಾರರ ದರ್ಶನ ಹೇಗಿದೆ ನೋಡಿ, ಈ ಏಳು ಇದೆ ಅಂತ ಹೇಳಿದ್ರು. ಆ ಜ್ಞಾನೇಂದ್ರಿಯಗಳಿಗೆ ಜೊತೆಗೆ ಇದನ್ನು ಸೇರಿಸಿ ನಾನು ಹೇಳಿದ್ದೆ ಹಾಗೆ, ಅವರೇನು ಮಾಡಿದ್ರು, ಕಣ್ಣು ಎರಡಿದೆ, ಮೂಗಿನ ಹೊಳ್ಳೆಗಳು ಎರಡಿದೆ, ಕಿವಿ ಎರಡಿದೆ ಅಂತ ಕೇಳೋದು, ಶ್ರವಣ ಇಂದ್ರಿಯ ಇದೆ, ಇನ್ನು ನಾಲಿಗೆ ಒಂದಿದೆ ಅಂತ. ಇದರೊಳಗಡೆ ಎಲ್ಲ ಪ್ರಾಣ ಸಂಚಲನ ಆಗುತ್ತದೆ ಹೌದಲ್ವಾ. ಪ್ರಾಣ ಇಲ್ಲದಿದ್ದರೆ ನಾಲಿಗೆ ತೋರಲು ಏನೂ ಇಲ್ಲ ಹೌದಲ್ವಾ. ಕಿವಿ ಇದೆ, ಕಿವಿಗೆ ಕೇಳುವ ಪ್ರಾಣ ಇಲ್ಲದಿದ್ದರೆ, ಪ್ರಾಣ ಅಂತ ಅರ್ಥ ಮಾಡ್ಕೊಳ್ಳಿ ಅಂದರೆ ಅದಕ್ಕೆ ಇರತಕ್ಕಂಥ ಅದರದರ ಗುರುತರವಾದಂಥ ಕರ್ಮಕ್ಕೆ ಬೇಕಾಗಿರುವ ಜ್ಞಾನ ಶಕ್ತಿ, ಎಸ್ ಪ್ರಾಣಶಕ್ತಿ ಅಂದರೆ ಸಂಚಲನ, ಸಂಚಾರ, ಜಗತ್ತೆಲ್ಲವೂ ಚಲಿಸದಂತೆ ಇರುವುದು ಅನ್ನತಕ್ಕಂಥದ್ದು ಅದಕ್ಕಿರುವ ಒಂದು ಪ್ರಾಣಶಕ್ತಿ ಹೌದಲ್ವ. ಕಣ್ಣು ನೋಡಬೇಕಾದ್ರೆ ಅದಕ್ಕೊಂದು ಪ್ರಾಣಶಕ್ತಿ ಇರಬೇಕು, ಅದರ ಸಂಚಾರ ಆಗ್ತಾನೇ ಇರಬೇಕು, ಓಡಾಡ್ತಾನೆ ಇರಬೇಕು ಆ ಶಕ್ತಿ. ಇದೆಲ್ಲವೂ ಪ್ರಾಣವು ಕೂಡ ಮಲಗಿದಾಗ ಏನಾಯ್ತು, ಜೀವದಲ್ಲಿ ಎಲ್ಲವೂ ಒಂದಂತೆ ಒಂದಾದಂತೆ ಕಾಣುತ್ತೆ. ತಿರ್ಗಾ ಬೆಳೆದಾಗಿದ್ದು ಅದರದ ಪ್ರಾಣಶಕ್ತಿ ಏನಿರ್ಬೋ, ಅದರದ ಪ್ರಾಣಗಳು ಸಂಚಲನ ಚಲನ ಶುರುವಾಯಿತು ಅದ ಸಂಚರಿಸುತ್ತದೆ. ಸಮ್ಯಕ್ ಚರಿತಃ, ಈ ಪ್ರಾಣ ಅನ್ನೋದು ಆಯಾ ಗೋಲಗಳಲ್ಲಿ ಅದರದರ ಕೆಲಸವನ್ನು ಮಾಡುವುದಕ್ಕೆ ಪ್ರಾಣಶಕ್ತಿಯನ್ನು ಒದಗಿಸುತ್ತದೆ. ಆದ್ದರಿಂದ ಪಂಚಪ್ರಾಣಗಳಿಗೆ ಇರುವ ವಿಶೇಷಣ ಏನು, ಸಂಚಾರ, ಅದನ್ನೇ ಎಲ್ಲ ಏಳುಗಳಿಗೂ ಹೊಂದಿಸಿಕೊಳ್ಳತಕ್ಕದ್ದು ಅನ್ನೋದು ಭಾಷ್ಯ. ಅರ್ಥ ಆಯ್ತಲ್ಲ, ಎಲ್ಲಿ ಎಲ್ಲೂ ನೋಡಿ ಅಷ್ಟೇ, ನೀ ಪ್ರಾಣ ಸಂಚಾರ ಇಲ್ಲದೆ ಯಾವುದೋ ಇರೋದೇ ಇಲ್ಲ. ನಾವು ಅದನ್ನ ಚಿಕ್ಕದಾಗ ಮಾಡ್ತೀವಿ, ವಿಸ್ತಾರ ಮಾಡ್ತಾ ನೋಡಿದ್ರೆ ಅದರ ಬೇಕಾದಷ್ಟು ವಿಚಾರಗಳು ನಿಮಗೆ ಹೊಳೆಯುತ್ತೆ, ತೋರ್ಚುತ್ತೆ. ಅದನ್ನ ಇವರು ದರ್ಶನ ಅಂತ ಕರೆದಿರೋದು ನೋಡಿ ಹೇಗೆ ಹೇಳ್ತಾರೆ. ಅದೇ ಪುರುಷನಿಂದ ಉಂಟಾಗುತ್ತವೆ ಅವುಗಳ ಏಳು ಅರ್ಚಿಗಳು ಎಂದರೆ ತಮ್ಮ ವಿಷಯಗಳನ್ನು ಬೆಳಗುವ ಬೆಳಕುಗಳು, ವಿಷಯವನ್ನು ಬೆಳಗುವ ಶಕ್ತಿಗಳು, ನೋಟದ ಶಕ್ತಿ ಮುಂತಾದವು. ಐದು ಪ್ರಶ್ನೆ, ಏಳು ವಿಷಯಗಳಿದೆ ಇದೆಯೋ ಇಲ್ವಾ ಈಗ ಏಳು ಕರ್ಣಗಳಿಗೆ ಏಳನ್ನು ಅವನಿಗೆ ಗೊತ್ತಿದೆ, ತನ್ಮಾತ್ರೆಗಳಲ್ಲಿ ಇರತಕ್ಕಂಥದ್ದು ಅದರಲ್ಲಿ ಇರತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸಗಂಧ ಇದೆಯಲ್ಲ, ಅದೆಲ್ಲವೂ ಅದಕ್ಕೆ ವಿಷಯಗಳು ಕೊಡತಕ್ಕಂಥ ಬೆಳಕು ಹೌದಲ್ವಾ. ಅದರ ಕಾರಣ ಬೆಳಕು ಅಂದರೆ ಜ್ಞಾನ, ಅದಕ್ಕೋಸ್ಕರ ಈ ಜ್ಞಾನೇಂದ್ರಿಯ ಅಂತ ಕರೆದಿರೋದು. ಅದಕ್ಕೆ ಇರತಕ್ಕಂಥ ಆ ಜ್ಞಾನವನ್ನು ಗುರುತಿಸಿ ಅದನ್ನು ಒಂದೆಂದು ಎಲ್ಲ ಕಡೆಯಲ್ಲೂ ಅದೇ ಇರುವುದೆಂದು ಗುರುತಿಸಲಾಗಿದೆ. ಹಾಗೆಂದ್ರೆ ನಮಗೆ ಪುಟ್ಟ ಮಕ್ಕಳ ಥರ ಯೋಚನೆ ಮಾಡಿ ಗೊತ್ತಾಗುತ್ತವಾಗ, ನಿಮಗೆ ಕಣ್ಣು ನೋಡುತ್ತದೆ ಅಂತ ಒಂದಿದೆ,
ಕಣ್ಣಿನ ಬಗ್ಗೆ ಏನಾದರೂ ಬರೀರಿ ಅಂದರೆ ಈಗ ಪ್ರಬುದ್ಧವಾಗಿರೋ ನೀವು ತುಂಬ ಬರಿಬೋದು. ಕಣ್ಣು ನೋಡುತ್ತದೆ, ಕಣ್ಣು ನೋಡುವುದಲ್ಲವನ್ನೇ ಬೇರೆ ಏನನ್ನೂ ಮಾಡುವುದಿಲ್ಲ, ಕಣ್ಣು ಎಲ್ಲ ನೋಟವನ್ನು ತನ್ನಲ್ಲಿ ಇಟ್ಟುಕೊಳ್ಳುತ್ತದೆ, ಅದು ಎಲ್ಲ ನೋಟಗಳನ್ನು ಬೆಳಗುತ್ತದೆ, ಅದರ ಜ್ಞಾನವನ್ನು ಪಡೆಯುತ್ತದೆ, ಎಲ್ಲವೂ ಕಣ್ಣಿನ ಮೂಲಕ ಅಲ್ವಾ. ಕಣ್ಣಿನ ಸುತ್ತಲೂ ಒಂದು ಪ್ರಬಂಧ ಬರೆದು 10 ಪೇಜ್ ಬರಿತೀರಿ ಇವಾಗ ಅದಲ್ಲ. ಆದರೆ ಇಷ್ಟೆಲ್ಲ ಆದ್ರೂ ಆ ಕಣ್ಣಿಗೆ ಇಲ್ಲಿ ಆ ಕಣ್ಣು ಏನಿದೆ, ಕಣ್ಣು ನೋಡುತ್ತದೆ, ಆ ನೋಟ ದೃಶ್ಯ ಕಣ್ಣಿನ ಶಕ್ತಿ ಅದನ್ನು ಅರಿಯುವ ಜ್ಞಾನ ಇದೆಲ್ಲವೂ ಅದರಲ್ಲಿ ಓಡಾಡುತ್ತಿರುವ ಪ್ರಾಣದ ಸಂಚಾರದ ಕಾರಣದಿಂದ. ಸಿಮಿಲರ್ಲಿ ಬೇರೆ ಎಲ್ಲ ಇಂದ್ರಿಯಗಳನ್ನ ಅಂತ ಹೇಳಕ್ಕೆ ಹೋಗೋದೇ ಇಲ್ಲ, ಅದೆಲ್ಲ ನೀವು ಹೇಗೆ ಮಾಡ್ಕೋಬೇಕು, ಹೀಗೇ ಮಾಡ್ಕೋಬೇಕು ಅದಲ್ವ. ಹಾಗಾದ್ರೆ ಏನು ಮಾಡೋಣ ಅಂದರೆ ಮೆಲ್ಲಿಗೆ ನಾವೇ ಒಂದು ವಿಸ್ತಾರ ಮಾಡ್ಕೊಂಬೋಣ. ಕಣ್ಣು ನೋಡುತ್ತದೆ ಅನ್ನುವ ಈ ನೋಟ ಇದೆಯಲ್ಲ, ಈ ನೋಟದ ಪ್ರಪಂಚ, ನೋಡುವಿಕೆಯ ಪ್ರಪಂಚ, ಕೇಳುವಿಕೆಯ ಪ್ರಪಂಚ ಎಷ್ಟು ದೊಡ್ಡದು ನೀವು ವಿಸ್ತಾರ ಮಾಡಿ ನೀವು ಮಾಡ್ಕೊಳ್ಳಿ ಒಳಗಡೆ ಎಷ್ಟು ಬೇಕಾದರೂ. ರುಚಿ ನಾಲಿಗೆಯ ಪ್ರಪಂಚ ಏನು, ಒಂದೇ ಎರಡೆ, ಒಂದೊಂದು ಸತಿ ಒಂದೊಂದು ಥರ ವೈವಿಧ್ಯತೆ ಇರತಕ್ಕಂಥ ಅದರದೇ ಆದಂಥ ಪ್ರಾಣ ಇದು ಪ್ರಪಂಚ. ಅದರಲ್ಲೆಲ್ಲ ಇರತಕ್ಕಂಥ ವಿಸ್ತಾರ ನೀವು ನೋಡಿದಾಗ ಅಲ್ಲೆಲ್ಲವೂ ಅದು ಹೌದು ಅಂತ ವಿಸ್ತಾರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವ ಪರಮ ಚೈತನ್ಯ ಯಾವುದೋ ಅದು ಪ್ರಾಣ ಸಂಚಾರ. ಅದಕ್ಕಿರತಕ್ಕಂಥ ಅದು ಇರತಕ್ಕಂಥ ಮೂಲಭೂತ ಇರತಕ್ಕಂಥ ಆ ತಂತ್ರ ಶಕ್ತಿ ಉಪಾಯ ಶಕ್ತಿ ತಾನೇ ಅದು. ಸೊ ಪ್ರಾಣ ಇಲ್ಲದೆ ಕಣ್ಣೇ ನೋಡುತ್ತೆ. ಹಾಗಾದರೆ ಈ ಪ್ರಾಣ ಸಂಚಾರದಿಂದ ಕಣ್ಣನ್ನು ನೀವು ವಿಸ್ತಾರ ಮಾಡಿಕೊಂಡು ಹೋದರೆ ಅದರದೇ ಆದ ಒಂದು ಪ್ರಪಂಚ ತೆರೆದುಕೊಳ್ಳುತ್ತದೆ. ಇದೇ ಅಲ್ವಾ ಕಿವಿಯು ಹಾಗೆ ಶಬ್ದ ಪ್ರಪಂಚ ನೋಡಿ, ಇದೇ ಇಲ್ವಾ ನಾಲಿಗೆಯ ಪ್ರಪಂಚ. ನಾಲಿಗೆ ಎರಡು, ತಿನ್ನೋದು ಉಣ್ಣೋದು ಒಂದೇ ಅಲ್ಲ, ಅನ್ನಕ್ಕೆ ಶುರು ಮಾಡಿಬಿಟ್ರೆ ಅದ್ರ ಪ್ರಪಂಚಕ್ಕೆ ಕೊನೆನೇ ಇಲ್ಲ. ಹೌದಲ್ವಾ, ಕಿವಿಯೂ ಹಾಗೆ, ಹಣ್ಣು ಹಾಗೆ, ಮೂಗು ಹಾಗೆ, ಆ ಗಂಧ ಏನು ವರ್ಣನೆಗಳು ಇದೆ ಅಲ್ವಲ್ಲ. ಅದಕ್ಕೋಸ್ಕರ ವಿಸ್ತಾರವಾಗಿರೋ ಪ್ರಪಂಚವನ್ನು ಪ್ರಾಣ ಸಂಚಾರದಿಂದ ನಾವು ಸುಲಭವಾಗಿ ಕಂಡುಕೊಂಡು ವಿಸ್ತಾರ ಮಾಡಿಕೊಂಡು ಅದರ ಮೂಲವನ್ನು ತಿಳಿಯುವುದೇ ಈ ಪಿಂಡಾಂಡ. ಇದರಲ್ಲೇ ಎಲ್ಲ ಗೊತ್ತಾಗುತ್ತೆ. ಅದನ್ನು ಸಮಷ್ಟಿಯಲ್ಲಿ ನೀವು ನೋಡೋಕ್ಕಾದರೆ ನನ್ನ ಕಣ್ಣಿಗೆ ಏನೇನು ಕಾಣುತ್ತದೋ ಅದೆಲ್ಲವೂ ಕೋಟಿ ಕೋಟಿ ಕಣ್ಣುಗಳಿಗೆ ಕಾಣುತ್ತೆ, ಕರೆಕ್ಟಾ? ಆದರೆ ನನ್ನ ಕಣ್ಣಿಗೆ ಕಂಡದ್ದು ಹೇಗೆ ನನಗೆ ಕಂಡಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆನೋ ಹಾಗೆ ಕೋಟಿ ಕೋಟಿ ಕಣ್ಣುಗಳಿಂದ ನೋಡಿದ ದರ್ಶನ ಹಾಗೆ ಇರಬೇಕು ಅಂತ ಇಲ್ಲ. ಆದ್ದರಿಂದ ಅದು ವೈವಿಧ್ಯ ವಿವಿಧವಾಗಿರುತ್ತೆ. ಅದು ಕ್ರೌರ್ಯವೋ, ಹಾಸ್ಯವೋ, ಶೃಂಗಾರವೋ, ತತ್ವವೋ, ಜ್ಞಾನವೋ, ಏನಾದರೂ ಆಗಿರ್ಬೋದು ನಮ್ಮ ದೃಷ್ಟಿಯಲ್ಲಿ, ಹೌದಲ್ವಾ? ಅದರಿಂದ ಒಂದೊಂದು ನಿಮ್ಮ ಇಂದ್ರಿಯಗಳಲ್ಲಾಗತಕ್ಕಂಥ ಜ್ಞಾನದ ವಿಸ್ತಾರದ ಪ್ರಪಂಚ ಏನಿದೆ ಸ್ವಲ್ಪ ಊಹೆ ಮಾಡಿ ನೋಡಿ. ಅದು ಉಪನಿಷತ್ಕಾರರ ದರ್ಶನ, ಅಷ್ಟು ಸುಲಭ ಅಲ್ಲ ಅದು. ನೋಡೋಕ್ಕೆ ಏನು ಕಾಣುತ್ತೆ ನಮಗೆ, ಮೇಲೆ ನೋಡೋಕ್ಕೆ ಅಯ್ಯೋ ಕಣ್ಣು ಈ ನೋಡಿದೆ ಇನ್ನೇನು ಮಾಡುತ್ತೆ, ಕಿವಿ ಇನ್ನೇ. ಹಾಂ, ಉಪನಿಷತ್ಕಾರ ಇರೋದು ವ್ಯಷ್ಟಿ ಸಮಷ್ಟಿಗಳನ್ನು ಸಮನ್ವಯ ಮಾಡುವತ್ತ ಅವರು ತೊಗೊಂಡಿರ್ತಕ್ಕಂಥ ಒಂದು ದೊಡ್ಡ ದಿಟ್ಟ ಹೆಜ್ಜೆ ಇದು. ನಮ್ಗೆ ಅರ್ಥ ಆಗಬೇಕು. ಆವಾಗ ನಮಗೇನಿಸುತ್ತೆ ಅಂದರೆ ನಾವೇನು ನೋಡ್ತೀವೋ ಎಲ್ಲರೂ ಅದೇ ನೋಡ್ತಾ ಇರೋದು, ಇನ್ನೇನು ಕಾಣುತ್ತೆ ಅಂತ ನಿಂತ್ಕೊಂಡ್ಬಿಡ್ತೀವಲ್ಲ. ಅಲ್ಲ, ಇದು ಜ್ಞಾನದ ವಿಚಾರ, ಉಪನಿಷತ್ತಿನ ಆಚಾರ. ಹೌದೇ ಅಲ್ವೋ? ನಿಮ್ಮ ಮೂಲದಲ್ಲಿ ನೀವು ನಿಂತುಕೊಂಡಾಗ ಆ ಮೂಲದ ವಿಸ್ತಾರ ನಿಮಗೆ ಹೇಗೆ ಕಾಣುತ್ತೆ, ಹೌದೇ ಅಲ್ವೋ? ದೂರದಲ್ಲಿದ್ದಾಗ ನಮ್ಗದು ಕಾಣೋದೇ ಇಲ್ಲ. ಒಂದು ಬ್ಯಾಟ್ರಿನ ನಾವು ಆನ್ ಮಾಡಿದ್ರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಕಾಣೋದೇ ಇಲ್ಲ, ಹೌದೇ ಇಲ್ವಾ? ಹತ್ತಿರಕ್ಕೆ ಕೈ ಮೇಲೆ ಹೀಗೆ ಬಿಟ್ಕೊಂಡು ಅಲ್ಲಿ ಲೈಟ್ ಬರ್ತಾ ಇದೆ ಅಂದ್ಕೊಂಡ್ಮೇಲೆ ನೀವು ಎಷ್ಟು ದೂರ ಆಗುತ್ತೋ ಆ ದೂರ ನೋಡ್ಕೊಂಡು ಮುಂದಕ್ಕೆ ಹೋಗೋದು, ಹೌದಾ? ಉಪನಿಷತ್ಕಾರರ ದರ್ಶನ ಎಷ್ಟು ವಿಸ್ತಾರ ಇದೆ, ಎಷ್ಟು ಲೋಕಗಳನ್ನು ಹರಡಿದೆ, ಈ ಜ್ಞಾನದ ವಿಸ್ತಾರ ಎಲ್ಲೆಲ್ಲಿ ತುಂಬಿದೆ ನೋಡಿ, ಹೌದಾ ಇಲ್ವಾ? ಅದಕ್ಕೋಸ್ಕರನೇ ಪುರುಷ ಸೂಕ್ತ ಅದೆಲ್ಲ ಮಾಡುವಾಗ ನಮ್ಗೆ ಅದು ನೀವು ಓದ್ತಾ ಇದ್ರೆ ಇದರ ವಿಸ್ತಾರವನ್ನು ಹೇಳಿದೆ ಅಲ್ಲಿ. ಈ ಪಿಂಡಾಂಡದ ವಿಸ್ತಾರವನ್ನು ಬ್ರಹ್ಮಾಂಡದಲ್ಲಿ ಕಾಣುವ ಬಗೆ ಏನಿದೆ ಅದೇ ಅದು. ಯಾವುದು? ಪುರುಷ ಸೂಕ್ತ ಪುರುಷ. ಯಾರು ಅದೊಂದೇ ಸೂಕ್ತ ಪುರುಷ? ನಾವೆಲ್ಲರೂ ಪುರುಷ ಸೂಕ್ತ. ಸಾಧ್ಯವಾದರೆ ಎಲ್ಲಿರಲಿಲ್ಲ. ಅದಕ್ಕೋಸ್ಕರ ಇದು ದರ್ಶನ ಏನಿದೆ, ಉಪನಿಷತ್ ದರ್ಶನ ಏನಿದೆ, ಇದನ್ನು ದರ್ಶನ ಥರಾನೇ ಮಾಡಬೇಕು. ಇದು ಗಟ್ಟಿ ಮಾಡ್ಕೊಳ್ಳೋದು ಅದು ಇದು ಆ ಥರದ್ದೇನಿಲ್ಲ ಇದರೊಳಗೆಲ್ಲ, ಅದು ಇಲ್ವೋ? ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಕರಣಗಳು, ಅದರ ವಿಸ್ತಾರ, ಅದಕ್ಕಿರುವ ಶಕ್ತಿ, ಆ ಶಕ್ತಿಯಿಂದ ಆಗುವ ಅರಿವು, ಈ ಅರಿವನ್ನು ತಿಳಿಯುವ ಮೂಲ, ಆ ಮೂಲದಿಂದ ಉಂಟಾದ ಪರಿಣಾಮ, ಆ ಪರಿಣಾಮದಲ್ಲಿ ಇರತಕ್ಕಂಥ ನಾನಾ ವಿಧವಾದಂಥ ಆ ಅರಿವಿನ ವಿಧ ವಿಧವಾದ ಬಗೆಗಳು ಇದೆಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ನೋಡೋದಕ್ಕೆ ಪುಟ್ಟದಾದ ಪುಟ್ಟ ಬಾಲಕರಿಗೆ ಹೇಳ್ದಾಗಿರುತ್ತದೋ, ಆದರೆ ಅದು ವಿಸ್ತಾರ ನೋಡಿದಾಗ, ಅರಿವಷ್ಟು ನೋಡಿದಾಗ ಬೇರೆ ಥರ ಇರುತ್ತೆ, ಹೌದಲ್ವಾ? ನಾನು ಅನ್ನುವುದನ್ನು ನಾನು ಅರಿಯಬೇಕಾದರೆ ಈ ಜಗತ್ತಿನಲ್ಲಿ ಎಲ್ಲದರನ್ನು ಅರಿತ ಮೇಲೆ ಎಲ್ಲರಿಗೂ ಆಗುವ ಅನುಭವವನ್ನು ಏಕವಾಗಿ ನೋಡತಕ್ಕಂಥ ಆ ನಾನು ಯಾವುದಿದೆಯೋ ಅದು ಎಲ್ಲದರ ವಿಸ್ತಾರ. ಅದನ್ನು ನಾನು ಬಗೆ ಬಗೆಯಾಗಿ ನೋಡುತ್ತಿರುವ ಹಾಗೆಯೇ ಜಗತ್ತಿನ ಕಣ್ಣುಗಳೆಲ್ಲವೂ, ಅಂದರೆ ಜಗತ್ತಿನ ಎಲ್ಲ ಲೋಕಗಳ ಕಣ್ಣುಗಳೆಲ್ಲವೂ ನೋಡುತ್ತಾ ಇರೋದು ಬೇರೆ 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 ದೃಷ್ಟಿಯಿಂದ, ಹೌದಾ ಇಲ್ವೋ? ಹಾಗಾದ್ರೆ ಏನು ಮಾಡಬೇಕು? ಅದನ್ನೇ ಪದೇ ಪದೇ ನಾವು ಮಾತಾಡ್ಕೊಳ್ಳೋದು, ಭೇದ ಜ್ಞಾನ.
ಆ ಜ್ಞಾನದಲ್ಲಿ ಭೇದ ಇರುವುದರಿಂದ ಅದರ ಅನುಭವ, ಅದರ ಕರಣ ಕಾರ್ಯಗಳು, ಅದರಲ್ಲಿರ್ತಕ್ಕಂಥ ಅವಿದ್ಯೆಗಳು, ಅಪರಾಗಳು ಎಲ್ಲವೂ ಕೂಡ ಬೇರೆ 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 ಆಗೇ ಇರುತ್ತೆ. ಅದು ಅಲ್ವಾ, ಇದಕ್ಕೆ ನನಗೆ ಕಂಡಾಗ ಕಾಣಬೇಕಲ್ಲ ಎಲ್ರಿಗೂ, ಇಲ್ಲ ಎಲ್ರಿಗೂ ಕಂಡಾಗ ನನಗೆ ಕಾಣಬೇಕು, ಇಲ್ಲ ನೋಡಿ ಎರಡೂ ಇಲ್ಲ. ಅದು ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ಬೇಕಾದ್ದೇನೆಂದ್ರೆ ಏಕವಾಗಿರುವ ಅದು ಅನೇಕವಾಗಿರುವ ಬಗೆಯಲ್ಲಿ ಇರತಕ್ಕಂಥ ಒಂದು ಮೋಜು, ಅಲ್ಲಿರ್ತಕ್ಕಂಥ ಒಂದು ನಮಗೆ ಅರ್ಥವೇ ಆಗುವುದಿಲ್ಲೇನೋ ಎಂಬತಕ್ಕಂಥ ದಿಗ್ಭ್ರಾಂತ ಸ್ಥಿತಿ, ಅದರಿಂದ ಆಚೆ ದಾಟುವಂಥ ಒಂದು ಮನೋಬಲವನ್ನು ತಂದುಕೊಡತಕ್ಕಂಥ ಉಪನಿಷತ್ ದಾರ್ಶನಿಕತ್ವ. ಇಷ್ಟನ್ನು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟು ಉಪಕಾರ ಆಗುತ್ತೆ ಇದು ಅಂತ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನಿಧಾನಕ್ಕೆ ಯೋಚನೆ ಮಾಡಿ, ಇದು ಒಂದು ದಿವಸದ ಒಂದಿಂದ ಆಗೋಂಥದ್ದಲ್ಲ, ಇದು ನಿಧಾನಕ್ಕೆ ನಿಧಾನಕ್ಕೆ ಹೋಗ್ತಾ ಇರಬೇಕು. ಹೌದಲ್ವ, ಮೂಲ ಅನ್ನೋದಷ್ಟು ನಿಗೂಢ ಗೊತ್ತಾನೆ. ಎಲ್ಲ ಗೊತ್ತಾದ್ಮೇಲೆ ನಾನೇ ನನ್ನದೇ ವಿಸ್ತಾರ ಎಲ್ಲರೂ ತಂದ್ಬಿಡ್ತೀವಿ ನಾವು. ಆ ನನ್ನದೇ ವಿಸ್ತಾರ ಹೇಗೆ ಅನ್ನೋದು ವಿಸ್ತಾರದಲ್ಲಿ ನೋಡುವಾಗ ಇದು ಗೊತ್ತಾಗೋದು. ಹೌದಾ, ಚೈನ್ ಕಳೆದೋಯ್ತು ನಿಮಗೆ ಮಾಡ್ತದೆ, ಇದು ಅನೌನ್ಸ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮಗೆ ಅದೇ ಥರದ ನೂರು ಇಡ್ತಾರೆ, ನಿಮ್ದ ನೋಡಿ ಇರ್ತಾರೆ. ಹೌದಾ, ಯಾವುದೋ ಒಂದು ನಂದು ಅಂತ ಅನ್ಬಿಡೋಣ ಅಂದರೆ ಲೋಕಕ್ಕೆ ಸರಿಯಾಗಿದ್ದೀರಿ ನೀವು ಅಂತ ಅರ್ಥ. ನನ್ನದಲ್ಲೇ ಇರುವುದು ನನಗೆ ಇದಕ್ಕೆ ಅಂತ ನೀವು ಅಂದುಕೊಳ್ಳುವುದಾದರೆ ನಿಮ್ಮದ್ರಂತೆಯೇ ಇದ್ದ ನೆಕ್ಲೆಸ್ ಕೂಡ ನೀವು ಬೇಡ ಅಂದ್ಬಿಡ್ತೀರಿ. ಹೌದಲ್ವಾ, ಈ ಲೋಕವು ಹಾಗೆ ನಿಮ್ಮಂತೆಯೇ ನಿಮ್ಮದ್ರಂತೆಯೇ ಇರುವ ನಾನತ್ವಗಳ ದರ್ಶನ ಅವನು ಬಂದ ಇಲ್ವ ಅನ್ನೋ ಜ್ಞಾಪಕ ಉಂಟು. ಅವನು ಅದನ್ನೇ ಹೇಳ್ತಾ ಇರೋದು ಪೊಲೀಸ್ನವರು. ನಾನತ್ವಗಳ ದರ್ಶನದಲ್ಲಿ ಎಲ್ಲವೂ ನನ್ನಂತೆ ಅನಿಸುತ್ತದೆ. ಹೌದವೇ, ನಾನೇ ಎಲ್ಲವೂ ಅಂತ ಅಂದ್ಕೊಂಡಾಗ ಅನಿಸುತ್ತಿರುವುದು ನನ್ನಲ್ಲಿ ಕರಗಿ ಹೋಗುತ್ತದೆ, ನನ್ನಲ್ಲಿ ಅದು ಅಭಾಸವಾಗಿರುವುದು ನನ್ನ ದರ್ಶನಕ್ಕೆ ಬರುತ್ತದೆ. ಅದೇ ಉಪನಿಷತ್ಕಾರ ಮಾಡಿರೋ ಬಹು ದೊಡ್ಡದಾದಂಥ ವಿಚಾರ ಇದೆಲ್ಲ. ಯಾಕೆ ಅಂದರೆ ಇಲ್ಲಿಂದ ಹೇಳ್ಕೊಳ್ಳೋದ್ರಿಂದನೇ ನಾನು ನನ್ನದು ಅನ್ನುವುದನ್ನು ಕಳೆದುಕೊಳ್ಳುವುದಕ್ಕೆ, ಆದಷ್ಟು ಬೇಗ ಕರಗಿ ಹೋಗುವುದಕ್ಕೆ ಬೇಕಾಗಿರುವ ಇದೆಲ್ಲ ಉಪನಿಷತ್ತಿನ ಉಪನ್ಯಾಸ ಮಾಲಿಕೆಗಳು. ಇಲ್ಲಿರೋದೇ ಅಷ್ಟೇ, ಅಹಂಕಾರ ಮೋಕಾರಗಳನ್ನು ನೀಗಬೇಕು, ಅದನ್ನು ಇಲ್ಲದಂತೆ ಕಾಣತಕ್ಕಂಥ ಪರಮ ದರ್ಶನವನ್ನು ಉಪನಿಷತ್ ನಮ್ಗೆ ಹೇಳ್ಕೊಡುತ್ತೆ, ಹೇಳ್ತಾ ಇದ್ದಾರೆ ನೋಡಿ. ಮತ್ತು ಏಳು ಸಮಿತಿಗಳು ಅಂದರೆ ಏಳು ವಿಷಯಗಳು. ಏಳು ವಿಷಯಗಳು ಗೊತ್ತಲ್ಲ, ಐದು ಎರಡು ಏಳು ಅಂತ ಅದರದ ವಿಚಾರ, ಆಯಾ ಇಂದ್ರಿಯಗಳ ವಿಚಾರ ಅದೆಲ್ಲ ನೀವೇನು ಹೇಳ್ಕೊಡ್ಬೇಕಾಗಿಲ್ಲ. ಅದಲ್ವೋ, ಯಾವ್ಯಾವ ಇಂದ್ರಿಯಗಳಿಗೆ ಏನೇನು ವಿಷಯಗಳು ಗೊತ್ತಿದೆಯಾ, ನಾವೇನೇನು ಮಾಡ್ತಿದ್ದೀವೋ ಅದೇ. ಅದಲ್ವಾ, ಅದರ ವಿಷಯಗಳಿದೆಯಲ್ಲ ಅದು, ಅದರಿಂದ ಉಂಟಾಗತಕ್ಕಂಥ ಜ್ಞಾನಗಳು ಇದೆಲ್ಲವನ್ನು ವಿಸ್ತಾರ ಮಾಡಿ ಹೇಳ್ತಿರೋದು. ಮತ್ತೆ ಅದ್ರಿಗೆ ಆಹುತಿ ಆಗುತ್ತೆ ಅನ್ನೋದು ಬೇಕಷ್ಟು ಮಾತಾಡೋ ಹೋಗಿದೆ ನಾವು. ಅದಲ್ವೋ, ಕಣ್ಣು ನೋಡುತ್ತಿದೆ ಅಂದರೆ ಕಣ್ಣು ಅನ್ನೋದು ಅಗ್ನಿಕುಂಡ, ಒಂದು ಕುಂಡ ಥರ ಯೋಚನೆ ಮಾಡಿ, ಇದರಲ್ಲಿ ಏನೇನು ದೃಶ್ಯಗಳು ಬಂದು ಬೀಳುತ್ತಿದೆಯೋ ಅದೆಲ್ಲವೋ ಅದರ ಸಮಿತ್ತು. ಅದಲ್ವಾ, ಅದರಿಂದ ಉಂಟಾಗತಕ್ಕಂಥ ನೋಡುವಿಕೆ ಅನ್ನೋದು ಪೂರ್ಣವಾಗುವುದು, ಪೂರ್ಣಾಹುತಿ ಆಗುವುದು ಯಜ್ಞ. ಹೌದಾ, ವಿಸ್ತಾರ ಮಾಡ್ಯಾರವರು. ನಾವು ಆಚೆ ಕಡೆ ಕುಂಡದಲ್ಲಿ ನೋಡಿ ಯಜ್ಞಾಗಾದಿಗಳಲ್ಲಿ ಮಾಡ್ತೀವೋ ಅದನ್ನು ನಮ್ಮ ಇಂದ್ರಿಯಗಳಲ್ಲೂ ಕೂಡ ಭಗವದ್ಗೀತೆ ಸ್ಪಷ್ಟವಾಗಿದೆ. ಆಯಾ ಇಂದ್ರಿಯಗಳಲ್ಲಿ ಆಗತಕ್ಕಂಥ ಒಂದರೊಳಗೆ ಒಂದು ಇರತಕ್ಕಂಥದ್ದು ಸಮಿತಿಗಳು, ಅದು ಕಿವಿಯಲ್ಲಿ, ಅದು ಕಿವಿ ಒಂದು ಯಜ್ಞಕುಂಡ, ಕೇಳುವಿಕೆ ಅನ್ನುವುದು ಉರಿತಾ ಇದೆ, ಅದಕ್ಕೆ ಬೀಳತಕ್ಕಂಥ ಶ್ರವಣ ಎಲ್ಲವೂ ಕೂಡ ಅದಕ್ಕೆ ಆಗುವ ಆಹುತಿಗಳು. ಅದಲ್ವಾ ಪೂರ್ಣಾಹುತಿ, ಅದರಿಂದ ಏನಾಯ್ತದ, ಅದೊಂದು ಯಜ್ಞ ನಡೀತಾ ಇದೆ. ಈ ಶರೀರದಲ್ಲಿ ಎಷ್ಟೊಂದು ಯಜ್ಞಕುಂಡಗಳಿದೆ, ಈ ಪುಟ್ಟ ಪುಟ್ಟ ಯಜ್ಞಕುಂಡಗಳಿಂದ ಕೂಡಿದಂಥ ಇದು ದೊಡ್ಡದೊಂದು ಇದೆಯಲ್ಲ, ಇದು ಯಜ್ಞಕುಂಡ, ಈ ಪಿಂಡಕುಂಡ ಇದೆಯಲ್ಲ, ಇದು ಪೂರ್ಣಾಹುತಿ ಕಾಯ್ತಾ ಇರುತ್ತೆ. ಯಾವುದು ಪೂರ್ಣಾಹುತಿ ಕೊನೆಯಲ್ಲಿ, ನಾನು ನಂದು ಇದೆಯಲ್ಲ ಅದು ಕೊನೆಯೇನಲ್ಲ, ಹಾಕ್ಬಿಟ್ರೆ ಅವಾಗ ನೋಡಿ ನೀವು ಬ್ರಹ್ಮದರ್ಶನ. ಯಾವಾಗ ಹಾಕ್ಬೇಕದು, ಈ ಶರೀರನೇ ತಗೊಂಡೋ ಒಂದು ದಿವಸ ಹಾಕ್ತಾ ಇರಲ್ಲ ಬಿಡಿ ಸ್ವಾಮಿ ನಮ್ಗೆ ಯಾಕೆ, ಹಾಗನ್ನಾಗಿಲ್ಲ, ನಿಮಗೆ ಯಜ್ಞ ಮಾಡುವ ಅಧಿಕಾರ ಇದೆ. ಅದೇ ಇಲ್ವಾ, ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೃಷ್ಣ ಯಜ್ಞಾನ ಕರ್ಮ ಅಂತ ಕರೆದಿರೋದು. ಕರ್ಮಾಧಿಕಾರಿ ಈ ಮಾನವ ಜೀವಿಯೇ, ಈ ಯಜ್ಞ ಅನ್ನೋದು ಒಂದು ಕರ್ಮ ತಾನೆ. ಇದನ್ನು ಬದುಕಿರುವಾಗಲೇ ನೋಡಿಕೊಳ್ಳುವ, ಈ ಕರ್ಮದ ಪ್ರಾಕಾರವನ್ನು ನೋಡುವ, ಆಯಾ ಕ್ರಮದಲ್ಲಿ ಆಗಾಗ್ಗೆ ಯಜ್ಞವನ್ನು ಮಾಡತಕ್ಕಂಥ ನಮ್ಮ ನಿತ್ಯ ಬದುಕು ಒಂದು ಯಜ್ಞವಲ್ಲದ ಬೇರೆ ಏನು, ಆದರೆ ನಮ್ಗೆ ಆ ದೃಷ್ಟಿಕೋನ ಇಲ್ಲ ಅಷ್ಟೆ. ನಡೀತಾ ಇದೆ, ದಿನ ಬೆಳಗ್ಗೆ ಆಗ್ತೀವಿ, ಎಷ್ಟೋ ನೋಡ್ತಾ ಇದ್ದೀವಿ, ಕಣ್ಣಲ್ಲಿ ಯಜ್ಞ ಆಗ್ತಾ ಇದೆ, ಕೇಳ್ತಾ ಇದ್ದೀವಿ, ಹೌದಲ್ಲ, ತಿಂತಾ ಇದ್ದೀವಿ, ಬೈತಾ ಇದ್ದೀವಿ, ಅಂತ ಇದ್ದೀವಿ, ಅನಿಸ್ಕೋತಾ ಇದ್ದೀವಿ, ಎಷ್ಟೊಂದು ಕರ್ಮಗಳು ನಡೀತಾ ಇದೆ, ನಡೀತಾ ಇದೆ ಅಲ್ವಾ, ಇದೆಲ್ಲ ಯಜ್ಞವೇ. ಹೌದು, ಯಾಕೆ ಯಜ್ಞ ಅಂತಿದ್ದೀನಿ ಅಂದರೆ ಇದೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗುವಾಗಲೂ ನಿಮ್ಮ ಮೈ ಕೈ ಕಾಲುಗಳೆಲ್ಲವೂ ಬಿಸಿಯಾಗಿರುತ್ತದೆ, ಅಂದರೆ ಬದುಕಿರುತ್ತೇವೆ, ಪ್ರಾಣವು ಸಂಚಲನ ಮಾಡ್ತಾ ಇದೆ. ಅದರಿಂದ ಯಜ್ಞ ಕಾರ್ಯ ಅನ್ನೋದು ಇಡೀ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯದಲ್ಲಿರುವಂತೆಯೇ ಈ ಪಿಂಡ ಅಂಡದ್ರು ಇಡೀ ಬದುಕಿಗೆ ಹರಡಿಕೊಂಡಿದೆ. ಹೌದಲ್ವ, ಅದನ್ನ ಸಣ್ಣಕ್ಕೆ ತಿಳ್ಕೊಳ್ಳಿ. ಹೀಗೆ ನೀವು ತುಂಬ ಯೋಚನೆ ಮಾಡಬೇಡಿ, ಗಾಬರಿ ಆಗುತ್ತೆ. ಮುಂದಕ್ಕೆ ಏನು ಹೇಳ್ತಾರೆ ನೋಡಿ, ವಿಷಯಗಳಿಂದಲೇ ಅಲ್ಲವೇ ಪ್ರಾಣಗಳು ಹತ್ತಿಕೊಂಡು ಉರಿಯುತ್ತವೆ ಅಲ್ವೇ, ವಿಷಯಗಳಿಂದಲೇ ಪ್ರಾಣಗಳು ಹತ್ತಿಕೊಂಡು ಉರಿಯುತ್ತವೆ ಅಂದ್ರೆ ಯಾವುದೋ ಒಂದು ಯಾರೋ ನೋಡ್ಕೊಂಡು ಬಂದ್ರು ಹೇಳಿದ್ರು, ಸುಮ್ಮನೆ ಹೇಗಿದೆ ಗೊತ್ತೆ, ನೋಡ್ಬೇಕ್ರಿ ಅಂದ್ರು, ಇವನ್ ಗಾಲಿ ಉರಿಯ ಶುರು,
ನಾನು ಹೋಗಿ ನೋಡ್ಬಿಡ್ಬೇಕು, ನಾನು ನೋಡ್ಬೋದು. ಹೌದಲ್ವ? ಆ ಸಿನಿಮಾ ಹೇಗಿದೆ ರೀ? ನೋಡದೆ ಇದ್ರೆ ಹೇಳ್ತೀನಿ ಕೇಳಿ, ಜೀವನನೇ ವೇಸ್ಟ್ ಅಂದ್ಬಿಟ್ರು. ಹೌದಲ್ವ? ಮಾನಸ ಸರೋವರಕ್ಕೆ ಹೋಗಿದ್ದೆ, ಹೇಗಿದೆ ರೀ ಜೀವನ ಒಂದ್ಸತಿ ನೋಡದೆ ಇದ್ಮೇಲೆ? ಪ್ರಯೋಜನ ಇಲ್ಲ. ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ಮೇಲೆ ಕಣ್ಣಿದ್ದೇನು ರೀ ಪ್ರಯೋಜನ ಅಂದರು. ಅವಾಗೇನಾಯ್ತು ನಿಮಗೆ? ದಗ 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 ಉರಿಯೋಕೆ ಶುರು ಆಗ್ಬಿಡ್ತು. ಸಾಲ್ವೋ ಸೋಲ್ವೋ ಏನೋ ಮಾಡಿ, ಹೆಂಡತಿ ಒಡವೇನೋ ಏನೋ ಮಾಡಿ ಇಟ್ಬಿಟ್ಟು ಎಲ್ಲರೂ ಒಂದ್ಸತಿ ಹೋಗಿ ಕಾಶಿಗೆ ಹೋಗಿ ನೋಡ್ಕೊಂಬಂದ್ಬಿಡೋಣ. ಕಾಶಿಗೆ ಹೋದ್ರೆ ಅದೇ ಲಿಂಗ ರೇಗೋಯ್ತು ನಿಮಗೆ. ಇದನ್ನ ನೋಡೋಕೆ ಅವ್ರ್ಯಾರು ನಂಗೆ ರೆಕಮೆಂಡ್ ಮಾಡಿಲ್ಲ, ಹೀಗೆ ಸಿಟ್ಟು ಬಂತು. ಸಿಟ್ಟುಗಳೇ ಆಗಿಲ್ಲ. ಹೌದಲ್ವ? ಅಂದರೆ ನಾವು ಯಾವುದನ್ನು ಹೇಗೆ ಆ ಜಾಗದಲ್ಲಿ ನೋಡಬೇಕು ಹಾಗೆ ನೋಡಬೇಕು. ಒಬ್ಬರು ಗುರುಗಳು ಗಂಗಾ ನದಿಯ ತೀರಕ್ಕೆ ಶಿಷ್ಯನೆಲ್ಲ ಕರ್ಕೊಂಡೋದ್ರು. ಗಂಗಾನ ಎಲ್ಲರೂ ಒಂದು ಪರಿಕಲ್ಪನೆ ಇತ್ತು ಶಿಷ್ಯರಿಗೆ, ಗಂಗಾ ನದಿ ಅಂದರೆ ಆಗಿರುತ್ತೆ ಹೀಗಿರುತ್ತೆ, ಗುರುಗಳೇ ಎಲ್ಲ ರೆಕಮೆಂಡ್ ಮಾಡಿ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೆಲ್ಲ ಹೋದರು. ಇಳಿದ್ರು ಬಸ್ಸಿಂದ, ಅದರೊಳಗೆ ಪ್ರಮುಖವಾದ ಶಿಷ್ಯಂದರು ಭಾಳ ಇದಾಗೇ ಇದ್ದರು. ನಮಗೇನೋ ಗಂಗಾ ಗುರುಗಳಿಗೆ ಗೊತ್ತಿರೋ ಅಷ್ಟೇ ನಮಗೂ ಗೊತ್ತಿದೆ ಗಂಗಾ ನದಿ ಅನ್ನೋ ಥರ ಇದ್ದರು. ಬೇರೆ ಶಿಷ್ಯರಿಗೆ ಹೇಳ್ತಾ ಇದ್ದೆ ಹೇಗಿದೆ ಗೊತ್ತೇನೆ ಹಾಗೆ ಹೇಗೆ ನೋಡ್ತಾರೆ. ಗಲೀಜು ನೀರು, ಸಗಣಿ, ಅಲ್ಲೆಲ್ಲ ಹಸುಗಳು, ಇದೆಲ್ಲ ಇವಾಗ ಉಪನಿಸ ಒಬ್ಬರು ಹೇಳಿರೋದು ಉದಾಹರಣೆ ನಾನು ನಿಮ್ಗೆ ಹೇಳ್ತಿರೋದು. ನೋಡಿಬಿಟ್ಟು ಶಿಷ್ಯರಿಗೆ ತುಂಬ ಬೇಜಾರು. ಹೌದಲ್ವ? ಏನು ಗುರುಗಳೇ, ನೀವೇನೋ ತೋರಿಸ್ತಾ ಇರೋ ಕರ್ಕೊಂಬಂದರೆ ಈ ಎಮ್ಮೆ ಗಂಡ್ಲ ಕೆಸರು ಇದು ಆಮೇಲೆ ಗಲೀಜು ಎಲ್ಲ ನಮ್ಮೂರಲ್ಲಿ ಕೆರೆಯಲ್ಲೇ ಇದೆ, ಇಲ್ಲಿಗೆ ಕರ್ಕೊಂಬಂದ್ರೆ? ಹೌದಲ್ವ? ಆಗ ಅವ್ರು ಹೇಳಿದ್ರು, ನಿಮ್ಮ ಬುದ್ಧಿ ಸರಿ ಇಲ್ಲದಾಗತ್ತೆ ಗುರುಗಳು. ಯಾಕೆಂದರೆ ನೀನು ಗಂಗಾ ನದಿ ನೋಡಬೇಕು ಅಂತ ಅಂತಿರುವಾಗಲೇ ನಿನ್ನಲ್ಲಿದ್ದ ಆ ಪವಿತ್ರ ಮನಸ್ಸು ಬುದ್ಧಿ ಏನಿದೆ ಯಾಕೆ ಕಲುಷಿತವಾಯಿತು? ನೀನು ಗಂಗೆಯಲ್ಲಿ ಗಂಗೆಯನ್ನು ನೋಡದೆ ಮಿಕ್ಕದನ್ನೆಲ್ಲ ನೋಡ್ತಾ ಇದೆಯಾ? ಅದರಿಂದ ನಿನಗೆ ಕಲುಷಿತವಾಗಿದೆ, ಕಲ್ಮಶವಾಗಿ ಕಂಡಿದೆ. ಹೌದಲ್ವ? ಆಗ ಗಂಗೆಯ ಬಗ್ಗೆ ಉಪಾಖ್ಯಾನ ಹೇಳಿದ್ರು, ಏನೆಲ್ಲ ಇದ್ದರೂ ಎಲ್ಲ ಅಶುದ್ಧವಾಗಿರುವುದನ್ನು ತೊಳೆದು ಆದರೂ ತನ್ನ ಪವಿತ್ರತೆಯನ್ನು ಉಳಿಸಿಕೊಳ್ಳತಕ್ಕಂಥ ಯಾವ ವಿಶುದ್ಧ ಭಾವ ಇದೆ ಅದು ಗಂಗೆ. ನೀನು ಇಲ್ಲಿ ಮುಳುಗಿದರೆ ನಿನಗೇನೋ ಮಲಿನ ಅಂಟ್ಕೊಂಡ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಡ. ಹೌದಲ್ವ? ನೀನು ಎಷ್ಟಾದರೂ ಮಲಿನವನ್ನು ಕೊಟ್ಟರು ಗಂಗೆ ನಿನ್ನನ್ನು ತೊಳೆಯುತ್ತಾಳೆ. ಇಷ್ಟರ ಮೇಲೆ ನೀನು ಇಲ್ಲಿಗೆ ಬಂದಿರುವುದು ಗಂಗೆಯಲ್ಲಿ ಮೀಯುವುದಕ್ಕೆ, ಗಂಗೆಯಲ್ಲಿರುವ ಪವಿತ್ರ ಭಾವವನ್ನು ಧಾರಣೆ ಮಾಡೋದಕ್ಕೆ. ನೀನು ಇಲ್ಲಿ ಬಂದು ಆಚೆ ಸಗಣಿ ಮೇಲೆ ಹೊರಳಾಡಬೇಕಾಗಿಲ್ವಲ್ಲ, ಆ ಸುತ್ತಲೂ ಇರೋ ಪರಿಸರ ನೋಡಬೇಕಾಗಿಲ್ವಲ್ಲ ನೀನು? ಹೌದಲ್ವ? ಅದರಿಂದ ಗಂಗೆ ಅನ್ನುವುದು ನನ್ನಲ್ಲಿರುವ ಪವಿತ್ರ ಭಾವ. ಹೌದಲ್ವ? ಅದಕ್ಕೋಸ್ಕರ ಅದನ್ನ ಜ್ಞಾನ ಗಂಗೆ ಅಂತ ಕರೆದರು. ಅದು ಮಳೆಯಿಂದ ಆದದ್ದಲ್ಲ, ಅದು ವಾಸುದೇವನ ವಿಷ್ಣುವಿನ ಪಾದೋದಕವಾಗಿರೋದ್ರಿಂದ ಅದು ನಿನಗಿರಬೇಕಾದ ಪವಿತ್ರ ಭಾವವರು ಅಂತ ಬೇರೆ ಅಲ್ಲ. ಸುಮ್ಮನೆ ಏನು ಅನ್ಕೊಳ್ತೆ ಮನಸ್ಸಲ್ಲಿ ಪವಿತ್ರವಾದ ಭಾವದಿಂದ ಮುಳುಗಾಕಿ ಮೂರು ಸತಿ ಮುಳುಗಿ ಮೇಲ್ಗಡೆ ಆದ್ರೆ ಹೇಳಿ ಯಾವಾಗ ನಿಮಗೆ ಗಂಗೆ ಬಗ್ಗೆ ಅಭಿಪ್ರಾಯ ಗೊತ್ತಾಗುತ್ತೆ ಅಂದರು. ಹೌದಲ್ವ? ಸೊ ಗಂಗೆಯನ್ನು ನಾವು ನೋಡುವ ದೃಷ್ಟಿಯಲ್ಲಿ ಪವಿತ್ರತೆ ಅದು ಇದೇ ಇರಬೇಕು. ಗಂಗೆನಲ್ಲಿ ಎಲ್ಲ ಇದಕ್ಕೋಸ್ಕರ ಅವಳೇ ಬರಲ್ಲ ಅಂದು ಈಗ ಆಡ್ತಾರೆ ಶಿಷ್ಯನಂತೂ ತಳು ಗೊತ್ತು ಯಾರಿಗೆ ಗಂಗೆಗೆ ಬಗೀರತ್ತಿಗೆ ನಾನು ಬರಲ್ಲ ಕಣೆ, ನೀವು ಸುಮ್ಮನೆ ಹೋಗಿ ನಿಮ್ಮ ಊರಲ್ಲಿರೋ ಸರಿ ಇಲ್ಲ, ಎಲ್ಲ ಕೊಳೆನೂ ನನ್ನ ಮೇಲೆ ಹಾಕ್ಬಿಟ್ಟು ನನ್ನೂ ಅಪವಿತ್ರ ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ಭಗೀರಥ ಏನು ಹೇಳಿದ್ದು, ನಮ್ಮ ಭಾರತ ದೇಶನ ಹಾಗೆ ಅನ್ಕೋಬೇಡಮ್ಮ, ಕೋಟಿ ಕೋಟಿ ಎಲ್ಲ ಪಾಪಗಳನ್ನು ನಿನ್ನಲ್ಲಿ ತೊಳೆದುಕೊಂಡರು, ಯಾವುದಾದ್ರೂ ಒಬ್ಬ ಪುಣ್ಯಾತ್ಮ ಎಷ್ಟೋ ಕೋಟಿ ವರ್ಷಕ್ಕೆ ಒಮ್ಮೆ ನಿನ್ನಲ್ಲಿ ಏನಾದರೂ ಸ್ನಾನ ಮಾಡಿಬಿಟ್ಟರು ನಿನ್ನ ಅಪವಿತ್ರತೆ ಲೋಟಾಗ್ಬಿಡುತ್ತೆ, ಧೈರ್ಯ ಬಂದ್ಬಿಡು ಅಂತ. ಅಂತ ಇದು ನಮ್ಮ ಋಷಿ ಮುನಿಗಳಿಗೆ ಇದ್ದದ್ದು ಇದು ವ್ಯಾಲ್ಯೂ. ಹೌದಲ್ವಾ? ಅದನ್ನ ಬಿಟ್ಬಿಟ್ಟು ನಾವು ತೂ ಗಲೀದ್ ನೀರು ನಾವು ಸ್ನಾನ ಮಾಡೋದೆ ಅಂದರೆ ಏನು ಅರ್ಥ ಅಲ್ಲಿಗೆ? ನಾವು ಮನೆಯನ್ನೆಲ್ಲ ಮಾಡಿ ಫಿಲ್ಟರ್ ಮಾಡಿ ಇದೆಲ್ಲ ಮಾಡ್ತಾ ಅಪವಿತ್ರ ಅಂತ ತಲೆಯಲ್ಲಿದೆಯಾ? ಮತ್ತೆ ಯಾಕೆ ಹೋದ್ರಿ ಅಲ್ಲಿಗೆ? ಅದರಿಂದ ಗಂಗೆ ಅನ್ನುವ ಗಂಗೆಯಲ್ಲಿರುವ ಪಾವಿತ್ರದ ವಿಚಾರ ಇರೋದು ನಮ್ಮ ಅಂತರ್ಗಂಗೆಯಲ್ಲೇ, ಬಾಹ್ಯದಲ್ಲಿರುವುದಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅದ್ರ ವಿಸ್ತಾರ ನೋಡ್ತಾ ಈ ನಮ್ಮ ಉಪನಿಷತ್ತಿನಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಹೌದಲ್ವಾ? ಏಳು ಹೋಮಗಳು ಎಂದರೆ ಆ ವಿಷಯಗಳ ಅರಿವುಗಳು. ಅರಿವು ಶಬ್ದದ ಅರಿವು ಮುಂತಾದ ಅಲ್ವೇ, ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ, ಅದರಲ್ಲಿ ಇರತಕ್ಕಂಥ ಮನಸ್ಸಿಗೂ ಇರತಕ್ಕಂಥ ಸಂಶಯ, ಅದರಲ್ಲಿ ಆಗತಕ್ಕಂಥ ವಿಕಾರಗಳಲ್ಲಿ ಉಂಟಾಗುವ ಭಾವನಿಶ್ಚಯ. ಹೌದಲ್ವಾ? ಇದಿಷ್ಟು ಏಳು. ಅದಕ್ಕಿರುವ ವಿಷಯಗಳು, ವಿಷಯದಲ್ಲಿರ್ತಕ್ಕಂಥ ಜ್ಞಾನ ತಿಳುವಳಿಕೆ ನೋಡಿ, ಒಂದೊಂದೊಂದೊಂದು ಬಿಡಿಸಿಕೊಡ್ತಾ ಇದ್ದಾರೆ. ಬೇರೆ 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 ಇದೆ. ನಾವು ಸುಮ್ಮನೆ ಜನರಲ್ ಆಗುವ ಕಣ್ಣು ನೋಡ್ತಾ ಬಿಡ್ರಿ, ಆ ಕಣ್ಣನ್ನು ವಿಸ್ತಾರ ಮಾಡ್ಕೊಳ್ಳಿ. ಕಣ್ಣಿಗೆ ಇರತಕ್ಕಂಥದ್ದು ಪ್ರಾಕಾರಗಳು ಅಂದರೆ ಕಣ್ಣು ಅನ್ನತಕ್ಕಂಥ ಒಂದು ಸಿಸ್ಟಮ್ಗೆ ಇರತಕ್ಕಂಥ ಎಷ್ಟೊಂದು ವಿಸ್ತಾರವಾಗಿರುವ ಅದರ ವಿಜ್ಞಾನ. ಕಣ್ಣಿನ ವಿಜ್ಞಾನ ಏನಿದೆ ಬರೀ ಅದು ಅಂಗ ಅಲ್ಲ, ಅದೊಂದು ಆಳವಾಗಿರತಕ್ಕಂಥ ಗುಹೆ ಅಲ್ಲ. ಅದಕ್ಕೆ ವಿಸ್ತಾರ ಮಾಡೋಕ್ಕೆ ಹೋದಾಗ ನೀವು ಎಷ್ಟೊಂದಿದೆ ಅಲ್ವಾ? ವೈದ್ಯಕೀಯವಾಗಿ ನೀವು ಯೋಚನೆ ಮಾಡಿದ್ರೆ ಕಣ್ಣನ್ನು ಡಿಸೆಕ್ಟ್ ಮಾಡ್ತಾ 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 ವಿಪರೀತ ಆಗ್ಬಿಡುತ್ತೆ. ಹೌದಲ್ವಾ? ಈ ಬಾಡಿನಲ್ಲಿ ಚಿಕ್ಕದಾಗಿರೋದ್ರೊಳಗಡೆ ಎಲ್ಲದರ ವಿಸ್ತಾರವನ್ನು ಇಟ್ಟು ಅದರ ವಿಜ್ಞಾನದ ಬೆಳವಣಿಗೆಯನ್ನು ತಲೆಯಲ್ಲಿಟ್ಟಿದ್ದಾರೆ. ಅದಕ್ಕೆ ಜ್ಞಾನೇಂದ್ರಿಯಗಳು ತಲೆಯಲ್ಲಿರೋದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅಲ್ಲಲ್ಲಿಗೆ ಇಲ್ಲ ಅಲ್ಲಲ್ಲಿಗೆ ನೀವು ಹೊಂದ್ಕೊಳ್ಳೋದಕ್ಕೆ ನಿಮಗೆ ಬೇಕಾದ ಕಡೆ ಪ್ರವಚನ ಕೇಳಿದ್ದೀರಾ. ಅದರಿಂದ ಆಯಾ ವಿಷಯಗಳು ವಿಷಯಕ್ಕೆ ಸಂಬಂಧಪಟ್ಟಂಥ ಜ್ಞಾನ, ಕರೆಕ್ಟಾ?
ಅದು ಏಳು ಏಳು ಏಳು. ಈತನ ಅರಿವೆಂಬುದು ಯಾವುದೋ ಅದೇ ಅವನು ಮಾಡುವ ಹೋಮವು ಎಂದು ಬೇರೊಂದು ಶ್ರುತಿಯು ಇದಕ್ಕೆ ಪ್ರಮಾಣ. ಇನ್ನೊಂದು ಹೇಳಿ ಹೇಳಿ ಹೇಳಿ. ಈ ಏಳು ಲೋಕಗಳು ಎಂದರೆ ಇಂದ್ರಿಯ ಸ್ಥಾನಗಳು. ನೋಡಿ, ಲೋಕಗಳು ಅಂತಂದ್ರೆ ನಾವು ಅನ್ಕೊಂಡಿರೋದೇನು, ಲೋಕ ಅಂದ್ರೆ ಏನೋ ಇಮ್ಯಾಜಿನೇಷನ್ ಇದೆ ನಮಗೆ, ಹೌದಾ? ಉಪನಿಷತ್ಕಾರ ದರ್ಶನ ನೋಡಿ, ಆ ಲೋಕಗಳೆಲ್ಲವೂ ನನ್ನಲ್ಲೇ ಇರುವ ಈ ಉಪಕರಣಗಳೆಲ್ಲ ಹೇಳಿದ್ವಲ್ಲ ಅದರ ಸ್ಥಾನಗಳು ನೋಡಿ. ಕಣ್ಣು ಒಂದು ಲೋಕ. ಯಾಕೆ ಲೋಕ ಅಂತ ಹೇಳುದು ಅಂದ್ರೆ, ಈ ಕಣ್ಣು ನಾನು ನೋಡುವುದು ದಿನನಿತ್ಯ ಬದಲಾಗ್ತಾ ಇದೆ, ಬೇರೆ 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 ನೋಟಗಳಿದೆ, ಬೇರೆ ಬೇರೆ ಪದಾರ್ಥಗಳು ವಿಷಯಗಳಿದೆ, ಅದನ್ನೇ ನೋಡುವ ಕೋಟಿ 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 ಕಣ್ಣುಗಳಿದೆ, ಹೌದಲ್ವಾ? ಹಾಗಾದ್ರೆ ಈ ಕಣ್ಣಿನ ಲೋಕ, ಆ ಕಣ್ಣಿನಲ್ಲಿರತಕ್ಕಂಥ ಆ ದೃಶ್ಯ ಲೋಕ ಏನಿದೆ, ಅದನ್ನು ನೋಡತಕ್ಕಂಥ ನೋಟದ ಲೋಕಗಳೇನಿದೆ, ಇದೆಯೋ ಇಲ್ವಾ? ವಿಸ್ತಾರ ಮಾಡ್ಕೊಳ್ಳಿ. ಅವಾಗ ಏನಾಯ್ತು, ಕಣ್ಣು ಅನ್ನುವುದು ಒಂದು ಲೋಕ, ಹೌದಲ್ವ? ಆ ಲೋಕ ಎಲ್ಲಿದೆ? ಆ ಕಣ್ಣಿನ ಗೋಲಕದಲ್ಲಿದೆ. ಇದು ಗುಹ್ಯವಾಗಿದೆ, ಇದು ನಮ್ಮ ಪಿಂಡಾಂಡದಲ್ಲೇ ಮೆಲ್ಲಗೆ ದರ್ಶನ ಮಾಡಿಕೊಂಡು ತದನಂತರ ಪ್ರಪಂಚದಲ್ಲಿ ನೋಡಿ. ನಾನು ಬರೀ ಇದು ಮಾತಾಡ್ತಾ ಇರೋದು ಕೇವಲ ಮನುಷ್ಯನು ಮಾತ್ರ ಅಲ್ಲ, ತಿಳ್ಕೊಳ್ಳಿ, ಎಷ್ಟೊಂದು ಜೀವಕೋಟಿಗಳಿದೆ, ಎಲ್ಲವೂ ಕಣ್ಣಿದೆ, ಇದೆಯೋ ಇಲ್ವ? ದೃಶ್ಯ ಇದೆ, ದರ್ಶನ ಇದೆ, ನೋಡುವ ನೋಟ ಇದೆ, ಅದಕ್ಕೆ ಪಟುತ್ವ ಇದೆ, ಅದಕ್ಕೆ ಶಕ್ತಿ ಅಂದರೆ ಪ್ರಾಣ ಇದೆ, ಮತ್ತು ಅದೆಲ್ಲವೂ ಸಂಚಾರವಾಗುತ್ತಿದೆ. ಆಗ್ತಾ ಇದೆಯಲ್ವ? ನಾವು ಮಾತಾಡ್ಕೊಳ್ಳೋದಷ್ಟೇ, ಎದುರುಗಡೆ ಏನು ರೀ ಕಣ್ ಕಾಣಲ್ಲ ಡಿಕ್ಕಿ ಹೊಡ್ಕೊಂಡು ಹೋದ್ವಿ ಅಂತ ಮನುಷ್ಯಂಗೆ ಮಾತ್ರ ಹೇಳ್ತೀರಾ, ಅದಲ್ವಾ? ಯಾವ್ದಾರು ಪ್ರಾಣಿ ಬಂದರೆ ನೀವೇ ಪಕ್ಕಕ್ಕೆ ಹೋಗ್ಬೇಕು, ಜೋರಾಗಿ ಏನಾದ್ರು ಹಸು ಬಂದು ಈಗ ಕೊಂಬಿಟ್ಕೊಂಡು ನೀವು ಅದಕ್ಕೇನು ಹೇಳ್ತೀರಿ? ಬಂತು 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 ನೀವು ಓಡೋಗ್ತೀರಿ, ಅದನ್ನೇನು ಮಾಡೋಕ್ಕಾಗಲ್ಲ ನೀವು. ಆದರೆ ಅದು ನಮ್ಮ ನೋಡ್ತಾ ಇದೆ. ಆನೆ ನೋಡಲ್ವಾ? ಸೊಳ್ಳೆ ನೋಡಲ್ವಾ? ಹಾಂ, ಕರೆಕ್ಟಾಗಿ ನೋಡ್ಕೊಂಡು ಅಲ್ಲೇ ಬಂದು ಕೂತ್ಕೊಳ್ಳೋದು. ಸೊಳ್ಳೆ ಕಣ್ಣಿಲ್ಲ ಅನ್ಕೋಬೇಡಿ, ಭಾಳ ಭಾಳ ಸೂಕ್ಷ್ಮವಾಗಿರೋ ಕಣ್ಣಿದೆ. ಕಪಿಗಳಿಗಿಲ್ವಾ? ಹಂದಿಗಳಿಗಿಲ್ವಾ? ಹಾವಿಗಿಲ್ವಾ? ಮೀನಿಗಿಲ್ವಾ? ಇದೆಯಲ್ವಾ? ಎಲ್ಲ ಕಣ್ಣುಗಳನ್ನು ನೋಡಿ, ಎಲ್ಲ ಕಣ್ಣುಗಳಿಗೂ ಇರತಕ್ಕಂಥದ್ದು ನೋಡುವ ಶಕ್ತಿ, ಆ ನೋಡಿದ್ದನ್ನು ಅರಿಯುವ ಶಕ್ತಿ. ಅದಕ್ಕೆ ಬೇರೆ ಬೇರೆ ಥರ ಅರ್ಥ ಮಾಡ್ಕೋಬೋದು, ಬೇರೆ ವಿಚಾರ. ಇದೆಲ್ಲ ವಿಸ್ತಾರವನ್ನು ನೋಡಿದ್ರೆ, ಹಾಗಾದ್ರೆ ಇದು ಒಂದೊಂದು ಕೂಡ ಒಂದೊಂದು ಒಂದೊಂದು ಲೋಕ. ಹಾಗಾದ್ರೆ ಇದನ್ನು ಲೋಕ ಅಂತ ಕರೆದಿರೋದು ಸರಿಯಾಗಿದೆಯೋ ಇಲ್ವಾ? ಉಪನಿಷತ್ ಒಂದೊಂದು ಒಂದೊಂದು ಲೋಕ, ನೋಟದ ಲೋಕ, ಅದಕ್ಕೋಸ್ಕರ ಕಣ್ಣಿನ ಲೋಕ, ಶ್ರವಣ ಕಿವಿಯ ಲೋಕ ಅಂತ ಇದನ್ನು ಲೋಕ ಅಂತ ಕರೆದಿದ್ದಾರೆ, ಹೌದಲ್ವಾ? ಈ ಒಂದೊಂದು ಲೋಲಕವು ಒಂದೊಂದು ಲೋಕ ಅಷ್ಟೇ. ಅದನ್ನು ನೀವು ವಿಸ್ತಾರ, ಉಪನಿಷತ್ತು ದರ್ಶನ ಅಂದ್ರೆ ಅದೇ ಅರ್ಥ. ದರ್ಶನ ಎಂದು ಚಿಕ್ಕದಾಗಿರುವುದಿಲ್ಲ, ಎಂದಿಗೂ ದರ್ಶನವು ಚಿಕ್ಕದಿರುವುದಿಲ್ಲ, ಆದರೆ ದರ್ಶನವು ಏಕವಾಗಿರುತ್ತದೆ. ಅದು ವಿಸ್ತಾರ, ಅದು ದಿವ್ಯ ಆಗಬೇಕು, ಹೌದಲ್ವಾ? ಈಗ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಅವನು ಒಂದೇ ಜಾಗದಲ್ಲಿ ಎಲ್ಲವನ್ನು ನೋಡಿದ. ಚಿಕ್ಕದಾಗಿ ನೋಡೋದ ಇಲ್ಲೇ ಇಲ್ಲ, ವಿಶ್ವರೂಪ ಸಂದರ್ಶನವನ್ನು ನೋಡಿದ. ಹಾಗಾದ್ರೆ ಅಷ್ಟೊಂದನ್ನು ಒಂದೇ ಜಾಗದಲ್ಲಿ ನೋಡುವಂಥದ್ದು ಎಲ್ಲಿಂದ ನೋಡೋಕೆ ಸಾಧ್ಯ? ಇರುವ ಎರಡು ಕಣ್ಣಿಂದ ನೋಡೋಕ್ಕಾಗತ್ತಾ? ಇಲ್ಲ. ಜಗತ್ತಿನ ಎಲ್ಲ ಕಣ್ಣುಗಳಲ್ಲಿರತಕ್ಕಂಥ ದೃಷ್ಟಿಯು ಏಕವಾಗಿ ಬಿಟ್ಟಾಗ ಅದನ್ನು ದಿವ್ಯ ದೃಷ್ಟಿ ಅಂತ ಕರೀತಾರೆ. ಏಕವಾಗಿ ಬಿಟ್ಟಾಗ ಅಂದ್ರೇನು? ನಮಗೆ ಜ್ಞಾನದಲ್ಲಿ ತೆರೆದುಕೊಂಡಾಗ ಅಂತ ಅರ್ಥ. ವಿಶೇಷವಾಗಿ ನಮಗೇನೋ ಆಗ್ಬಿಡುತ್ತೆ, ಯಾರೋ ಈ ಕಾಲೋ ಕೈಯೋ ಮಡಗ್ಬಿಟ್ರೇನೋ ಆಗ್ಬಿಡುತ್ತೆ, ಏನೂ ಇಲ್ಲ. ಅದೆಲ್ಲ ವಿ ಶುಡ್ ಹ್ಯಾವ್ ವಿಷನ್ ಅಂದರೆ ನಾನು ಎಷ್ಟೋ ಸಲ ನಿಮ್ಗೆ ಹೇಳ್ತಾ ಇರ್ತೇನೆ, ಎಲ್ಲ ಡಿವಿಷನಲ್ಲೂ ವಿಷನ್ ಇರಬೇಕು, ನಮ್ಮ ವಿಷನಲ್ಲಿ ಡಿವಿಷನ್ ಇರಬಾರ್ದು. ಅದನ್ನೇ ಅಭೇದ ಜ್ಞಾನವು ನಮಗೆ ಏನಿದೆ ಅದು ಗೊತ್ತಾಗಬೇಕಾದ್ರೆ ಭೇದ ಹೋಗಬೇಕು. ಅದೇ ಅಲ್ಲಿ ನಮ್ಮ ಭೇದ ಇರೋದಲ್ಲಿ ನಮ್ಮ ಜ್ಞಾನದಲ್ಲಿ, ಅಂದರೆ ನಾನು ಮಾತ್ರ ಸೀಮಿತವಾಗಿರೋದೇ ಭೇದ ಜ್ಞಾನ. ಅದನ್ನು ವಿಸ್ತಾರ ಮಾಡಿ ನೋಡಿ, ಕಣ್ಣುಗಳೆಷ್ಟೋ ದೃಶ್ಯಗಳಷ್ಟೋ, ಹೌದಲ್ವಾ? ಕಿವಿ ಎಷ್ಟೋ ಶ್ರವಣ ಅಷ್ಟೇ. ಎಷ್ಟೋ ಕಿವಿಗಳು ಯಾರಿಗೆ ಗೊತ್ತು ಸೃಷ್ಟಿಲಿ? ಹಾ, ಕೇಚರ ಭೂಚರ ಎಲ್ಲ ಇದೆ, ಜಲಚರ, ನಾವೇನು ಮಧ್ಯೆ ಒಂದು ಸಣ್ಣದು, ಹೌದಲ್ವಾ? ನಾನು ಅನ್ನೋದು ಅತ್ಯಂತ ಕ್ಷುಲ್ಲಕವಾದದ್ದು. ನಾನು ನಾನು ಅಂತ ಅನ್ಕೊಂಡಿದ್ದೀನಿ, ಇದು ಅತ್ಯಂತ ಚಿಕ್ಕದು, ಹೌದಲ್ವಾ? ಈ ನಾನು ನಾನು ಅನ್ನುವುದು ನಾವು ಆಗಿ ಸರ್ವವಾಗಿ ಬಿಟ್ಟರೆ ಈ ಪಿಂಡಾಂಡದಲ್ಲಿರುವ ಎಲ್ಲ ಕರಣಗಳು ಏನಾಗುತ್ತೆ? ಬ್ಲಾಸ್ಟ್. ಆಹಾ, ಹೇಗಿದೆ ಉಪನಿಷತ್ತು? ಅದನ್ನು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನಾನು ಇದೆಲ್ಲ ಇವತ್ತು ಅದನ್ನು ಉಪಸಂಹಾರ ಮಾಡೋಣ ಅಂತಿದ್ದೆ. ಮಧ್ಯಾಹ್ನ ಇವರು ಅಂದ್ರು, ಮೇಡಮ್ ನೀವು ಹಾಗೆ ಸುಮ್ಮನೆ ಎಲ್ಲ ಕೇಳಿದಿರಲ್ಲ, ಎಲ್ಲ ಕಡೆ ಮುಂದಕ್ಕೆ ಹೋದ್ರೆ ಆಗಲ್ಲ, ಒಂದೇ ಶ್ಲೋಕ ಆದರೂ ಹೀಗೆ ಹೇಳ್ಬೇಕು ಅಂತ. ಆಯ್ತು. ಈ ಏಳು ಲೋಕಗಳು ಎಂದರೆ ಇಂದ್ರಿಯ ಸ್ಥಾನಗಳು. ಯಾವ ಇವುಗಳಲ್ಲಿ ಪ್ರಾಣಗಳು ನಡೆಯುತ್ತಿರುವವು, ಅಡ್ಡಾಡುತ್ತಿರುವವು ಎಂದು ವಿಶೇಷಣೆ ಇರುವುದರಿಂದ ಲೋಕ ಶಬ್ದಕ್ಕೆ ಈ ಅರ್ಥವನ್ನು ಮಾಡಬೇಕು. ನೋಡಿ, ಲೋಕಕ್ಕೆಲ್ಲವೂ ವ್ಯಾಲ್ಯೂ ಇರೋದು ಯಾವಾಗ? ಸಂಚರಿಸುತ್ತಿರುವಾಗ, ಹೌದಲ್ವಾ? ಜಾಗೃತ ಅವಸ್ಥೆಯಲ್ಲೇ ಲೋಕಕ್ಕೆ. ಜಾಗೃತಾವಸ್ಥೆ ಅಂದರೆ ವಿಶ್ವ ಅಂದರೆ ಆ ಜಗದಲ್ಲಿ ಇರತಕ್ಕಂಥ, ಜಾಗೃತದಲ್ಲಿ ಇರತಕ್ಕಂಥ ಜ್ಞಾನದ ಸಂಚಾರ ಅಂದರೆ ಪ್ರಾಣದ ಸಂಚಾರವೇ, ಹೌದಲ್ವಾ?
ಬೆಳಗಾಗಿ ಸೂರ್ಯ ಉದಯ ಆಗುತ್ತಿದ್ದಾಗೆ ಪ್ರಪಂಚ ತೆರೆದುಕೊಳ್ಳುತ್ತದೆ. ಸೊ ಈ ಪ್ರಪಂಚದಲ್ಲಿ ತೆರೆದುಕೊಳ್ಳುತ್ತಿರುವುದು ನಮಗೆ ಜ್ಞಾನ ಸಂಚಾರದಿಂದ ಎಲ್ಲದರ ಅನುಭವ ಅಷ್ಟಷ್ಟಾಗತ್ತೆ ಪಿಂಡಾಂಡದಲ್ಲಿ ನಮಗೆ, ಹೌದಲ್ವಾ? ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಜೀವಂತ ಜಂತುಗಳಿಗೂ ಬೇರೆ 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 ರೀತಿಯ ಪ್ರಾಪಕಾರದಲ್ಲಿ ಆಗ್ತಾ ಇರುತ್ತೆ. ಹೌದಾ? ನೋಡುವ, ಮುಟ್ಟುವ, ಮೂಸುವ, ಏನೇನಿದೆಯೋ ತಿನ್ನುವ, ಹೊಟ್ಟೆ ತುಂಬಿಕೊಳ್ಳುವ, ಅದರಲ್ಲಿ ಬಯಕಾಗುವ, ನಿದ್ರೆ ಮಾಡುವ, ಇದೆಲ್ಲದರಲ್ಲೂ ಶಕ್ತಿ ಇಲ್ಲದಿದ್ರೆ ನಡೆಯೋಲ್ಲ ಇದು. ಅದಲ್ವಾ ಈ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚದ ವಿಸ್ತಾರ ಹೇಗಿದೆ ಅಂದರೆ ಯಾವುದೋ ಒಂದು ಚೈತನ್ಯದಿಂದ ಸದಾ ಸಂಚರಿಸುತ್ತಿರುವುದರಿಂದ ಇದೆಲ್ಲವೂ ನಡೆಯುತ್ತಿದೆ, ಚಲಿಸುತ್ತಿದೆ. ಹೌದಲ್ವಾ? ಇವಾಗ ಏನು ಮಾಡೋಣ ಹಾಗಾದರೆ? ಕಣ್ಣು ಚಲಿಸುತ್ತಿದೆ, ಕಿವಿಯು ಚಲಿಸುತ್ತಿದೆ, ಇಂದ್ರಿಯಗಳು, ಅದರ ಅನುಭವಗಳು, ಫೋಟೋಗಳು ಎಲ್ಲವೂ ಕೂಡ ಸದಾ ಚಲಿಸುತ್ತಿರುವಂತೆ ಕಾಣ್ತಾ ಇದೆ. ಹೌದಾ? ಏನಂತ ಕರೆಯೋದ್ರಿಂದ ಚಲನಚಿತ್ರ. ಹೌದಲ್ವಾ? ನನಗೆ ಈ ಚಲನಚಿತ್ರ ಗೊತ್ತಾಗಬೇಕಾದ್ರೆ, ಚಲನಚಿತ್ರದ ಚಲನೆಗಳು ಗೊತ್ತಾಗಬೇಕಾದ್ರೆ, ಪ್ರಾಣದ ಸಂಚಾರವು ಗೊತ್ತಾಗಬೇಕಾದ್ರೆ ನಾನು ಚಲಿಸುತ್ತಿರಬಾರದು. ಅದರ್ಥ ಇನ್ನು ಜ್ಞಾನದ ಮಾತಿದೋ, ನಾನು ಸ್ತಬ್ಧವಾಗಿ ಬಿಡಬೇಕು. ಹೌದಿಲ್ವಾ? ಈಗ ಸಿನಿಮಾದಲ್ಲಿ ರೀಲ್ ಓಡ್ತಾ ಇದೆ ಈಗಲ್ವಾ, ನಾವು ಒಂದು ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ, ಸರಿಯಾಗಿ ಕಾಣುತ್ತೆ. ಆ ರೀಲ್ ಥರನೇ ನಾನು ಎಲ್ಲ ಹೀಗೀಗೆ ಮಾಡಬೇಕು ಅಂತ ಮಾಡ್ತಿದ್ರಿ ನೀವು, ಅಲ್ಲಿ ಏನು ಹೋಯ್ತು ಗೊತ್ತೇ ಆಗಲ್ಲ. ಹೌದಿಲ್ವಾ? ಹಾಂ, ಟು ನೋ ದಿ ಡಿಸ್ಟರ್ಬೆನ್ಸ್ ಆಫ್ ದ ವರ್ಲ್ಡ್ ಯು ಶುಡ್ ಹ್ಯಾವ್ ಅನ್ಡಿಸ್ಟರ್ಬ್ಡ್ ಮೈಂಡ್. ಅಂದರೆ ನಮ್ಮಲ್ಲಿರುವ ಏಕತ್ವವೇ ನಾನತ್ವದಲ್ಲಿ ಕಾಣುವುದು. ಹೌದಲ್ವಾ? ನಾನತ್ವದಲ್ಲಿರುವ ವಿಸ್ತಾರವನ್ನು ಹಾಗೆ ಯಥಾರ್ಥವಾಗಿ ನಾನು ಅನುಭವಿಸಿ ನಿಂತುಕೊಳ್ಳಬೇಕಾದ್ರೆ ನಾನೇ ಅದಾಗಿ ಬಿಡಬೇಕು. ಹಾಗಾದ್ರೆ ಏನಂತ ಅರ್ಥ ಈಗ? ನನ್ನ ವಿಸ್ತಾರವೇ ನನ್ನ ಜಗತ್ತು. ಹೌದಲ್ವಾ? ನಿಧಾನಕ್ಕೆ ಯೋಚನೆ ಮಾಡಿ ಆಮೇಲೆ ತೀರ್ಮಾನಕ್ಕೆ ಬನ್ನಿ. ನಾನು ಹೇಳಿದೆ ಅಂತ ನೀವು ಒಪ್ಕೋಬಾರ್ದು, ಒಪ್ಕೋಕೂಡ್ದು. ಒಪ್ಕೊಳ್ಳೋದಾನು ಗೊತ್ತು, ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ಡೈಮೆನ್ಷನ್ ಇರುತ್ತಲ್ಲ. ಹೌದಲ್ವಾ? ಹಾ, ನಿಮ್ಮ ದರ್ಶನ ಏನಿದೆ ಅದರ ಅನುಭೂತಿ ನಿಮ್ಗೆ ಆಗಬೇಕು. ಹೌದಲ್ವಾ? ಅದರಿಂದ ಈಗಲೂ ನಮ್ಗೆ ಡಿವಿಷನ್ ಇರುತ್ತೆ. ಅದರಿಂದ ಆಗ ಆ ಥರ ಹೇಳಿದ್ರೆ ಉಪನಿಷತ್ ಇಲ್ಲಿ ಹೀಗಿದೆಯಲ್ಲ ಅಲ್ಲ, ಅಲ್ಲಿ ಹಾ ಇದ್ದಂತೆ ಹಾಗೆ ಕಾಣುತ್ತದೆ ನೋಡಿ ಹೇಳ್ತಾರೆ. ಯಾವ ಈ ಲೋಕಗಳಲ್ಲಿ ಪ್ರಾಣಗಳು ಚಲಿಸುತ್ತಿರುವವು ಎಂದು ಪ್ರಾಣಿಗಳೇ ಪ್ರಾಣಗಳಿಗೆ ಈ ವಿಶೇಷಣವನ್ನು ಕೊಟ್ಟಿರುವುದು, ಇವು ಪ್ರಾಣ ಅಪಾನ ಮುಂತಾದವುಗಳಲ್ಲ ಎಂದು ತಿಳಿಸುವುದಕ್ಕೆ. ಪ್ರಾಣ ಎಂಬ ಮಾತು ಇಂದ್ರಿಯಗಳಿಗೂ ಪ್ರಾಣ ಅಪಾನಾದಿಗಳಿಗೂ ಸಮಾನವಾಗಿರುತ್ತದೆ, ಏಳು ಸ್ಥಾನಗಳಲ್ಲಿ ಸಂಚರಿಸುತ್ತವೆ ಎಂದು ಹೇಳಿರುವುದು ಇಂದ್ರಿಯಗಳೆಂದು ಅರ್ಥವು ಹೊರಡುವುದಕ್ಕಾಗಿ ಅಷ್ಟೇ. ನೋಡಿ, ಇದನ್ನ ಇಲ್ಲಿ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಈಗೆಲ್ಲ ನಿಮ್ಗೆಲ್ಲ ಗೊತ್ತಾಗದೆ ಏನಿರೋದಿಲ್ಲ. ಹೌದಲ್ವಾ? ಪ್ರಾಣ ಎಂದರೆ ಸಂಚಾರ, ಪ್ರಾಣ ಎಂದರೆ ಶಕ್ತಿ, ಶಕ್ತಿ ಎಂದರೆ ತ್ರಾಣ. ಇದು ಯಾವ ಥರ ಇರ್ತದೆ ನಮಗೆ ನೋಡಿ? ಪ್ರಾಣ ಹೇಗಿದೆ ನಮಗೆ? ಜ್ಞಾನದ ಪ್ರಾಣ. ಹೌದಲ್ವಾ? ಆ ಸಂಚಲನ ಆಗತಕ್ಕಂಥದ್ದು, ಅದು ಕೆಲಸ ಮಾಡತಕ್ಕಂಥ ಕರ್ಮದ ಪ್ರಾಣ. ಪ್ರಾಣ ಸಂಚಾರ ಆಗ್ತಾ ಇದೆ ಎಲ್ಲ ಕಡೆ. ನಮ್ಗೆ ಓಡಾಡಬೇಕು, ಮಾಡಬೇಕು, ಕಾಣಬೇಕು, ಕೇಳಬೇಕು ಅಂದರೆ ಇದೆಲ್ಲವೂ ಚಲಿಸುತ್ತಿರಬೇಕು. ಚಲಿಸುವಿಕೆ ಅನ್ನುವುದೇ ಪ್ರಾಣದ ಮುಖ್ಯವಾಗಿರ್ತಕ್ಕಂಥ ವಿಶೇಷಣ. ಅದರಲ್ಲಿ ಪ್ರಾಣ ಇದೆ ಅನ್ಬೇಕಾದ್ರೆ ಏನಾಗಬೇಕು? ಉಸಿರಾಡ್ತಾ ಇದ್ದಾರೆ ಅಂತ ಯಾರಿಗಾದ್ರು ಹೀಗೆ ಇಟ್ಕೊಂಡು ಡಬ್ಬ ಡಬ್ಬ ಅಂದಾಗ ಏನು ಮಾಡ್ತಾರೆ ಡಾಕ್ಟ್ರು? ಉಸಿರೋಗ್ತಾ ಇದೆ, ಬರ್ತಾ ಇದೆ ಅಂತ ಹೇಳ್ತಾ ಏನು? ಪ್ರಾಣವು ಚಲನೆಯಲ್ಲಿದೆ. ಇದು ಪ್ರಾಣವು ಶರೀರದಲ್ಲಿದೆ ಅಂತ ಅಂದಾಗ್ಲೇ ಶರೀರ ಪ್ರಾಣದಲ್ಲಿ ಸಂಚಲನ ಇದೆ ಅಂದರೆ ಎಚ್ಚರವಾಗಿರುವಾಗ ಇಂದ್ರಿಯಗಳೆಲ್ಲವೋ ಎಚ್ಚರಗೊಂಡವು, ಚಲಿಸುವುದಕ್ಕೆ ಶುರುವಾಯಿತು. ಚಲಿಸುವುದಕ್ಕೆ ಶುರುವಾಗುವುದಕ್ಕೆ ಯಾವ ಶಕ್ತಿ ಇದೆಯೋ ಅದನ್ನು ಈ ಪಿಂಡಾಂಡದಲ್ಲಾಗುವಾಗ ಪ್ರಾಣ ಅಪಾನ ಅಂತ ಹೇಳಿ ಪಂಚಪ್ರಾಣಗಳನ್ನು ಪಂಚ ಉಪಪ್ರಾಣಗಳನ್ನು ಹೇಳಿದಂತೆಯೇ ಕರ್ಣಗಳನ್ನು ನೋಡುವುದಕ್ಕೂ ಕಾಣುವುದಕ್ಕೂ ಕೂಡ ಪ್ರಾಣದ ಅವಶ್ಯಕತೆ ಇರುವುದರಿಂದ ಅದರ ವಿಶೇಷಣವನ್ನು ಅದಕ್ಕೂ ಸೇರಿಸಿದೆ. ಆದ್ದರಿಂದ ಇರುವುದೊಂದೇ ಪ್ರಾಣ, ಅದರ ಸಂಚಾರ ಎಷ್ಟು ಕಡೆ ವಿಸ್ತಾರವಾಗಿದೆ ಅನ್ನೋದು ನೋಡ್ಕೊಳ್ಳಿ. ಹೌದಲ್ವಾ? ಇಂತಹ ಈ ಪ್ರಾಣವು ಯಾರು ಉತ್ಪತ್ತಿ ಮಾಡಿರೋದು? ಆ ಪುರುಷನೇ, ಆ ಅಕ್ಷರವೇ. ಅರ್ಥ ಆಯ್ತಲ್ಲ ನಿಮ್ಗೆ? ಇದನ್ನ ಹೇಳ್ತಾ ಹೇಳ್ತಾ ಅದು ಮರ್ತ ಹೋಗುತ್ತೆ. ಯಾವುದಕ್ಕೋಸ್ಕರ ಇದೆಲ್ಲ ಕೇಳ್ತಾ ಇದ್ದೀವಿ ಅಂದರೆ ಇದರ ಉತ್ಪತ್ತಿನ ಮಾತಾಡ್ತಾ ಇರೋದು, ಸೃಷ್ಟಿ ವಿಚಾರ ಮಾತಾಡ್ತಾ ಇರೋದು. ಹೌದಾ? ಇಂತಹ ಒಂದು ಈ ಸಂಚಾರ ಕ್ರಿಯೆ ಇದೆಲ್ಲ, ಒಂದು ನಿಯಮ ಇದೆಯಲ್ಲ, ಈ ನಿಯಮಾವಳಿಗಳು, ಈ ಗೊತ್ತುವಳಿಗಳು, ಇದನ್ನು ಮಾಡಿದಂಥ ಯಾರು? ಅಂಬೇಡ್ಕರ್ ಅವರು. ಆ ಅಂಬೆ ಇದ್ದಾಳಲ್ಲ, ಅಂಬೆಗೂ ಮೇಲೆ ಇರತಕ್ಕಂಥವನು. ಅದರಿಂದನೇ ಇವ್ರಿಗೂ ಅಂಬೇಡ್ಕರ್ ಅಂತ ಹೆಸರು ಬಂದಿರೋದು. ಅಂಬೆ ಪ್ರಕೃತಿ, ಇದರಲ್ಲಿ ಇದೆಲ್ಲ ಸಂಚಾರ ಇದೆ. ಹೌದಲ್ವಾ? ಆದರೆ ಇದೆಲ್ಲೂ ಒಂದೊಂದೊಂದೊಂದು ಪ್ರತ್ಯೇಕವಾಗಿದೆ. ಪ್ರತ್ಯೇಕವಾಗಿರೋ ಒಂದೊಂದು ನಿಯಮಾವಳಿಗಳನ್ನು ಮಾಡಿರ್ತಕ್ಕಂಥ ಆ ಪರಮ ಪುರುಷ, ಆ ಅಕ್ಷರ ಏಕವೋ ಅನೇಕವೋ? ಏಕವೇ, ಅದನ್ನು ಹೇಳ್ತಾ ಇರೋದು. ಅದರಿಂದ ಇಲ್ಲಿ ವೈಯಕ್ತಿಕವಾದ ಪ್ರಯೋಜನಗಳನ್ನೆಲ್ಲ ಸೇರಿಸಿದಾಗ ನಿಮ್ಮ ಪ್ರಾಯೋಜಕತ್ವ ಏನು ಅನ್ನೋದು ಖಂಡಿತವಾಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಉಪನಿಷತ್ತನ್ನು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಅರಗಿಸ್ಕೊಂಡು ಗಟ್ಟಿ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಭಾಳ ಇದಾಗಿ ಕಾಣುತ್ತೆ, ಏನ್ರಿ ಅನ್ನೋ ನೋಟ, ಕಣ್ಣು ಕಿವಿ ಮುಗು ಇದನ್ನು ಹೇಳ್ಕೊಂಡು ಅಂತ ಮೊದಲು ಮೊದಲು ಅಂತೂ ತುಂಬ ಬರೋದೇ ಇಲ್ಲ. ಕೆಲವರು ಉಪನಿಷತ್ಗೆ ಬರೋದೇ ಬಿಟ್ಬಿಡ್ತಾರೆ. ಯಾಕೆ ಹೇಳಿ? ಈ ದ ಘಟ್ಟ ದಾಟೋ ತನಕನೇ ಇರೋದು, ಅಲ್ಲಿ ತನಕ ಬರಲೇಬೇಕು, ಆಮೇಲೆ
ನಿಮ್ಮನ್ನು ಎಳ್ಕೊಂಬರುತ್ತದೆ. ಅದು ಇಲ್ವೋ ಈ ಅಹರ ವಿದ್ಯೆ ಆಗಿದೆ. ಇದೆಲ್ಲ ನೋಡ್ತಾ ನೋಡ್ತಾ ನಿಮ್ಗೆ ಇದು ಪರಾದೃಷ್ಟಿಯಿಂದ ನೋಡತಕ್ಕದ್ದು. ಏನ್ ಹೇಳ್ತಾ ನೋಡಿ, ಗುಹೆಯಲ್ಲಿ ಎಂದರೆ ಶರೀರದಲ್ಲಿ ಅಥವಾ ನಿದ್ರೆಯ ಕಾಲದಲ್ಲಿ ಹೃದಯದಲ್ಲಿ ಇರುತ್ತದೆ. ಆದ್ದರಿಂದ ಇವು ಗುಹಾಶಯಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಗುಹಾಶಯಗಳನ್ನು ಗುಹದಿಂದ ಆಶ್ರಯಿಸಿಕೊಂಡಂತಹವು. ಗುಹಾ ಅಂದ್ರೆ ಹೃದಯ. ಇದು ನಮ್ಗೆ ಹೇಗೆ ಗೊತ್ತಾಗಬೇಕು? ಜ್ಞಾನದಿಂದಲೇ ಗೊತ್ತಾಗಬೇಕು. ಯಾಕೆ? ನಾವು ಮನುಷ್ಯರು, ಮನುಷ್ಯರಾಗ್ಬಿಟ್ರೆ ಜ್ಞಾನದಿಂದ ಗೊತ್ತಾಗುತ್ತಾ? ಇಲ್ಲ ಇಲ್ಲ, ಉಪನಿಷತ್ತಿಗೆ ಕುಳಿತಿರತಕ್ಕಂಥ ಮನುಷ್ಯರು ಅದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಗುಹದ ವಿಚಾರ ತಿಳ್ಕೊಳ್ಬೇಕು. ಇಲ್ಲಿ ಗುಹೆ ಅಂದರೆ ಹೃದಯ. ಇದರಲ್ಲಿ ಎಲ್ಲವೂ ಇರುತ್ತದೆ. ಹೇಗೆ? ನಿದ್ರೆ ಮಾಡಿದಾಗ ಇದೆಲ್ಲವೂ ಇರುತ್ತದೆ ಎಂದು ನಮಗೆ ಗೊತ್ತಾಗಬೇಕಾದ್ರೆ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಬೆಳಗ್ಗೆ ಎದ್ದಾಗ ನಾವೇನು ಮಾಡ್ತೀವಪ್ಪ, ನಮಗಿರೋದು ಐದು ಪ್ರೋಗ್ರಾಮು, ಶಬ್ದಸ್ಪರ್ಶ ರೂಪ ರಸಗಂಧ. ಆ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಆಯಾ ಕಾರ್ಯಗಳಲ್ಲಿ ಇದು ಮಾಡ್ತಾ ಇದ್ದೀವಿ. ಅದಲ್ವಾ, ಒಂದಕ್ಕೊಂದು ಪೂರಕವಾಗಿದೆಯೇ ಹೊರತು ಒಂದರ ಕೆಲಸ ಇನ್ನೊಂದು ಮಾಡೋದೇ ಇಲ್ಲ. ಎಲ್ಲವೂ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟು, ರೈಟ್? ಇದೆಲ್ಲವೂ ರಾತ್ರಿ ಏನಾಗುತ್ತೆ, ಎಲ್ಲಿಗೆ ಹೋಗಿರುತ್ತೆ? ಎಲ್ಲರೂ ಹೋಗಿರಲಿ, ಹೋಗಿಬಿಟ್ಟ ಮೇಲೆ ಇರಲೇ, ಅಲ್ಲಿಲ್ಲದೆ ಇದ್ರೆ ಬೆಳಗ್ಗೆ ಬರಾಗಿಲ್ಲ. ಹಾಗಾದ್ರೆ ಅದ್ಯಾವುದು? ಅದು ಇದೇ ಡವಡವ ಅಂತ ಇದೆ, ಎದೆ ಎಂಬ ಗುಹೆಯಲ್ಲಿ ಅವೆಲ್ಲವೂ ಬೀಜ ರೂಪದಲ್ಲಿ ಇರ್ತದೆ. ಮತ್ತೆ ಬೆಳಗಾಯಿತು, ಕಣ್ ತೆರೆದ್ರಿ, ಅವಾಗ ನೀವು ನೋಡಿ ಕಣ್ ತೆರೆದ್ರಿಂದ ಏನಿರ್ತಾ, ಓಹೋ ನನ್ನ ಕಣ್ಣು ಕೆಲಸ ಮಾಡುತ್ತಿದೆ ಗೊತ್ತಾಗ್ತಿದೆ. ಯಾರಿಗೆ? ನಿಮಗೆ. ಕಣ್ಣು ನೋಡುತ್ತಿದೆ. ಯಾರೋ ಏನ್ರಿ ಅಂದ್ರು, ಪೇಪರ್ ಒಂದು ಬಿಸಾಕ್ತಾ 7 ಗಂಟೆ ಆಗೋಗಿದೆ, ಕಿವಿ ಕೇಳಿಸ್ತು, ಎದ್ರಿ, ದಡಬಡ ಎದ್ರಿ. ಹೌದಿಲ್ವೋ? ದಡಬಡ ಎದ್ರಿಂದ ಕೈ ಕಾಲುಗಳೆಲ್ಲ ಆಯಿತು. ಹೇಳುವಾಗ ಕಾಲು ಯಾಕೋ ಎಳೆಯೋಕ್ಕೆ ಆಗಲಿಲ್ಲ, ಆಯ್ತಲ್ಲ ಸಂಚಾರ. ಓ, ಏನೋ ಪ್ರಾಣಕ್ಕೆ, ಕಾಲಿನ ಪ್ರಾಣಕ್ಕೆ ಕುತ್ತು ಬಂತು. ಹೌದಿಲ್ವೋ? ಏನೋ ಕಣ್ಣು ಮಂಜು ಮಂಜಾಗಿದೆ, ಕಣ್ಣಿನ ಶಕ್ತಿಗೆ ಕುತ್ತು ಬಂತು. ಹೌದಿಲ್ವೋ? ಸೊ ಶಕ್ತಿ ಶೂನ್ಯವಾಗುವುದು, ಶಕ್ತಿ ಹೀನವಾಗುವುದು, ಇದೆರಡೂ ಇದೆಯಲ್ಲ. ಸಂಚಾರದಲ್ಲಿರುವ ನಮ್ಗೆ ಗೊತ್ತಾಗೋದಿಲ್ಲ, ಹೇಗೋ ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡು ಅದು ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ಅದಲ್ವಾ, ಕೊನೇನಿದೆಯಲ್ಲ ಈ ಗುಹೆಯಲ್ಲಿದೆಯಲ್ಲ, ಆಮೇಲೆ ಗುಹೆಗೆ ಹಾಗೆ ಒಳಗೊಟ್ಟಾಗುತ್ತೆ. ಟಕ್ 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 ಟಕ್. ಯಾಕೆ ಸುಖ ಬೇಗ ಹೇಳಿದ್ರು ಅವರೊಬ್ಬರೇ ನೋಡಿ. ಅದಲ್ವಾ, ಅದ್ರ ಅರ್ಥ ಏನು ಅಂದ್ರೆ, ನಮ್ಗೆ ಈ ಗುಹೆಯಲ್ಲಿದೆಯಲ್ಲ ಅತ್ಯಂತ ಗುಹತರವಾದ ಅಲ್ವಾ, ಗುಹ್ಯತರಹ ಗುಹ್ಯತಮಃ, ಅತ್ಯಂತ ರಹಸ್ಯವಾದ ರಹಸ್ಯಗಳಲ್ಲೆಲ್ಲ ರಹಸ್ಯವಾದದ್ದು ಎಲ್ಲಿ ಇದೆಯೋ ಅದು ನೀನು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ಅರ್ಜುನನಿಗೆ ವಿಷಾದ ಯೋಗದಿಂದ ಮುಂದೆ ಹೇಳ್ತಾ ಹೇಳ್ತಾ ಕೃಷ್ಣ ಈ ಮಾತನ್ನು ಹೇಳ್ತಾನೆ ಭಗವಾನ್. ಯಾಕೆ ಅಂದ್ರೆ ಇದು ಈ ಚೆನ್ನಾಗಿರುವಾಗ ನೀವು ಮಾಡ್ತಾ ನಮಗೆ ಗೊತ್ತಾಗತ್ತದ, ಗೊತ್ತಾಗದೇ ಏನಿರಲ್ಲ. ಸೊ ರಾತ್ರಿಯ ನಿದ್ದೆಯ ಅನುಭವ ನಿಮಗಿದೆ, ಬೆಳಗ್ಗೆ ಎದ್ದ ಮೇಲೆ ನಿಮಗೆ ಇಂದ್ರಿಯ ಅನುಭವ ನಿಮಗಿದೆ, ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನದ ಅನುಭವ ನಿಮಗಿದೆ, ಜ್ಞಾನದಿಂದ ಉಂಟಾಗುವ ಸುಖ ದುಃಖಗಳ ಪರಿಣಾಮದ ಪರಿಚಯ ನಿಮಗಿದೆ, ಇದೆಯೋ ಇಲ್ವೋ? ಅದೆಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಕಡೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ನಿಮ್ಮದೇ ದೊಡ್ಡ ಇಷ್ಟು ಗಾತ್ರ ಗ್ರಂಥ ಆಗುತ್ತೆ, ರಾಮಾಯಣನೋ ಮಹಾಭಾರತನೋ. ಅದಲ್ವ, ನಮ್ಮ ಒಬ್ಬರದೇ ಹೀಗೆ ಜೀವನ ಚರಿತ್ರೆ ಆದಮೇಲೆ ಸೃಷ್ಟಿ ಸ್ಥಿತಿಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಲೆ ಆಗಿರಬೇಕು, ಅದು ಉಪನಿಷತ್ ದರ್ಶನ. ಚೆನ್ನಾಗಿದೆಯಲ್ಲ ನೋಡಿ. ಆದರೆ ಅಡುಗೆ ಮನೆಗೆ ಹೋದಾಗ, ಮದುವೆ ಮನೆಗೆ ಹೋದಾಗ ನಮಗೆ ಯಾವ್ದು ನಂಗೆ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ಅಂದರೆ ಅಡುಗೆ ಶಾಲೆ ಹೊಟ್ಟೋಗೋದು, ದೊಡ್ಡ ದೊಡ್ಡದಾಗ ಮಾಡ್ತಾ ಇರ್ತಾರೆ. ಅದಲ್ವ, ಮೈಸೂರು ಪಾಕು ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ಹುಯ್ದಿರ್ತಾರೆ, ನೋಡಕ್ಕೆ ಚಂದ ಅಲ್ಲ. ನಿಮಗೆ ನಾನು ತಿನ್ನಕ್ಕಾಗಲ್ಲ, ನಿಮ್ಮ ಕೈಲಿ ಎಲೆಗೆ ಇಷ್ಟಾಗಲ್ಲ ಹಾಕೋದೇ ತಿನ್ನಕ್ಕಾಗಲ್ಲ. ಅಲ್ಲಿ ನೋಡ್ತಾ ನಿಂತ್ಕೊಳ್ಳಿ, ನಿಮಗೆ ಸ್ವಲ್ಪ ಬ್ರಹ್ಮಾಂಡದ ಪರಿಚಯ ಆಗುತ್ತೆ. ಅದಲ್ವ, ಇನ್ನೂ ದೊಡ್ಡದನ್ನು ನೋಡ್ಬೇಕಾದ್ರೆ ಜಾತ್ರೆಗಳಲ್ಲಿ ಅಡುಗೆ ಮಾಡ್ತಾರೆ, ಒಂದು ಮರದ ತೆಳಗಡೆ ದೊಡ್ಡದು ಇಟ್ಬಿಡ್ತಾರೆ, ಒಂದು ಕುಂಬಳಕಾಯಿ ಎರಡೇ ಭಾಗ ಅದರೊಳಗಡೆ ಹಾಕ್ತಿರ್ತಾರೆ, ಆ ಸೌಟು ಬಿಟ್ಟು ಮೇಲೆ ಅದು ಮೇಲೆ ಏಣಿನೋ ಗಿಣಿನೋ ಹಾಕೊಂಡು ನಾನು ನೋಡಿದ್ದೀನಿ ಅದನ್ನ, ನೀವು ನೋಡಿದಿರೋ ಇಲ್ವೋ? ಅದೆಲ್ಲ ಹೀಗೆ ಅನ್ಬೇಕು, ನೋಟಾಗಿ ಏನಪ್ಪ ಈ ಪಾಟಿ ಹುಳಿ ಮಾಡ್ಯಾನೆ, ನಂಗೆ ಬೇಕಾಗಿರೋ ಸೌಟು ನಿಂದಲೂ ಆಳೆತ್ತರ ನೋಡಿದ್ರ ಅವರು ನೋಡಿದ್ದಾರೆ, ಎಲ್ಲ ಗೊತ್ತಿರೋ ಜಾತ್ರೆನೇ ಇಲ್ಲ. ಅದು ಅನ್ನ ಗಾಬರಿ ಆಗ್ಬಿಡುತ್ತೆ ನಿಮ್ಗೆ. ಇನ್ನೊಂದು ನಿಜ ಕಡೆ ಅದೆಲ್ಲ ನೋಡ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ ಅಡುಗೆ ಶಾಲೆಗೆ ಏನಾದ್ರು ಮಾಡಿ ಹೋದ್ರೆ ಇಷ್ಟೊಂದನ್ನ ನಂಗೆ ಬೇಡವಲ್ಲ, ನಿಂಗಲ್ವೋ ಮಾಡಿರೋದು, ನಿನ್ನಂತ ಕೋಟಿ ಇದೆ. ಹೌದಲ್ವಾ, ಹೌದಲ್ವಾ, ಎಲ್ಲರಿಗೂ ಆಗಿರೋವಂಥದ್ದು ಮಾಡಿದ್ದಾರೆ ಅಂದರೆ ಈ ಜಗತ್ತೆಲ್ಲವೂ ಮಾಡಿರೋದು ಯಾರಿಗಾಗಿ ಅಂತ ಆಮೇಲೆ ನೋಡೋಣ. ಹೌದಲ್ವಾ, ಇದು ಹೇಗಿದೆ ಈ ವಿಸ್ತಾರ ಅನ್ನೋದು ನೋಡಿ. ಅಂದರೆ ಒಂದು ಜೀವ ಇಲ್ಲಿ ಒಂದಷ್ಟು ದಿವಸ ಜೀವಂತವಾಗಿರುವುದಕ್ಕೆ ಅದೆಷ್ಟು ಸೌಲಭ್ಯಗಳು, ಹಾಂ, ಇದೆಲ್ಲ ಯಾರು ಮಾಡಿರೋದು, ಇದೆಲ್ಲ ಎಲ್ಲಿಂದ ಬಂತು, ಯಾರ ಸೃಷ್ಟಿ, ಆ ಸೃಷ್ಟಿಕರ್ತ ಯಾರು? ಅವನನ್ನು ಪುರುಷ ನಾಶವಾಗದೇ ಇರುವ ಅಕ್ಷರ ಅಂತ ಕರೆದರು. ಅದು ಬಿಟ್ಟರೆ ನಾನು ನಾನು ಅನ್ನೋದು ಬೇರೆ ಇನ್ನೊಂದು ಎಲ್ಲಾದರೂ ಇದೆಯೇ? ಈವಾಗಲಿಂದ ಇಲ್ಲ ಇಲ್ಲ ಇಲ್ಲ, ನೇತಿ 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 ಅಂತ ಪಟ ಬಂದ್ಬಿಡ್ಬೇಕು. ಹೌದಲ್ವಾ, ಅವಾಗ ಏನಾಗುತ್ತೆ, ಬದುಕು ಹಗುರಾಗುವುದು, ನಮ್ದೇನು ಜವಾಬ್ದಾರಿನೇ ಇಲ್ಲ. ಯಾರೇ ನೀನು ಸೃಷ್ಟಿ ಮಾಡುವುದಾರೋ, ಒಳಗಡೆ ಆಚೆ ಕಡೆ ಹಾಗೆಲ್ಲ ಆಡಬಾರ್ದು, ಯಾಕೆಂದ್ರೆ ಉಪಕೃತರಾಗ್ತಾ ಇದ್ದೇವೆ. ಸೂರ್ಯನ ಭಯ ಆಗಿಲ್ಲ, ಯಾಕೆ ಅವನಿಲ್ಲದೆ ನಾವಿರೋಕ್ಕಾಗಲ್ಲ. ಗಾಳಿನ ಭಯ ಆಗಿಲ್ಲ, ಯಾಕೆ ಅದಿಲ್ಲದೆ ನಾವಿರೋಕ್ಕಾಗಲ್ಲ. ಕೃತಜ್ಞತಾ ಭಾವದಲ್ಲಿ ಬದುಕುವ ವಿಸ್ತಾರದ ಭಾವ ಏನಿದೆ ಅದು ಹಗುರ, ಅದು ಆನಂದ.
ಅದು ಮಾಡಿಯೇ ನೋಡ್ಬೇಕು, ಹೌದಲ್ವಾ? ಪುಣ್ಯಕ್ಕೇ ನಿಮಗೆ ಸರಿ. ಪ್ರತಿಯೊಂದು ಪ್ರಾಣಿ ವಿಶೇಷದಲ್ಲಿಯೂ ಇಡಲ್ಪಟ್ಟಿರುವ ಯಾವ ಪ್ರಾಣಗಳು ಸೃಷ್ಟಿಕರ್ತನಿಂದ ಇಡಲ್ಪಟ್ಟಿರುವವೋ ಆ ಲೋಕಗಳು ಎಂದರ್ಥ. ನೋಡಿ ಚೆನ್ನಾಗಿದೆ. ಇವಾಗ ಪ್ರಾಣಿ ಲೋಕ ಯಾವ ಯಾವ್ದು ಪ್ರಾಣದಿಂದ ಕೂಡಿದೆ ಅದೆಲ್ಲವೂ ಪ್ರಾಣಿ, ಹೌದಲ್ವಾ? ಪ್ರಾಣಿ ಅಂದ್ರೆ ಏನು? ಪ್ರಾಣಯುಕ್ತವಾದದ್ದು ಪ್ರಾಣಿ ಅಂದ್ರೆ ಜೀವಂತವಾಗಿರತಕ್ಕಂತ ಜೀವಲೋಕ. ಈ ಜೀವಲೋಕವನ್ನು ಬಿಟ್ಟು ವಿಸ್ತಾರ ಮಾಡು, ಬ್ರಹ್ಮನ ವಿಚಾರ ಬಂದಾಗ ಈ ಇದನ್ನು ಬಿಟ್ಟು ಚಕ್ರ ಚರಾಚರ ವಸ್ತುಗಳಲ್ಲಿ ಇತರ ಬರುತ್ತೆ, ವ್ಯಕ್ತ ವ್ಯಕ್ತಗಳಲ್ಲಿ ಇದೆಲ್ಲ ಬರುವಾಗ ಅದರಿಂದ ಆವಾಗ ಏನಿದೆ ಜಡ ಚೇತನ ಅನ್ನೋದು ಏನು ಬೇರೆ ಅಲ್ಲ ಅಂತ ಹೇಳೋದು ಪರಿಪೂರ್ಣ ತತ್ವದಲ್ಲಿ ಬಂದು ನಿಂತಾಗ ಈಗ ನಮಗೆ ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದಾರೆ. ಯಾವುದು ನಮ್ಮಂತೆ ಸಂಚರಿಸುತ್ತಿದೆಯೋ, ಯಾವುದು ಆಹಾರಕ್ಕಾಗಿ ಅಳುತ್ತಿದೆಯೋ, ಯಾವುದು ಗಾಳಿಗೆ ಉಸಿರಾಡಕ್ಕಾಗಿ ಅಳುತ್ತಿದೆಯೋ, ಗೋಳಾಡುತ್ತಿದೆಯೋ, ಇಲ್ಲದೇ ಇದ್ದರೆ ಇಲ್ಲದಂತ ಆಗಿಬಿಡುತ್ತದೋ, ಅಂತಹ ಜೀವ ಜಂತುಗಳಲ್ಲಿ ನಾನು ನಾನು ಅನ್ನೋ ಶರೀರವು ಒಂದು ಪ್ರತ್ಯೇಕ ಅಲ್ಲ, ಹೌದಲ್ವಾ? ಇದರಲ್ಲಿ ಪ್ರತ್ಯೇಕತೆ ಏನಿದೆ ಇದೆಯಾ ತಿಳ್ಕೊಳ್ಳಿ. ಅದರಿಂದ ಪ್ರತ್ಯೇಕಿಸಿಕೊಂಡರೆ ಇಲ್ಲಿ ನಮಗಿರತಕ್ಕಂಥ ಈ ಅಮತೆ ಮಮತೆಯ ಕಾಟ ಇಲ್ಲದ್ರೆ ಎಷ್ಟು ವಿಸ್ತಾರವಾಗಿದೆ. ಇದಾವುದು ನಾನು ಮಾಡ್ಕೊಂಡಿದ್ದಲ್ಲಪ್ಪ, ಇದರಲ್ಲಿ ನನಗೂ ಒಂದೊಂದು ಚಮಚ ಹಾಕಿ ಮಾಡಿಟ್ಟಾರೆ, ಇದನ್ನು ನಾನು ನಾನು ಅಂತ ಸುಮ್ಮನೆ ಕುಣಿತಾ ಇದ್ದೀನಿ, ಹೌದಲ್ವಾ? ಅಂತ ಅನ್ಸಲ್ವಾ? ಇವಾಗ ಏನು ಮಾಡ್ಬೇಕಾಗಾರೆ ಕುಣಿಯೋದು ನಿಲ್ಲಿಸ್ಬಿಡೋಣ ಅಂದರೆ ಇನ್ನೂ ಸ್ವಲ್ಪ ಕೆಲಸಗಳಿದೆ ಅಂತ ತಲೆಯಲ್ಲಿರುತ್ತೆ. ಅದರಿಂದ ವಿಸ್ತಾರ ನೋಡಿ ಹೇಗಿದೆಯಲ್ಲ. ಆತ್ಮಯಾಜಿಗಳಾದ ಜ್ಞಾನಿಗಳ ಕರ್ಮಗಳು, ಅವುಗಳ ಸಾಧನೆಗಳು, ಆ ಕರ್ಮ ಫಲಗಳು ಇವು ಅಜ್ಞಾನಿಗಳ ಕರ್ಮಗಳು, ಅವುಗಳ ಸಾಧನೆಗಳು, ಆ ಕರ್ಮಗಳ ಫಲಗಳು ಇವೆಲ್ಲವೂ ಸರ್ವಜ್ಞನಾದ ಪರಮ ಪುರುಷನಿಂದಲೇ ಹುಟ್ಟಿರುತ್ತದೆ ಎಂಬುದು ಪ್ರಕರಣಾರ್ಥ. ಪ್ರಕರಣಾರ್ಥ, ಇಡೀ ಪ್ರಕರಣಕ್ಕೆ ಒಂದು ಅರ್ಥ ಕೊಟ್ರು ಅಂದ್ರೆ ಆತ್ಮವನ್ನೇ ಅವಲೋಕಿಸುತ್ತಿರುವ ಆತ್ಮಯಾಜಿ. ಆತ್ಮಯಾಜಿಗಳು ಎಂದರೆ ಆತ್ಮ ಸಂಸ್ಕಾರಕ್ಕಾಗಿ ಕರ್ಮವನ್ನು ಮಾಡುತ್ತಿರುವ. ಆತ್ಮ ಸಂಸ್ಕಾರಕ್ಕಾಗಿ ಅರ್ಥ ಏನು ಹೇಳಿ ನೋಡೋಣ. ಆತ್ಮವನ್ನು ಸಂಸ್ಕಾರ ಮಾಡೋದು ಹೇಗೆ? ಸಂಸ್ಕಾರ ಮಾಡೋದೊಂದು ಏನರ್ಥ? ಅಂತ್ಯ ಸಂಸ್ಕಾರವಾ? ಶರೀರದಲ್ಲ ಅದು. ಆ ನಾವು ಜೀವಂತವಾಗಿರುವಾಗಲೇ ಶರೀರದಲ್ಲಿರುವಾಗಲೇ ಈ ಆತ್ಮವನ್ನು ಶರೀರದಿಂದ ಪ್ರತ್ಯೇಕಿಸಿಕೊಂಡು ಇದು ಜಡ ಇದು ಚೇತನ ಎಂದು ತಿಳಿದುಕೊಂಡು ಈ ಜಡಕ್ಕೆ ಅಂಟುವ ಯಾವುದೇ ದೋಷಗಳನ್ನು ಇದಕ್ಕೆ ಇದ್ದರೆ ಇಲ್ಲ ಎಂದು ತಿಳಿಯುವ ಬಗೆಯೇ ಸಂಸ್ಕಾರ. ನಾನು ನಾನು ಅದು ಆತ್ಮವೋ ಶರೀರವೋ? ನಾನು ಶರೀರ ಆದರೆ ಇದೆಲ್ಲ ಉಂಟೋ, ಹೌದಲ್ವ? ಕರ್ಮಗಳು ಮಾಡಬೇಕು, ಕರ್ಮದ ಫಲಗಳು ಅದನ್ನು ಅನುಭವಿಸೋದು ಎಲ್ಲ ಇದೆ, ಹೌದಲ್ವ? ಆತ್ಮವನ್ನು ಸಂಸ್ಕಾರ ಮಾಡತಕ್ಕಂಥ ಕರ್ಮಗಳು ಅವ್ರಿಗೂ ಕೂಡ ಈ ಕರ್ಮ ಮಾಡ್ತಿರ್ತಾರೆ. ಅದು ಅವ್ರು ಹೇಗೆ ಮಾಡ್ತಾರೆ? ಇದು ಅಂಟಿಲ್ಲದೆ ಇದಳು ಇರದೇ ಎರಡು ಅಹಂತೆ ಮಮತೆ, ರಾಗ ಮತ್ತು ದ್ವೇಷ. ರಾಗ ದ್ವೇಷಗಳ ಅಂಟನ್ನು ತೆಗೆಯುವ ಕ್ರಮ ಏನಿದೆ ಅದೇ ಆತ್ಮ ಸಂಸ್ಕರಣ. ಅಂದರೆ ನನ್ನನ್ನು ನಾನು ಒಳಗಡೆಯಿಂದ ಅಂತಃಕರಣದಿಂದ ತೊಳೆದುಕೊಳ್ಳುವುದು ತೆರೆದುಕೊಳ್ಳುವುದು, ಅರ್ಥ ಆಯ್ತಲ್ಲ? ಅದಕ್ಕೆ ಆತ್ಮಕ್ಕೆ ಯಾವಾಗಲೂ ಆತ್ಮ ಅಶುದ್ಧವಾಗಿ ಶುದ್ಧ ಅವೇನೂ ಇರುವುದಿಲ್ಲ. ಅದಕ್ಕೋಸ್ಕರ ಪದೇ ಪದೇ ನಾನು ಪದಗಳನ್ನು ಬಳಸಿದ್ದೀನಿ. ಆತ್ಮವು ದೇಹದ ದೆಸೆಯಿಂದ ಜೀವ ಎನಿಸಿಕೊಳ್ಳುತ್ತದೆ. ದೇಹದ ದೆಸೆ ಯಾವುದು? ಕರ್ಮ. ಅದರ ಕರ್ಮದ ಅನುಭವಗಳು ಫಲಗಳು ಗೋಳು ಸುಖ ಹುಟ್ಟು ಸಾವು ಎಲ್ಲ ಇದೆಯಲ್ಲ ದೇಹಕ್ಕಿದ್ದುದು, ಅದೆಲ್ಲವನ್ನ ಇಲ್ಲದಂತೆ ನೋಡತಕ್ಕಂಥ ಪರಿಪೂರ್ಣವಾದ ಜ್ಞಾನ ದೃಷ್ಟಿ ಏನಿದೆ ಅದು ಆತ್ಮಯಾಜಿ. ಆತ್ಮವನ್ನು ಆತ್ಮ ಜ್ಞಾನಿಯಾಗಿದ್ದಾನೆ, ಅವನು ಕರ್ಮಗಳನ್ನು ಮಾಡ್ತಾನೆ. ಅದನ್ನು ಯಾರು ಸೃಷ್ಟಿ ಮಾಡಿದ್ದು ಪ್ರಶ್ನೆ ಕೇಳ್ಬಿಡ್ತಾರೆ ಅಂತ. ಅದನ್ನು ಅಲ್ಲಿಂದಲೇ ಅವನೇ ಬಂದಿರೋದು. ಹಾಗಾದ್ರೆ ಈ ನೀ ನಿತ್ಯದಲ್ಲಿ ನಾ ಶರೀರದಲ್ಲ ಮಾಡ್ಕೊಂಡು ಊಟ ತಿಂಡಿ ಅದು ಇದು ಮಾಡಿ ಏನೋ ಮಾಡ್ತಾ ಇದೀವಲ್ಲ ಕರ್ಮಗಳು, ಕರ್ಮ ಬಿಟ್ಟಿರೋಕ್ಕಾಗಲ್ವಲ್ಲ, ನೈಕಚ್ಚಿ ಕ್ಷಣಮಪಿ ಅಲ್ಲ. ಇದನ್ನೆಲ್ಲ ಮಾಡ್ತಾ ಇರೋದು ಯಾರು? ಈ ಸೃಷ್ಟಿ ಮಾಡಿರೋ ಯಾರು? ಇದನ್ನು ಅಲ್ಲಿಂದನೇ ಬಂದಿರೋದು, ಅದು ಅಲ್ವಾ? ಯಾಕೆಂದರೆ ನಾನು ಅದಕ್ಕೆ ಒಂದು ಉದಾಹರಣೆ ಒಂದು ಹೇಳೋಣ ಅಂತ ಅಂದ್ಕೊಂಡೆ ನೋಡಿ. ಕಬ್ಬಿನಲ್ಲಿ ಸಿಹಿ ಇದೆ, ಎಲ್ಲರೂ ಉಂಟೇನ್ರಿ? ಎಷ್ಟು ಗಟ್ಟಿಗಿದೆ ಅದು ಸಿಹಿ ಅನ್ನೋದು ಏನೋ ತಿಂದ ಅನುಭವ ಆಗಿರುತ್ತೆ, ಅದು ಅಲ್ವಾ? ಬಾಲ ಪುಟ್ಟ ಬಾಲಕನ ಹಾಗೆ ನೀವು ಇದನ್ನೆಲ್ಲ ಕೇಳಬೇಕು. ಪುಟ್ಟ ಬಾಲಕ ಅಂದರೆ ಎಲ್ ಕೆ ಜಿ ಥರ ಮುಗ್ಧತೆಯಿಂದ ತಿಳ್ಕೊಳ್ಬೇಕು ಉಪನಿಷತ್ತನ್ನು ಯಾವಾಗಲೂ. ಕಬ್ಬು ಗಟ್ಟಿಯಾಗಿದೆ, ಒಂದು ಪುಟ್ಟ ಮಗು ಹೇಳಿದ್ರೆ ಮಗು ಇದರಲ್ಲಿ ಸಿಹಿ ಇದೆ, ಗಟ್ಟಿಗಿದೆ ನಂಗೆ ಬೇಡ ಅನ್ನತ್ತೆ ಮಗು, ಅದೇ ಅಲ್ವಾ? ಅಂತಹ ಮಗುವಿನಂತೆ ನಮ್ಮ ಜ್ಞಾನದ ಲೆವೆಲ್ ಇವಾಗ ಉಪನಿಷತ್ತು ಅಂದರೆ ಅದು ಹೇಳ್ಕೊಂಡು ಹೋಗುತ್ತೆ. ಅವಾಗ ಇಲ್ಲೆಲ್ಲ ಕಬ್ಬಿನ ಒಳಗಡೆ ಜಲ್ಲೆಯಲ್ಲಿ ರಸ ಇದೆ, ಕಬ್ಬಿನ ರಸದಲ್ಲಿ ಸಿಹಿ ಇದೆ ಅಂತೆಲ್ಲ. ಆ ಕಬ್ಬಿನ ರಸದಲ್ಲಿ ಸಿಹಿ ಇದೆಯಲ್ಲ, ಅದನ್ನು ಪಾಕ ಮಾಡಿದಾಗ ಪಾಕದಲ್ಲಿ ಸಿಹಿ ಇದೆ, ಬೆಲ್ಲದಲ್ಲಿ ಸಿಹಿ ಇದೆ. ಎಷ್ಟು ವಿಸ್ತಾರ ನೋಡಿ. ಅದನ್ನು ಸಕ್ಕರೆ ಮಾಡಿದ ಬಿಳಿಯಾಗಿ ಕಣಕಣಗಳಲ್ಲೂ ಸಿಹಿ ಇದೆ, ಮತ್ತು ಅದನ್ನು ಹಾಕಿ ಯಾವುದಾದ್ರು ಪದಾರ್ಥಕ್ಕೆ ಹಾಕಿದರೆ ಅದು ಸಿಹಿ ಇದೆ. ಹಾಗಾದ್ರೆ ಸಿಹಿಯ ಈ ಸಿಹಿಯ ಏನು ಚರಿತ್ರೆ ಇದೆ, ಸಿಹಿಯ ಏನು ಹುಟ್ಟಿನಿಂದ ಹಿಡಿದು ಯಾವ್ಯಾವುದು ವಿಸ್ತಾರವಾಗಿರುವ ಎಲ್ಲ ಕಡೆ ಹರಡಿಕೊಂಡಿರತಕ್ಕಂಥ ತನ ಏನಿದೆ ಸಿಹಿತನ, ಅದರದೇ ಆದ ಒಂದು ಲೋಕ ಇದೆಯಲ್ವೋ, ಪ್ರಪಂಚ ಇದೆಯಲ್ವೋ.
ಹಾಗೆ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ಇವಾಗ ನಿಮಗೆ ಗೊತ್ತು ಕಬ್ಬು ಸಿಹಿ ಆಗಿದೆ, ಕರೆಕ್ಟ್ ಸಿಹಿ ಆಗಿದೆ. ಆದರೆ ನಿಮಗೆ ಕಬ್ಬಿನಿಂದ ಆಗಿರುವ ಸಿಹಿಯಿಂದ ಆಗಿರುವ ವಿಸ್ತಾರವನ್ನು ಬಣ್ಣನಿಗೆ ಬೇಕಾಗಿಲ್ಲ ಈಗ, ಯಾಕೆಂದ್ರೆ ಈಗ ಗೊತ್ತಿದೆ. ಆದರೆ ಉಪನಿಷತ್ತು ಆತ್ಮದ ತನಕ, ನನ್ನನ್ನು ನಾನು ನೋಡಿಕೊಳ್ಳುವ ತನಕ ಎಲ್ಲೆಲ್ಲೋ ನಿಂತಿದೀವಲ್ಲ, ಮೈಸೂರು ಪಾಕಲ್ಲಿ ನಿಂತಿದೀವಲ್ಲ ಸಿಹಿನದು, ಹೌದಲ್ವಾ? ಅದನ್ನು ವಿಂಗಡಣೆ ಮಾಡಿಕೊಂಡು ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಮೈಸೂರು ಪಾಕು ಅನ್ನೋದು ನಿಜವಾಗ್ಲೂ ಇಲ್ಲವೇ ಇಲ್ಲ, ಹೌದಾ? ಅದೇ ಥರ ಈ ಜಗತ್ತು ಇರುತ್ತಲ್ಲ, ಇಲ್ಲಿಂದ ಸಣ್ಣ ಸಣ್ಣ ಉದಾಹರಣೆ ಆಗಾಗ್ಯೋ ಅನ್ನೋದು ನಿಮ್ಮ ಮೇಲೆ ಎಸಿತೀನಿ ಬೇಕಂತ. ಮೈಸೂರು ಪಾಕಲ್ಲಿ ಕಡಲೆ ಹಿಟ್ಟು ಮೈಸೂರು ಪಾಕ, ಸಕ್ಕರೆ ಮೈಸೂರು ಪಾಕ, ತುಪ್ಪ ಮೈಸೂರು ಪಾಕ, ಹಾಗಾದ್ರೆ ಯಾವ ಮೈಸೂರು ಪಾಕು? ಕಡಲೆ ಹಿಟ್ಟು ಮೈಸೂರು ಪಾಕ ಅಲ್ಲ, ಒಪ್ಕೋತೀರೋ ಇಲ್ವಾ? ಸಕ್ಕರೆನೋ ಮೈಸೂರು ಪಾಕಲ್ಲ, ತುಪ್ಪ ಅದು ಮೈಸೂರು ಪಾಕಲ್ಲ, ಅಲ್ಲಿ ಏನೋ ಒಂಥರ ಗಮ್ ಅಂತ ಬಂದಲ್ಲ ಅದು ಅಲ್ಲ. ಹಾಗಾದ್ರೆ ಮೈಸೂರು ಪಾಕ್ ಯಾವುದು? ನಾವಿಟ್ಕೊಂಡಿರೋದು ಮೈಸೂರು ಪಾಕ್ ಅನ್ನೋದು ವಾಸ್ತವವಾಗಿ ಇರುವುದೇ ಇಲ್ಲ, ಹೌದಲ್ವಾ? ಸಂಘಾತದಿಂದ. ಹಾಗೇನೆ ಇದು ಕೂಡ ಈ ಪಂಚಭೂತಗಳು ಇದೆಲ್ಲ ಇದೆಯಲ್ಲ, ನಿಜವಾಗಲೂ ಈ ಶರೀರ ಅದು ಇದು ಸೃಷ್ಟಿ ಸ್ಥಿತಿ ಲಯ, ಬದುಕು ಮನುಷ್ಯ ಇದ್ದಾನೆ, ಪ್ರಾಣಿಗಳಿದೆ, ಸೃಷ್ಟಿ ಆಗತ್ತೆ ಸ್ಥಿತಿ ಆಗತ್ತೆ ಲಯ ಆಗತ್ತೆ ಅನ್ನೇನು ಅದ್ಯಾವುದು ವಾಸ್ತವದಲ್ಲಿ ಇರುವುದಿಲ್ಲ. ನೋಡಿದ್ರ ಇದ್ದಂತೆ ಕಾಣುತ್ತದೆ ಸಂಘಾತದಿಂದ, ಹೌದಲ್ವಾ? ದೃಶ್ಯದ ಹಾಗೆ, ಕನಸಿನ ದೃಶ್ಯದ ಹಾಗೆ. ಒಂದು ಸಿನಿಮಾ ನೋಡ್ತೀರಿ, ಹೌದಲ್ವಾ? ಆ ನಾಯಕ ನಾಯಕಿ ಇಬ್ರು ಹಾಡು ಹೇಳ್ತಾರೆ, ಅವ್ರ ಅಪ್ಪ ಅಮ್ಮ ಇದು ಕುತ್ತಿಗೆ ಸಿಗ್ತಾನೆ, ಟಿಶ್ಯೂ ಮುಂದೆ ತೊಡಿತಾನೆ, ಎಲ್ಲ ಮಾಡ್ತಾನೆ, ಅದೆಲ್ಲ ನಿಜನಾ? ಇಲ್ಲ. ಯಾವ ನಾಯಕಿ ಇವಾಗ ಅವನಿಗೆ ನಾಯಕಿಯಾಗಿ ಪಾತ್ರ ಮಾಡಿದ್ಲೋ ಮುಂದಿನ ಸಿನಿಮಾದಲ್ಲಿ ತಾಯಿ ಪಾತ್ರ. ಯಾವ್ದು ನಿಜ ಯಾವ್ದು ಸುಳ್ಳು? ಯಾವ್ದು ಸುಳ್ಳು ಅಲ್ಲ, ಯಾವ್ದು ಸತ್ಯನೂ ಅಲ್ಲ, ಅದೆಲ್ಲ ಏನು? ಸಹಜ ಮಾತ್ರ, ಸಿ ನ್ಯಾಚುರಲ್. ಸೊ ನೇಚರ್ ಈಸ್ ಸಚ್ ಎ ಥಿಂಗ್ ವಿಚ್ ವಿಲ್ ಆಲ್ವೇಸ್ ಗಿವ್ ಯು ರಾಂಗ್ ಇನ್ಫಾರ್ಮೇಶನ್, ಅಂಡ್ ಇಟ್ ವಿಲ್ ಆಲ್ವೇಸ್ ಏನ್ ಮಾಡುತ್ತೆ, ಹೋಲ್ಡ್ ಇಟ್ ಸೆಲ್ಫ್ ದ ರಿಯಲ್ ಅಬ್ಸಲ್ಯೂಟ್ ಟ್ರೂತ್. ಹೌದಲ್ವಾ? ನಮ್ಗೇನು ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಇನ್ಸ್ಪಿರೇಷನ್ ಟೆಕ್ನಾಲಜಿಗೆ ಹೋಗಬೇಕು, ಇನ್ಫಾರ್ಮೇಶನ್ ಇಷ್ಟೊಂದು ಬಿದ್ದಿದೆ ನಮ್ಮ ಎದುರಿಗೆ, ಹೌದಲ್ವಾ? ಅದೆಲ್ಲ ಸಂಗ್ರಹವಾಗಿ ನೋಡ್ಬೇಕಾದ್ರೆ ಆಚೆ ಕಡೆ ನೋಡೋದು ಕಷ್ಟ, ಕಣ್ಮುಚ್ಚಿ ಒಳಗಡೆ ನೋಡಿಕೊಂಡರೆ ಈ ಪಿಂಡದಲ್ಲಿ ಏನಿದೆಯೋ ಇದರ ವಿಸ್ತಾರವೇ ಬ್ರಹ್ಮಾಂಡ. ಯಥಾ ಪಿಂಡ ತಥೆ ಬ್ರಹ್ಮಾಂಡ. ನೋಡಿ ಮುಂದೆ ಹೇಳ್ತಾರೆ, ಅಜ್ಞಾನಿಗಳ ಕರ್ಮಗಳು, ಅವುಗಳ ಸಾಧನಗಳು, ಆ ಕರ್ಮಗಳ ಫಲಗಳು, ಇದೆಲ್ಲವೂ ಸರ್ವಜ್ಞನಾದ ಪರಮ ಪುರುಷನಿಂದಲೇ ಹುಟ್ಟಿರುತ್ತದೆ. ಅಜ್ಞಾನಿಗಳ ಕರ್ಮಗಳು ಅಂತಂದ್ರೆ ಭಯ ಪಡಬೇಕಾಗಿಲ್ಲ. ಅಜ್ಞಾನಿಗಳ ಕರ್ಮಗಳು ಅಂದ್ರೆ ಕರ್ಮವನ್ನ ಈ ಅಜ್ಞಾನ ಅಂದ್ರೆ ಏನರ್ಥ, ಮೋಹದ ಕಾರಣದಿಂದ ಇದೇನ ಈ ಪ್ರಪಂಚವೇ ನನ್ನದು, ಈ ಶರೀರವೇ ನಾನು ಅಂದುಕೊಂಡು ಮಾಡತಕ್ಕಂಥ ಏನೇನು ಕರ್ಮಗಳಿದೆಯೋ ಅದೆಲ್ಲವೂ ಅಜ್ಞಾನದ ಕರ್ಮಗಳು, ಹೌದಲ್ವಾ? ಅದೆಲ್ಲ ಅನವಶ್ಯಕ ಅಂತ ಅಲ್ಲ ಅರ್ಥ, ಅದು ಸಹಜ ಅಷ್ಟೇ. ಅದರಲ್ಲೂ ಅತಿಯಾಗದ ಹಾಗೆ ನೋಡಿಕೊಳ್ಳತಕ್ಕಂಥದ್ದು ಯೋಗ ಭಾವ, ಹೌದಲ್ವಾ? ಸಮತ್ವದಲ್ಲಿರತಕ್ಕಂಥದ್ದು ಯೋಗ ಭಾವ. ಈ ಶರೀರ ಇದೆ, ಉಸಿರಾಡೋ ತನಕ ಶರೀರ ಇರುತ್ತೆ. ಶರೀರ ಇರೋ ತನಕ ಉಸಿರಾಡ್ತಿದ್ದೀರೋ, ಉಸಿರಾಡೋ ತನಕ ಶರೀರ ಇರುತ್ತೋ? ಲಾಜಿಕ್. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಲಾಜಿಕ್ ಕೆನ್ ನೆವರ್ ಪ್ರೂವ್ ಎನಿಥಿಂಗ್ ಆನ್ ದಿಸ್ ಅರ್ಥ, ಬಿಕಾಸ್ ಲಾಜಿಕ್ ಇಸ್ ಎ ಥಿಂಗ್ ವೇರ್ ಇಟ್ ನೆವರ್ ಎಂಡ್ಸ್. ಇಟ್ ಎಂಡ್ಸ್, ಇಟ್ ಇಸ್ ನಾಟ್ ಎ ಲಾಜಿಕ್. ನಮ್ಮ ಲಾಯರ್ ಹೇಳ್ಬೇಕು, ನಾ ಮುಂಜಾನೆ ನೋಡೋದು ಅದಕ್ಕೆ. ಸೊ ಲಾಜಿಕ್ಗೂ ಫಿಲಾಸಫಿಗೂ ನೋ. ಏನಂದ್ರೆ ಫಿಲಾಸಫಿಗೆ ಎಂಟ್ರ್ ಆಗಕ್ಕೆ ಲಾಜಿಕ್ನ ಎಂಡ್ ಮಾಡ್ಕೋಬೇಕು. ಏನದು ಲಾಜಿಕ್ ಎಂಡ್ ಮಾಡೋದು? ಈ ಜಗತ್ತಲ್ಲಿ ಏನೇನಿದೆಯೋ ಇದು ಹೀಗೆಯೇ ಇರುವುದು, ಇದನ್ನು ಮಾರ್ಪಡಿಸುವ ಅಥವಾ ನನಗೆ ಬೇಕಾದಂತೆ ಮಾಡಿಕೊಳ್ಳುವ ಅಥವಾ ಇದನ್ನು ಇಲ್ಲದಂತೆ ಮಾಡುವ ಯಾವುದೇ ಶಕ್ತಿಯು ಯಾರಿಗೂ ಯಾವತ್ತೂ ಇರುವುದಿಲ್ಲ. ಏಕೆ ಇರುವುದಿಲ್ಲ? ಏಕೆಂದರೆ ಅದು ವಾಸ್ತವದಲ್ಲಿ ಅದೇ ಇರುವುದಿಲ್ಲ. ನೀವೇ ನೆಚ್ಚಿಕೆ ಮಾಡೋದು, ಕೊನೆ ಮಾಡೋದು, ಅದೇ ಅಲ್ವಾ? ಯೋಚನೆ ಮಾಡಿ, ಟೈಟಲ್ ಕಾರ್ಡ್ ಶುರು ಆಗ್ತಿದ್ದಾಗ ನಿಮಗೆ ಗೊತ್ತು, ಟಿಕೆಟ್ ಕೊಟ್ಟುಕೊಂಡು ಒಳಗೆ ಕೂತಿದ್ದೀರಾ, ಏನು ಗೊತ್ತು ಇದು ಕೊನೆಯಲ್ಲಿ ದಿ ಎಂಡ್ ಅಂತ ಹಾಕಿ ಹಾಕ್ತಾನೆ ಅಂತ ಗೊತ್ತು, ಹೌದಲ್ವಾ? ಸುಮ್ಮನೆ ಹಾಕ್ತಾನೆ ಇದ್ದ ಅಂತ ಎಷ್ಟೊತ್ತು ಕೂತಿರ್ತೀರಿ? ಇದೇನು ಮುಗಿಲೇ ಇಲ್ವಲ್ಲ ಸಿನಿಮಾ, ಸಂಗಮ್ ಥರ 3 hours ಆಯಿತು, ಆಮೇಲೂ ಮುಗಿಲೇ ಇಲ್ಲ, ತಿರುಗಾದೆ ಅಂತ ಎಲ್ಲಿ ತಂಗ ನೋಡ್ತೀರ ಗೊತ್ತಾ ನೀವು? ತಿರುಗಾ ಏನಾದ್ರು ಟೈಟಲ್ ಕಾರ್ಡ್ ಬಂದರೆ, ಓ ಇದು ಮೊದಲಿಂದ ಶುರುವಾಗಿದ್ದು ನಾವು ಪೂರ್ತಿ ನೋಡಿದ್ವಿ ಅಂತ ಅರ್ಥ ಅಂತ ಹೊಟ್ಟೋಗ್ತೀರ ಎದ್ದು, ಹೌದಲ್ವಾ? ಇದೆಲ್ಲ ಮಡ್ರಾಸಲ್ಲೆಲ್ಲ ಆನಂದ್ ಲಿಟಲ್ ಲಿಟಲ್ಗೆ ಇದು ಮಾಡಿದರು. ಹೇಗೆಂದರೆ ನೀವು ಟಿಕೆಟ್ ತೊಗೊಂಡು ಯಾವಾಗಾದ್ರೂ ಒಳಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಆಚೆ ಬರ್ಬೋದು. ಹೇಗೆಂದ್ರೆ ಸಿನಿಮಾ ಯಾವಾಗಲೂ ಹಾಕ್ತಾ ಇರೋದು ಒಂದೇ ಸಿನಿಮಾ, ನೀವು ಹೋದಾಗ ಎಲ್ಲಿಂದಲೋ ಶುರುವಾಗಿರುತ್ತದೋ, ತಿರುಗಾ ಆ ಸೀನ್ ಬಂದಾಗ ಓಹೋ ಪೂರ್ತಿ ಆಯಿತು ಅಂತ ನೀವು ಎದ್ದೋಗ್ಬೇಕು. ಲಿಟ್ಲ ಆನಂದ್ ಅಂತ ಒಂದು ಮಾಡಿದ್ದು ನಾನು ನೋಡಿದ್ದೀನಲ್ಲ ಹೋಗಿ ಚಿತ್ರಾನ್ನ, ಹೌದಲ್ಲ? ನೀವು ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೆ ಕೂತೀರಿ? ಒಂದೇ ಟಿಕೆಟ್ ಬೆಳಗ್ಗೆ 10:00 ರಾತ್ರಿವರೆಗೂ ಅಲ್ಲೇ ಕೂತೀರಿ, ಅದು ನಿಲ್ಸಾನೇ ಇರಲ್ಲ, ಹೋಗ್ತಾ ಇರೋ ಸಿನಿಮಾ ನೋಡಿ 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 ನೀವು ಎಷ್ಟೊತ್ತು ನೋಡ್ತೀರಿ? ಅದೇ ಇಲ್ವಾ? ಅವಾಗೆಲ್ಲ AC ಬೇರೆ ಇರ್ತಿರ್ಲಿಲ್ಲ, ಮೊದಲೇ ಮಡ್ರಾಸು. ಆಮೇಲೆ ಚಿಕ್ಕ ನಮ್ಗೆ ಏನು ದುರಾಸೆಗೆ ಎಷ್ಟೊತ್ತು ಏನು ಬೆವರಿ ಸಾಕಪ್ಪ ಅದು ಜಾತೆ ಓದಿರ್ತಾರೆ.
ಅದೆಲ್ಲಾನು ನೋಡಿರೋದ್ರಿಂದ ನಿಮ್ಗೆ ಉಪನಿಷತ್ತು ಹೇಳೋದು ಈಸಿ ನೋಡಿ ಹೇಳ್ತಾ ಇದ್ದಾರೆ. ಅದರಿಂದ ಇದೆಲ್ಲವೂ ಕೂಡ ಸುತ್ತಿ 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 ಅಲ್ಲಿಗೆ ಬಂದರು, ಅದೇ ಮಾಡಿದ್ರು, ಅದೇ ಪ್ರಾಣ ಸಂಚಲನ. ಇಲ್ಲಿಂದಲೇ ನಮಗೆ ಒಂದಷ್ಟು ವೈರಾಗ್ಯ ಅಂದರೆ, ವೈರಾಗ್ಯ ಎಂಬುದು ತೃಪ್ತಿಯಿಂದ ಬರತಕ್ಕಂಥ ವೈರಾಗ್ಯ ಭಾವವೇ ಹೊರತು ಅದರ ಮೇಲೆ ಇದಕ್ಕೆ ಜಿಗುಪ್ಸೆಯಿಂದಲ್ಲ, ಅಭಾವದಿಂದಲ್ಲ, ಜಿಗುಪ್ಸೆಯಿಂದ ಬರುವುದು ವೈರಾಗ್ಯವಾಗಲಾರದು. ಅದು ಯಾರದೋ ಮೇಲಿನ ಹಠಕ್ಕೆ, ಅದಲ್ವಾ ನೀನೇನೇ ಮಾಡಿರೋದು ನಂಗೆ ಅದು ಬಡವೆ ಬಡಕಣೆ ಯಾಕೆ ಹೇಳ್ತಾ ಇದ್ದಾರೆ ಸಿಟ್ಟಿಗೆ. ಅದಲ್ಲ, ಇದೆಲ್ಲ ದರ್ಶನದಿಂದ ನಮಗೆ ಬರತಕ್ಕಂಥ ಆ ವಿಸ್ತೃತವಾದ ಅನುರಾಗ ಭಾವ ಇದೆಯಲ್ಲ, ಅದು ನಿಜವಾದ ರಾಗ, ಅದು ನಿಜವಾದ ವಿಸ್ತೃತ ರಾಗವೇ ವಿರಾಗ. ಅದಂದ್ರೆ ಬಿಟ್ಬಿಡೋದು ಅಂತಲ್ಲ ಅರ್ಥ. ಅದರಿಂದ ಮುಂದೆ ವಿರಾಗದ ವೈರಾಗ್ಯದ ಬಗ್ಗೆ ಮಾತಾಡೋಣ. ಇವಾಗ ಇಲ್ಲಿ ಶ್ಲೋಕಕ್ಕೆ ಮುಗಿತಾ ನೆನಪಿದೆಯಾ? ಮುಂದಿನ ಟೈಮ್ ಇದೆ, ಹೇಳ್ಬೋದು ವಿಸ್ತಾರ ಮಾಡೋ ಕಾಲ ಆಯ್ತಲ್ಲ. ಮುಂದಿನ ಇನ್ನೂ ಒಂದೆರಡು ಇದೆಯಾ? ಸೊ ಮುಂದಿನ ವಾರ ಉಪಸಂಹಾರ ಮಾಡ್ಬೋದು. ಹಾಗಾದ್ರೆ ಸೊ ಮುಂದಿನ ವಾರ ಇದನ್ನ ಈ ಪ್ರಕರಣನ ಮಾಡೋಣ. ಅದಕ್ಕೋಸ್ಕರನೇ ಈ ಪ್ರಕರಣವನ್ನೆಲ್ಲ ಒಂದು ಮಾಡಿ ಹೇಳೋದಕ್ಕೋಸ್ಕರ ಹಾಗೆ ಕೊನೆಯ ಮಾತನ್ನು ಹೇಳಿದರೆ ಅದು ಇನ್ನೊಂದು ಸೇರಿ ಯಾತಕ್ಕೆ ಎರಡನ್ನೂ ಹೇಳಿದ್ರು. ಇವೆಲ್ಲವೂ ಸರ್ವಜ್ಞನಾದ ಪರಮ ಪುರುಷನಿಂದಲೇ ಹುಟ್ಟಿರುತ್ತದೆ ಎಂಬುದು ಪ್ರಕರಣ. ಅಂದ್ರೆ ಏನ್ ಮಾಡ್ಬೇಕು ಇವಾಗ? ಈ ಕರಣಗಳ ಏನಿದೆ, ಪ್ರವೇಶ, ಪ್ರಕಾಶ, ಪ್ರಯೋಗ, ಇದೆಲ್ಲವೂ ಪ್ರಕರಣ. ಪ್ರಕರಣ ಅಂದ್ರೇನು ಅಂತ ಮೊದಲು ತಿಳ್ಕೊಳ್ಳಿ. ಪ್ರಕರಣ ಅಂದ್ರೇನು? ಪ್ರಪಂಚದಿಂದ ಉಂಟಾಗಿರತಕ್ಕಂಥದ್ದೆಲ್ಲೂ ಉಪಾಧಿಗಳೆಲ್ಲವೂ ಕರಣ, ಹೌದಾ ಇಲ್ವಾ? ಈಗ ಇದಿದೆಯಲ್ಲ ಇಲ್ಲಿ, ಇದೊಂದು ಪ್ರಕರಣ. ಏನಿದು ಪ್ರಕರಣ? ತಾಯಿ ಗರ್ಭದಿಂದ ಬಂದಿದೆ, ಅಲ್ಲಿಂದ ಶುರು ಪ್ರಕರಣ. ಯಾವ್ದ್ರದ್ದು? ಈ ಶರೀರದ ಪ್ರಕರಣ. ಈ ಪಿಂಡಾಂಡದ ಪ್ರಕರಣ ಏನು? ಎಲ್ಲೋ ಇದ್ದದ್ದು ಚೈತನ್ಯ ಇದ್ದು ತಾಯಿ ಹೊಟ್ಟೆಯಲ್ಲಿ ಒಂದು ಶರೀರವನ್ನು ಪಡೆದು ಆಚೆ ಬಂದು ಕಣ್ಣು ಮೂಗು ಕಿವಿಗಳೆಲ್ಲ ಉಪಕರಣಗಳನ್ನು ಧಾರಣೆ ಇಟ್ಕೊಂಡು ಯಜ್ಞ ಶುರು ಮಾಡ್ತೋ ಈ ಜೀವವು. ಜೀವ ಒಳಗಡೆ ಇರೋದು ಪುರುಷನೇ ತಾನೆ, ಅವನು ಇದನ್ನ ಮಾಡ್ತಾ ಇವಾಗ ಅದರಿಂದಲೇ ಇದು ಬಂದಿರೋದು ಅಂತ ನೋಡಿ ನೋಡ್ತೋ ಮುಟ್ತೋ ಮೂಸ್ತೋ ಅದು ಇದು ಎಲ್ಲವನ್ನು ಮಾಡ್ತೋ ಕರ್ಮವನ್ನು ಮಾಡ್ತೋ ಎಲ್ಲ ಆಯ್ತು. ಕೊನೆಗೆ ಇದು ಇದರ ಪ್ರಕರಣ ಮುಗಿಯಿತು. ಪ್ರಕರಣ ಪ್ರಸಂಗ, ಕೊನೆಯ ಪ್ರಸಂಗ ಯಾವುದು? ಇದರ ಸಂಘವಿಲ್ಲದೆ ಪ್ರಕಟವಾಗುವ ಬೂದಿ, ಅದಲ್ಲ ಮಣ್ಣು, ಅದು ಪ್ರಸಂಗ. ಈ ಪ್ರಕರಣ ಅಂದ್ರೇನು? ಇಡೀ ಬದುಕಿನಲ್ಲಾಗಿರತಕ್ಕಂಥ ಈ ಕರ್ಣಗಳ ಒಟ್ಟು ಇರತಕ್ಕಂಥ ಏನು ಕರ್ಮಗಳೇ ಪ್ರಕರಣ. ಪ್ರಕರಣ ಅಂದ್ರೆ ಅರ್ಥ ಇದು, ಹೌದಲ್ವ? ಇದನ್ನ ಬಿಟ್ಟು ನಾವು ಆಚೆ ಕಡೆ ಹೇಳೋದು ನೆನ್ನೆ ಒಂದು ಪ್ರಕರಣ ಆಯಿತು ನಮ್ಮ ಮನೇಲಿ ಅಂತೀವಲ್ಲ, ಅದು ನಿಮ್ಮಿಂದ ಆಚೆ ಕಡೆ ಆಗಿರೋ ಈವೆಂಟ್ ಅನ್ನೋದಕ್ಕೆ ಅರ್ಥ ಮಾಡಿರೋದು, ಹೌದಲ್ವ? ನಮ್ಮಲ್ಲಿ ಒಂದಿತ್ತು ಅಣ್ಣ ನಮ್ಮ ತಂದೆ ಹೋಗಿದ ಮೇಲೆ ನಮ್ಮ ಅಣ್ಣ ತಮ್ಮಂದ್ರು ಒಟ್ಟಿಗೆ ಸೇರಿದ್ವಿ, ಒಂದು ಪ್ರಕರಣ ಆಯಿತು ನೋಡಿ. ಏನದು? ಏನೋ ಯಾವುದೋ ಊರಲ್ಲಿ ಒಂದು ಜಮೀನು ಇದೆ ಅಂತ ಇದಕ್ಕೆ ಅದ್ರದ್ದು ಪ್ರಕರಣ. ಇಲ್ಲಿವರೆಗೂ ಅಪ್ಪ ಹೋಗೋ ತನಕ ಅಣ್ಣ ತಮ್ಮ ಎಲ್ಲ ಹೈ ಕ್ಲಾಸ್ ಆಗಿದ್ರು. ಬರ್ತ್ಡೇ ಮಾಡೋರು, ಕೇಕ್ ಕಟ್ ಮಾಡೋರು, ವಿಶಸ್ ಹೇಳೋರು, ಶರ್ಟ್ ಪೀಸ್ ಕೊಡೋದು, ಅದೆಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ರು. ಅಪ್ಪ ಹೋದ ದಿನ ಎಲ್ಲರೂ ಮಕ್ಕಂತವ್ರು. ಅಪ್ಪ ಹೋದ್ರೆ ದುಃಖಕ್ಕೇನು ಅಂತ ನೀವು ಅನ್ಕೊಂಡಿರ್ಬೋದು, ಇಲ್ಲ ಆ 5 ಎಕರೆ ಹೌದಾ ಇಲ್ವಾ? ಇವೊಂದು ಪ್ರಕರಣ ಮುಗಿಲೇ ಇಲ್ಲ, ಇವನ್ ಕರ್ಣ ಇಲ್ಲ ಅಲ್ಲೋಗಿ ನಿಂತಿರುತ್ತೆ, ಏನು 2 ಗಂಟೆ ಬರುತ್ತಂತೆ ಅಂತ, ಹೌದಾ? ಎಲ್ಲಿ ಮುಗಿಯತ್ತೆ ಇದು ಪ್ರಕರಣ? ಇಟ್ ಈಸ್ ಅ ಆನ್ ಗೋಯಿಂಗ್ ಪ್ರೋಸೆಸ್, ಹೌದಾ? ದೇರ್ ಈಸ್ ನೋ ಲಾಜಿಕ್ ಈಸ್ ಯೂಸಬಲ್ ಹಿಯರ್, ರೈಟ್? ಸೊ ಅದರಿಂದ ಇಲ್ಲಿ ನಮಗೆ ಎಂದಿಗೆ ತರ್ಕ ನಿಲ್ಲುತ್ತದೋ ತತ್ವ ಎದ್ದು ನಿಲ್ಲುತ್ತದೆ. ತತ್ವದಲ್ಲಿ ತರ್ಕ ಇಲ್ಲ, ಹೌದಾ ಇಲ್ವಾ? ತರ್ಕದಲ್ಲಿ ತತ್ವ ಇದೆ, ಆದರೆ ಅದು ತರ್ಕದಿಂದ ನಿಲುಗಡೆ ಆಗುವ ತತ್ವವಲ್ಲ, ಹೌದಾ ಇಲ್ವಾ? ಸೊ ಇದಂತ ನಮಗೆ ಎಟಮಾಲಜಿ, ಇದು ವಿಗ್ರಹ ವಾಕ್ಯಗಳು. ನಿಧಾನಕ್ಕೆ ನಿಮಗೆ ಇದು ದರ್ಶನಶಾಸ್ತ್ರ ಆಗಿರೋದ್ರಿಂದ ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಇದನ್ನು ಮುಂದಿನ ವಾರ ಇನ್ನೊಂದು ಶ್ಲೋಕ ಹೇಳ್ಬಿಟ್ಟು ಹೇಳ್ಬಿಟ್ಟು ಮುಗಿಸೋಣ ಇವತ್ತು. ಮುಂದಿನ ವಾರದಲ್ಲಿ ಇದರ ಈ ಪ್ರಕರಣವನ್ನು, ಪ್ರಸಂಗವನ್ನು ಕೊನೆ ಮಾಡೋಣ. ಉಪಸಮಾಡೋಣ, 2ನೇ ಇದಕ್ಕೆ ಹೋಗ್ಬೇಕು ನಾವು, ಅಧ್ಯಾಯಕ್ಕೆ ಹೋಗೋಣ. ಅಥ ಸಮುದ್ರ ಗಿರಯಶ್ಚ ಸರ್ವೇ ಅಸ್ಮಾಚ್ಯಂದಂತೆ ಸಿಂಧವಃ ಸರ್ವರೂಪಾಃ ಅತಶ್ಚ ಸರ್ವಾ ಓಷಧಯೋರಸಶ್ಚ ಯೇನೈಷ ಭೂತೈಃ ತಿಷ್ಠತೇ ಹ್ಯಂತರಾತ್ಮಾ. ಸರ್ವ ಅನ್ನೋದಕ್ಕೆ ಉಪಸಂಹಾರ ಮಾಡ್ತಾರೆ, ಸರ್ವದಿಂದ ಸಕಲವೋ ಎಲ್ಲವೋ, ಹೌದಾ ಅಲ್ವಾ? ಏ ಜೋಗ ಜಲಪಾತ ಯಾರು ಮಾಡಿದ್ದೋ ಅವನೇನೆ ನಾಯಗರ ಫಾಲೋ ಮಾಡಿದ್ರು. ಏ ಸುಳ್ಳು ಸರ್, ನೀನ ಎಂಜಿನಿಯರ್ ಅಲ್ಲ, ಸೃಷ್ಟಿಯ ಮೂಲದಲ್ಲಿ ವಿಚಾರದಲ್ಲಿ ಹೇಳ್ತಾ ಇರೋದು, ಹೌದಲ್ವಾ? ಯಾಕೆಂದ್ರೆ ನಯಾಗರ ಆಗಲಿ ಈ ಜೋಗ್ ಫಾಲ್ ಆಗಲಿ ನಿಮಗೆ ಯಾವುದರಿಂದ ಬಿಂಬಿತವಾಗತ್ತದು? ನೀರಿನಿಂದ. ಯೋಚನೆ ಮಾಡಿ, ಮೂಲ ಯಾವುದು? ಅಕಸ್ಮಾತ್ ನಯಾಗರ ಕಟ್ಕೊಂಡ್ರಿ, ಜೋಗ್ ಫಾಲು ಇದೆ, ಮಳೆನೂ ಇಲ್ಲ ನೀರು ಇಲ್ಲ, ಏನು ನೋಡ್ತೀರಿ? ಹೌದಲ್ವಾ?
ಸೊ ಎಲ್ಲದಕ್ಕೂ ಬೆಲೆ ಇದೆ, ಮೌಲ್ಯ ಮಾತ್ರ ಏಕದ್ರಿಂದಲೇ ಬಂದಿರೋದು. ಇದನ್ನು ಗಮನ ಇಟ್ಕೊಳ್ಳಿ, ಹೌದಲ್ವಾ? ಇದನ್ನ ವಿಸ್ತಾರ ಮಾಡ್ತಾ ಮಾಡ್ತಾ ನಮ್ಮ ಗಮನವೆಲ್ಲವೂ ಕೂಡ ಸ್ಥಾಯಿ ಭಾವದಲ್ಲಿ ನಿಮಗೆ ಕುಕುಟಸ್ಥ ಅಚಲವಾಗೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಏನು ಈ ಶ್ಲೋಕಗಳಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿರೋದೆಲ್ಲ ಹೇಳಿದ್ರೋ, ಈ ಜನಗಳು ಸುಮ್ಮನೆ ಇರಲ್ಲ, ಮುಂದೆ ಕೇಳ್ತಾರೆ ದೊಡ್ಡದಾಗಿರೋದನ್ನ ಅಂದ್ಬಿಟ್ಟು ಅದನ್ನು ಕೊನೆಯಲ್ಲಿ ಹೇಳಿ ತೀರ್ಮಾನ ಮಾಡ್ತಾರೆ, ಹೌದಲ್ವಾ? ಇದೆಲ್ಲ ಸರಿ ಸ್ವಾಮಿ, ಪ್ರಾಣ ಗಿಣಿ ಮಾಡೋದೆಲ್ಲ ಯಾರು ಬೇಕಾರ ಮಾಡ್ಬಿಡ್ತಾರೆ, ಹಿಮಾಲಯ ಅದನ್ನು ಅವನೇ ಕಣ ಮಾಡಿರೋದು, ಹೌದಲ್ಲ? ಸಮುದ್ರ ಯಾರು ಸ್ವಾಮಿ ಮಾಡಿರೋದು? ಮನುಷ್ಯನ? ಮನುಷ್ಯನ್ ತನ್ನೇ ತಾನು ಮಾಡ್ಕೊಳಕ್ಕಾಗಲ್ಲ, ಹೌದಲ್ವಾ? ಅದರಿಂದ ಈ ನಮ್ಗಿರತಕ್ಕ ಅಹಂಕಾರವು ಬಹಳ ದೊಡ್ಡದಾಗಿದೆ. ಆದ್ರೆ ಅಹಂಕಾರದ ಕೃತಿ ಕರ್ಮ ಮಾತ್ರ ಅತ್ಯಂತ ಹೀನವಾಗಿದೆ ಅನ್ನೋದನ್ನ ಮುಂದಿನ ವಾರ ಒಂದಷ್ಟು ಮಾತಾಡ್ಕೊಳ್ಳೋಣ, ಚರ್ಚೆ ಮಾಡೋಣ. ಅವಾಗ ನಮಗೆ ನಿಜವಾಗಲೂ ನಮ್ಮ ವಿಸ್ತಾರ, ನಿಜವಾಗಲೂ ನಾವೇ ಮಾಡಿಕೊಂಡಿರೋ ನಮ್ಮ ಸೃಷ್ಟಿಯ ಬಗ್ಗೆ ನಮಗಾಗುವ ದಿಗ್ಭ್ರಮೆ, ಅದರಲ್ಲಿರ್ತಕ್ಕಂಥ ಸಂಭ್ರಮ ಭ್ರಮೆ ಛಂದದಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಮೇಲೆ ನಿಜವಾಗಲೂ ಅವನು ಯಾರು, ನಾನೇ ಅದಾಗಿದ್ದೆ, ನನಗೆ ನಾನೇ ಗೊತ್ತಿಲ್ವಲ್ಲ ಅಂತಂದಾಗ ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದು ಪರಾವಿದ್ಯೆ. ಅಲ್ಲಿಂದ ಆಚೆಗೆ ನಮಗೆ ಬೇರೆ ಬೇರೆ ಪ್ರಕಾರದ ಪ್ರಮಾಣಗಳ ಅವಶ್ಯಕತೆ ಇರುತ್ತೆ. ಇಲ್ಲಿವರೆಗೂ ವಿಸ್ತಾರದಲ್ಲಿ ಬೇರೆ ಏನು ನಾನು ಗ್ರಂಥದಲ್ಲಿ ಇರೋದೇ ಹೇಳ್ತಾ ಹೋಗಿರೋದು ನೀವೆಲ್ಲ ಕೇಳಿರುವಂಥದ್ದೇನೆ, ಅದಲ್ವಾ? ಅಂದರೆ ನಮಗೆ ಯಾವುದು ಗೊತ್ತಿಲ್ವೋ ಅದು ಗೊತ್ತು ಮಾಡ್ಕೋಬೇಕಾದ್ರೆ ಮೊದಲು ಏನು ಗೊತ್ತಿಲ್ವೋ ಅಥವಾ ಏನು ಗೊತ್ತಿದೆಯೋ ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲದ್ದು ಅಂತ ಗೊತ್ತಾಗಬೇಕು, ಹೌದಲ್ಲ? ಮುನ್ನೆ ಅದು ಕಷ್ಟವೇ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗ. ಮುಂದಿನ ವಾರ ಅದನ್ನು ವಿಸ್ತಾರದಲ್ಲಿ ನೋಡೋಣ. ಆರೂವರೆಗೆ ಮುಂದಿನ ವಾರ ಕರೆಕ್ಟಾಗಿ ಶುರು ಮಾಡೋಣ. ಯಾರ್ಯಾರು ಮಿಸ್ ಆಗಿದ್ರು ಅವ್ರಿಗಳಿಗೂ ಕೂಡ ಅದು ಸಿಕ್ಕಲಿ ಅಂತೇಳಿ ಇವತ್ತು ನಾವು ಸಂಭ್ರಮ ಮಾಡಿದ್ದೇವೆ. ಈಗ ಮಂಗಳಾಚರಣೆ ಮಾಡೋಣ.